ಓಕೆ ಸೊ ಕಳೆದ ವಾರ ನಾವು ಏನು ಮಾಡಿದ್ರೆ ಬ್ರದರ್ ರಸಲ್ ಹೇಳಿದಂಥ ಒಂದು 6ನೇ ವಾಲ್ಯೂಮ್ನಲ್ಲಿ ನಾವು ಫಸ್ಟ್ ಚಾಪ್ಟರ್ ಏನು ಮಾಡಿದ್ರೆ ನಾವು ಓದಿದ್ರೆ ಸೊ ಪೇಜ್ ನಂಬರ್ 42ವರೆಗೂ ಏನು ಮಾಡಿದ್ರೆ ನಾವು ಇಂಗ್ಲೀಷಲ್ಲಿ ಓದಿ ಮುಗಿಸಿದ್ರಿ ಅದಲ್ಲ ಸೊ ಕನ್ನಡದಲ್ಲಿ ಕನ್ನಡದಲ್ಲಿ ಎಷ್ಟನೇ ಪೇಜು ಸರಿ ಓಕೆ ಇದೆಯಾ ನಿಮ್ಮ ಹತ್ರ ಇಷ್ಟ ತರ ಸರ್ ಎಷ್ಟು ಪೇಜ್ ನಂಬರು ಹೆಚ್ಚು ಕಮ್ಮಿ 17ನೇ ಇರ್ಬೇಕು ನೋಡಿ ಪೇಜ್ ನಂಬರ್ 17 ಇರ್ಬೇಕು ನೀವು ತೊಗೊಂಡಿಲ್ವ ಇನ್ನ ಸಿಕ್ಸ್ ವಾಲ್ಯೂಮ್ ನೀವ್ ಯಾರು ಹೇಳಿದ್ರೆ टाइम आगल इलांद्रेत्र ಅಂದ್ರೆ 17-18 ಇರಬೇಕಾ ಜಾಸ್ತಿ ಇರ್ತದ 3 ಪೇಜ್ ಇರ್ಬೇಕು ಅಷ್ಟೇ ಅಲ್ಲಿ ಇರ್ಬೇಕು ನೋಡೋದೆ ಲಾಸ್ಟ್ ವೀಕ್ ಅವ್ರು ಬಂದಿಲ್ವಲ್ಲ ಬಿಡ ಸಿಕ್ತಾ ಹ್ಞೂ ನಿಮ್ಮ ಪೇಜ್ ನಂಬರ್ 21ಆ 23 ಪೇಜ್ ನಂಬರ್ ಅಲ್ವಾ ಸೊ ಅದಕ್ಕೆ ನಾವು ಕಳೆದ ವಾರ ನಾವು ಏನು ನೋಡಿದ್ರಿ ಅಂತಂದರೆ ಬ್ರದರ್ ರಸಲ್ ಏನು ಮಾಡ್ತಾ ಅಂದರೆ ಅನೇಕ ಒಂದು ಪಾಯಿಂಟ್ಸ್ಗಳು ಏನಕ್ಕೆ ಮನುಷ್ಯ ಅಂದ್ಬಿಟ್ಟು ವಿಕಾಸವಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಅನೇಕ ಒಂದು ಅಂಶಗಳನ್ನ ಕೊಡ್ತಾರೆ ಅದನ್ನು ನಾವು ಏನು ಮಾಡಿದ್ವಿ ಓದ್ರಿ ಅಲ್ವಾ ಅದರಲ್ಲಿ ಒಂದು ಕಾರಣ ಏನಂತಂದರೆ ಮನುಷ್ಯ ಅಂದ್ಬಿಟ್ಟು ವಿಕಾಸವಾಗಿ ಹುಟ್ಟಿತ್ತಂದ್ರೆ ಯೇಸು ಕ್ರಿಸ್ತ ಬಂದು ಈಡ್ಕೊಡೋಂಥ ನೆಸೆಸರಿನೇ ಇರ್ತಾ ಇರಲಿಲ್ಲ ಆಮೇಲೆ ದೇವರು ಮನುಷ್ಯನೇ ಮಾಡಿದ್ರು ಅದು ತಪ್ಪಾದ ರೀತಿಯಲ್ಲಿ ಸೃಷ್ಟಿ ಮಾಡ್ಬಿಟ್ಟು ಅದು ಚೆನ್ನಾಗಿದೆ ಅಂತ ಹೇಳಿದ್ದು ಇನ್ನೊಂದು ದೊಡ್ಡ ತಪ್ಪಾಗೋಯ್ತದೆ ಅಂತ ಹೇಳ್ತಾರೆ ಅಂದ್ರೆ ಯಾಕಂದ್ರೆ ಅವನ ಇಂಪರ್ಫೆಕ್ಟ್ ಸೃಷ್ಟಿ ಮಾಡಿ ಅವನು ಚೆನ್ನಾಗಿದೆ ಅಂತ ಹೇಳಿದ್ರೆ ಏನು ಬರಲ್ಲ ಅರ್ಥನೇ ಬರೋದಿಲ್ಲ ಅಲ್ವಾ ಸೊ ಹಂಗ ದೇವ್ರ ನೀತಿ ಕೂಡ ಏನಾಗಲ್ಲ ಸರಿ ಕಟ್ಟೋದಿಕ್ಕಾಗಲ್ಲ ಅಂತ ಹೇಳ್ತಾರೆ ಆಮೇಲೆ ನಮ್ಗೆ ದೇವ್ರಿ ಅಂತ ಕರೀತಾರೆ ದೇವ್ರ ಮಗ ಅಂತ ಕರೀತಾರೆ ಅಲ್ವಾ ಇವಾಗ ದೇವ್ರ ಮಗನ ದೇವ್ರ ಇಂಪರ್ಫೆಕ್ಟ್ ಸೃಷ್ಟಿ ಮಾಡಿ ದೇವ್ರ ಮಗ ಅಂತ ಹೇಳೋದಲ್ಲಿ ಒಂದು ಯೋಗ್ಯವಾಗಿರ್ತಾರೆ ಅಂದ್ರೆ ಅದು ಕೂಡ ಇಲ್ಲ ಅಂತ ಏನ್ ಮಾಡ್ತಾರೆ ಹಲವಾರು ಪಾಯಿಂಟ್ಸ್ಗಳನ್ನ ನೋಡಿದ್ರೆ ಅದಕ್ಕೆ ಏನ್ ಮಾಡ್ತಾರೆ ಈ ಸೈಂಟಿಸ್ಟ್ಗಳು ಕೊಡೋಂತ ಹಲವಾರು ಏನ್ ಮಾಡ್ತಾರೆ ಒಂದು ಥಾಟ್ಸ್ಗಳನ್ನ ಕೊಡ್ತಾ ಬರ್ತಾರೆ ಅಲ್ವಾ ಈ ವಾರ ಏನ್ ಮಾಡೋಣ ರೈತರ ಒಬ್ರು ಫಿಲಾಸಫರ್ ಅವರು ಏನು ಹೇಳ್ತಾರೆ ಪ್ರೊಫೆಸರ್ ಅಂತಂದ್ಬಿಟ್ಟು ಅದನ್ನು ಓದೋಣ ಅಂತ ಟೆಸ್ಟ್ ಬನ್ನಿ ಓದಿರ್ತೀನಿ ಇಂಗ್ಲೀಷಲ್ಲಿ ಪೇಜ್ ನಂಬರ್ 43 ಸ್ಟಾರ್ಟಿಂಗಿಂದ ಹೋದ್ರೆ ಕಾಣಲಿ ವಿಕ್ಟೋರಿಯಾ ಫಿಲಾಸಫಿಕಲ್ ಇನ್ಸ್ಟಿಟ್ಯೂಟ್ ವಿಕ್ಟೋರಿಯಾ ಫಿಲಾಸಫಿಕಲ್ ಇನ್ಸ್ಟಿಟ್ಯೂಟ್ ಫಿಲಾಸಫಿ ಅಂದ್ರೆ ಏನು ಅದು ಇದಂತೆಲ್ಲ ಸ್ಟಡಿ ಮಾಡೋಂಥದ್ದು ಅದರ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ಬೇಕಾದ್ರೆ ಏನ್ ಮಾಡ್ದೆ ಅಂತಂದ್ರೆ ಈ ಒಂದು ಪ್ರೊಫೆಸರ್ಗಳೆಲ್ಲ ಸೇರ್ಬಿಟ್ಟು ಏನ್ನ ಚರ್ಚೆ ಮಾಡ್ದಂತ ಮಾಡ್ತಾರೆ ನಿಮ್ಗೆ ಅದನ್ನ ಪಾಯಿಂಟ್ ಹೇಳ್ತಾರೆ ನೋಡಿ ಏನ್ ಹೇಳಿದ್ರು ಅಂತ ಹೋದಾರ ತೆಗ್ಬಿಡಿ ಬಾಲಕ್ ಬಿಡಿ ತರ್ಬಿಟ್ಟೆ ಬಿಡಿ ಚಿಲ್ಕ ಹಾಕ್ಬಿಡಿ ಗೊತ್ತಿ ಮುಂದಕ್ಕೆ ಪ್ರೊಫೆಸರ್ ಸ್ಟೋಕ್ಸ್ ಎಫ್ ಆರ್ ಎಸ್ ಸರ್ ಜೆ ಆರ್ ಬೆನೆಟ್ ವೈಸ್ ಪ್ರೆಸಿಡೆಂಟ್ ಆರ್ ಎಸ್ ಪ್ರೊಫೆಸರ್ ಬಿಎಲ್ ಎಫ್ ಆರ್ ಎಸ್ ಮತ್ತು ವಿಕಾಸವಾದದ ವಿವಿಧ ಸಿದ್ಧಾಂತಗಳಿಗೆ ಸಂಬಂಧಿಸಿದ ಇನ್ನೂ ಕೆಲವು ಮಂದಿ ವಿಕಾಸವಾದದ ಕುರಿತಾದ ಹಲವು ಸಿದ್ಧಾಂತಗಳ ಬಗ್ಗೆ ಜಾಗರೂಕತೆಯನ್ನು ವಿಶ್ಲೇಷಿಸಿದ್ದಾರೆ ನೋಡ್ರ ಏನ್ ಹೇಳ್ತಾರೆ ಅನೇಕ ಒಂದು ಪ್ರೊಫೆಸರ್ಗಳು ಅದರ ಯಾವ್ದ್ರ ಬಗ್ಗೆ ಅಂದ್ರೆ ಇವರು ಯಾವ ಸಂಬಂಧವಾಗಿರುವಂತಹ ಪ್ರೊಫೆಸರ್ಗಳು ಅಂದರೆ ಎಲ್ಲ ಎವಲ್ಯೂಷನ್ ಥಿಯರಿ ಸಂಬಂಧವಾಗಿರುವಂತಹ ಒಂದು ಹೇಳ್ತಾರೆ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಮತ್ತು ಸ್ಕಾಲರ್ಗಳು ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಎವಲ್ಯೂಷನ್ ಥಿಯರಿ ಬಗ್ಗೆ ಒಂದು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಅಂಶಗಳನ್ನ ಹೇಳ್ತಾರೆ ಏನಂತ ಡಿಬೇಟ್ ಮಾಡಿದ್ರು ಅಂತಂದ್ರೆ ಓದಿಂತ ನೆಕ್ಸ್ಟ್ ಹೇಳ್ತಾರೆ ಮತ್ತು ಮಾನವನು ಕೆಳವರ್ಗದ ಪ್ರಾಣಿಗಳಿಂದ ವಿಕಾಸಗೊಂಡನೆಂಬುದಕ್ಕೆ ನೈತಿಕ ಬೆಂಬಲ ನೀಡಲು ಇನ್ನು ಯಾವುದೇ ವೈಜ್ಞಾನಿಕ ಸಾಕ್ಷಿ ದೊರೆತಿಲ್ಲವೆಂದು ಹೇಳಿದ್ದಾರೆ ಅದಕ್ಕೆ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಮನುಷ್ಯ ಬಂದ್ಬಿಟ್ಟು ಈ ಒಂದು ಎವಲ್ಯೂಷನ್ ಥಿಯರಿ ಅಂದ್ರೆ ಮಂಗನಿಂದ ಮಾನವ ಅಂತ ಬರೋದಕ್ಕೆ ಮೊದಲನೇದಾಗಿ ಸೈಂಟಿಫಿಕ್ ಆಗಿ ಸೈನ್ಸ್ ಅವರು ಇದುವರೆಗೆ ಮಾಡಕ್ ಹೋಗಿಲ್ಲ ಒಂದು ಬಲವಾಗಿರೋಂತ ಒಂದು ಏನಂತ ಒಂದು ದೃಢವಾಗಿರೋಂತ ಒಂದು ಆಧಾರ ಏನ್ ಮಾಡಕ್ ಹೋಗಿಲ್ಲ ಇದುವರೆಗೂ
ಅವ್ರಿಗೆ ಹುಡುಕೋದಿಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಪ್ರೂಫ್ ಏನಿಲ್ಲ ಇಲ್ಲ ಅಂತ ಹೇಳ್ತಾರೆ. ಹಲೋ ಜೋಶ್ವಾ ನಿಮಗೆ ಕೇಳ್ಕೊ. ಪ್ರೊಫೆಸರ್ ಬಿಚ್ಚು ಎಂಬುವವರು ಮಾನವನ ಬೆಳವಣಿಗೆಯಲ್ಲಿ ಯಾವುದೇ ಕೆಳಹಂತದ ಅವಶೇಷಗಳ ಸಂಪೂರ್ಣ ಅನುಪಸ್ಥಿತಿ ಇದೆ ಎಂದು ಹೇಳಿದ್ದಾರೆ. ಇತಿಹಾಸ ಪೂರ್ವ ಮನುಷ್ಯ ಶರೀರ ರಚನಾ ಶಾಸ್ತ್ರೀಯ ಕಾರ್ಯಕ್ಷೇತ್ರದಲ್ಲಿನ ಯಾವುದೇ ಸಕಾರಾತ್ಮಕ ಮುಂದುವರಿಕೆಯು ನಿಜವಾಗಿಯೂ ನಮ್ಮನ್ನು ಈ ರೀತಿಯ ಸಂಬಂಧವಿರುವ ಸಾಕ್ಷ್ಯಗಳಿಂದ ಅಂದರೆ ಉಳಿದ ಪ್ರಾಣಿಯ ಜಾತಿಯ ಸಂಬಂಧದಿಂದ ಹೊರತುಪಡಿಸಿದೆ. ಪಂಚಾಮೃತ ವಿಕಾಸ ಆಗಿರೋದಕ್ಕೆ ಅದ್ರಲ್ಲಿ ಏನಂತಂದ್ರೆ ಜಿಯೋಲಾಜಿಕಲ್ ಎವಿಡೆನ್ಸ್ ಕೂಡ ಇಲ್ಲ ಅಂತ ಹೇಳ್ತಾರೆ. ಜಿಯೋಲಾಜಿಕಲ್ ಎವಿಡೆನ್ಸ್ ಅಂದ್ರೆ ಏನಂತಂದ್ರೆ ಈ ಒಂದು ಎಕ್ಸ್ಕವೇಷನ್ಸ್ ಮಾಡ್ಬಿಟ್ಟು ಭೂಮಿ ಕಡೆ ಎಷ್ಟೋ ಆಳಗಳ ಇದರಲ್ಲಿ ಯಾವ್ದಾದ ಮನುಷ್ಯನ ಒಂದು ಹೇಳ್ತಾರೆ ಒಂದು ಎಲುಬುಗಳಾಗ್ಲಿ ಅಥವಾ ಒಂದು ವಸ್ತುಗಳಾಗ್ಲಿ ಅಥವಾ ಆ ಕಾಲದಲ್ಲಿ ಯೂಸ್ ಮಾಡಿದಂತ ಒಂದು ಹೇಳ್ತಾರೆ ಒಂದು ಒಂದು ಪಾತ್ರೆಗಳಾಗ್ಲಿ ಇದರಲ್ಲಿ ಏನ್ ಮತ್ತೆ ಒಂದು ಪ್ರೂಫ್ ಇಲ್ಲಂತೆ. ಏನ್ ಪ್ರೂಫ್ ಇಲ್ಲ ಅಂತಂದ್ರೆ ಏನ್ರಿ ಮನುಷ್ಯ ವಿಕಾಸವಾಗಿ ಬಂದ ಅಂತ ಅಂದ್ಬಿಟ್ಟು ಏನಿಲ್ಲ ಅದರಲ್ಲಿ ಕೂಡ ಯಾವುದೇ ರೀತಿ ಒಂದು ಫರ್ಮ್ ಆಗಿರಂತವ್ದೇನಿಲ್ಲ ಒಂದು ಪ್ರೂಫ್ ಇಲ್ಲ ಅಂತ ಹೇಳ್ತಾರೆ. ಏನ್ ಹಿಂಗ್ ಹೇಳ್ತಾ ಅಂದ್ರೆ ಯಾವ ರೀತಿ ಎಲ್ಲ ಅವ್ರು ಎಷ್ಟೆಲ್ಲ ಆಳವಾಗಿ ಅವ್ರು ಡಿಗ್ ಮಾಡಿ ಎಲ್ಲ ಜಿಯೋಲಾಜಿಕಲ್ ಎವಿಡೆನ್ಸ್ ತೆಗೆದು ಸರಿ ಆ ಮನುಷ್ಯನಿಗೆ ಸಿಕ್ಕಿರಂತ ಒಂದು ಅಲ್ಲಿ ವಸ್ತುಗಳು ಇವಾಗಿರಂತ ಒಂದು ವಸ್ತುಗಳಿಗೇನಿದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಸಿಮಿಲಾರಿಟಿ ಆಗಿದೆ ಅಂತ ನೋಡ್ಬೋದು ಅಷ್ಟೇ ಹೊರತು ಅದನ್ನ ಸ್ವಲ್ಪ ಡೆವಲಪ್ಮೆಂಟ್ ನೋಡ್ಬೋದು ಅಷ್ಟೇ ಹೊರತು ಮನುಷ್ಯನಲ್ಲೇನಿಲ್ಲ ಮನುಷ್ಯನ ಒಂದು ಮೂಳೆಗಳಾಗ್ಲಿ ಅಥವಾ ಮನುಷ್ಯನಲ್ಲಿ ಸಿಕ್ಕಿದಂತ ಬೇರೆ ಒಂದು ವಸ್ತುಗಳೇನಿಲ್ಲ ಅದ್ರಲ್ಲಿ ಯಾವ್ದೇ ರೀತಿ ಒಂದು ವಿಕಾಸ ಇಲ್ಲ. ಅದರ ಅವನು ಹಾಕಿದಂತ ಉಡುಪುಗಳನ್ನೇ ಇರ್ಬೋದು ವ್ಯತ್ಯಾಸ ಇದ್ದಿರ್ಬೋದು ಅಲ್ವರ ಒಂದು ಕಾಲದಲ್ಲಿ ಒಂಥರ ಉಡುಪು ಹಾಕ್ತಾ ಇರ್ಬೋದು ಇವಾಗ ಅದು ಬದಲಾವಣೆ ಆಗಿರ್ಬೋದು ಅದೇ ತರ ಒಂದು ಕಾಲದಲ್ಲಿ ಯೂಸ್ ಮಾಡ್ತಂತ ಏನ್ರಿ ಪಾತ್ರೆಗಳಾಗಿರ್ಬೋದು ಉಳಿದಿರೋದ್ರ ಅದೇ ಸಿಕ್ಕದು ಯುಟೆನ್ಸಿಲ್ಸ್ ಅದರ ಅದಕ್ಕೋ ಈಗಿನ ಕಾಲದಲ್ಲಿ ಯೂಸ್ ಮಾಡೋದಕ್ಕೋ ವ್ಯತ್ಯಾಸ ಇದೆ. ಆಮೇಲೆ ಆಗಿನ ಕಾಲದಲ್ಲಿ ವಾಸ ಮಾಡ್ತಾ ರೀತಿಗಳು ಕಲ್ಚರ್ಗಳು ಕಸ್ಟಮ್ಸ್ ಮನೆಗಳು ಯಾವ ತರ ಕಟ್ತಾ ಇದ್ರು ಅಥವಾ ಯಾವ ತರ ಸೊಸೈಟಿ ಇತ್ತು ಅದಕ್ಕೇನಿದೆ ಆವಾಗಿನ ಇದಕ್ಕೋ ಇದಕ್ಕೋ ವ್ಯತ್ಯಾಸ ಇದೆ ಅದರ ಅದಕ್ಕೇನಿದೆ ಡೆಫಿನೆಟ್ಲಿ ಅದಕ್ಕೂ ಡೆವಲಪ್ಮೆಂಟ್ ಇದೆ. ಆದ್ರೆ ಈ ಮನುಷ್ಯನ ಸಂಬಂಧವಾಗಿ ಯಾವ್ದೇ ರೀತಿ ಫಾಸಿಲ್ಸ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಫಾಸಿಲ್ಸ್ ಏನಂದ್ರೆ ಮನುಷ್ಯನ ಅಂತ ಮೂಳೆ ಉಳಿಯೋದ್ರಲ್ಲಿ ಕೊನೆಗೆ ಆದ್ರೆ ಉಳಿಯೋದು ಬರೀ ಮೂಳೆನೆ ಇನ್ನೇನು ಚರ್ಮ ಇರ್ಮಲ್ಲ ಸಿಕ್ಕಲ್ಲೇನು ಅಲ್ಲರ ಆ ಒಂದು ಇದರಲ್ಲಿ ಯಾವುದೇ ರೀತಿ ಒಂದು ಡೆವಲಪ್ಮೆಂಟ್ ಇಲ್ಲ. ಅಂದ್ರೆ ಏನಂತ ಎಷ್ಟೋ ವರ್ಷಕ್ಕೆ ಮುಂಚೆ ಸಿಕ್ಕಿರಂತ ಮೂಳೆಗೂ ಇವತ್ತು ಸಿಕ್ಕಿರ ಮೂಳೆ ಏನಿದೆ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಒಂದೇ ತರ ಇದೆ ಅಂತ ಹೇಳ್ತಾರೆ ಅದರ ಅಂದ್ರೆ ಅವಾಗಿಂದ ಇದ್ಗು ಇವಾಗ ಇರಲಿಲ್ಲ ಏನೋ ಡಿಫ್ರೆನ್ಸ್ ಇಲ್ಲ. ಉದಾಹರಣೆ ನೋಡ್ಬೇಕಾದ್ರೆ ಒಂದು 1000 ವರ್ಷ ಅಥವಾ 1000 ವರ್ಷದಿಂದ ಅಂದ್ರೆ ಎಷ್ಟೋ ಕೋಟ್ಯಾನಿ ಕೋಟಿ ವರ್ಷ ಮನುಷ್ಯ ಇದಾನಂದ್ರೆ ಆಗಿನ ಕಾಲದಲ್ಲಿ ಸಿಕ್ಕಿತ್ತಲ್ಲ ಮೂಳೆಗಳು ಇವಾಗ ಸಿಕ್ಕಿದ ಮೂಳೆಗೇನೆ ಇರ್ಬೇಕಂದ್ರೆ ಚೇಂಜಸ್ ಇದ್ದಿರ್ಬೇಕು. ಅದ್ರ ಯಾಕಂದ್ರೆ ಮನುಷ್ಯ ಡೆವಲಪ್ ಆಗ್ತಾ ಇದ್ದಾನೆ ವಿಕಾಸ ಆಗ್ತಾ ಇದ್ದಾನೆ ಅಂದ್ರೆ ಅವಾಗಿನ ಇರೋದಕ್ಕೂ ಇವಾಗಿನ ಇರೋದಕ್ಕೂ ಅವನ ದೇಹದಂತ ರಚನೆಗೆ ಏನಾಗಿರ್ಬೇಕು ವ್ಯತ್ಯಾಸ ಕಂಡುಬಂಡಿರ್ಬೇಕು ಅದರ ಡೆವಲಪ್ಮೆಂಟ್ ಇರ್ಬೇಕು. ಅದನ್ನ ಕಂಡುಹಿಡಿದಿಲ್ಲ ಇದಕ್ಕೆ ಯಾವ್ದೇ ರೀತಿ ಪ್ರೂಫ್ ಏನಾಗಿಲ್ಲ ನಮ್ಗೆ ಇದುವರೆಗೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಒಬ್ಬ ಪ್ರಸಿದ್ಧ ಪೇಲಿಯಂಟಾಲಜಿಸ್ಟ್ ಆಗಿದ್ದ ಪ್ರೊಫೆಸರ್ ಬರುಡೆ ಎಂಬುವವರು ಅವರ ಯಾವುದೇ ಪರೀಕ್ಷೆಗಳಲ್ಲಿ ಒಂದು ಜಾತಿಯ ಅವಶೇಷವು ಮತ್ತೊಂದಾದ ಉದಾಹರಣೆಗಳು ಕಂಡು ಬಂದಿಲ್ಲ ಎಂಬ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಬ್ರು ಪ್ರೊಫೆಸರ್ ಬರುಡೆ ಅಂತಂದ್ಬಿಟ್ಟು ಪೇಲಿಯಂಟಾಲಜಿಸ್ಟ್ ಅಂತ ಹೇಳ್ತಾರೆ. ಏನಂದ್ರೆ ಈ ಸ್ಪೀಶೀಸ್ಗಳೆಲ್ಲ ಏನಂತಾರೆ ಸ್ಟಡಿ ಮಾಡೋರು ಅದರ ಅವ್ರೇನ್ ಹೇಳ್ತಾರೆ ಅಂದ್ರೆ ನಾನು ಇಷ್ಟು ವರ್ಷದ ಇನ್ವೆಸ್ಟಿಗೇಷನ್ ಅಲ್ಲಿ ಅದರ ಅಂದ್ರೆ ಯಾವುದೇ ರೀತಿಯ ಒಂದು ಜಾತಿಗಿದಂತ ಒಂದು ಸ್ಪೀಶೀಸ್ ಅದರ ಒಂದು ಜಾತಿಗೆ ಸಂಬಂಧಪಟ್ಟಂತ ಒಂದು ಜೀವಿಗಳು ಬೇರೆ ಒಂದು ಜಾತಿಗೆ ಸಂಬಂಧಪಟ್ಟಂತ ಜೀವಿಗೆ ಡೆವಲಪ್ ಆಗಿದ್ರು ಇದುವರೆಗೆ ಮಾಡಲ್ಲ ನಾನು ಕಂಡೇ ಹಿಡಿದಿಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಹೆಂಗೆಂದ್ರೆ ಒಂದು ಇದರಿಂದ ಇನ್ನೊಂದು ಇದಕ್ಕೆ ಏನಂತಾರೆ ಅದು ವಿಕಾಸವಾಗಿರೋ ನಾನು ಯಾವತ್ತೂ ನೋಡಿಲ್ಲ ಅಂತ ಹೇಳ್ತಾರೆ. ಅದ್ರ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೆಕ್ಸ್ಟ್ ಮುಂದಕ್ಕೆ. ನಿಜವಾಗಿಯೂ ಯಾವುದೇ ವೈಜ್ಞಾನಿಕ ವ್ಯಕ್ತಿ ಈವರೆಗೆ ಮಾನವ ಮತ್ತು ಮಂಗನ ಮೀನು ಮತ್ತು ಕಪ್ಪೆಯ ಹಾಗೂ ಬೆನ್ನು ಮೂಳೆ ಹೊಂದಿದ ಮತ್ತು ಹೊಂದದ ಪ್ರಾಣಿಗಳ ನಡುವೆ ಇರಬಹುದಾದ ಸಂಬಂಧಗಳನ್ನು ಕಂಡುಹಿಡಿದಿಲ್ಲವೆಂಬುದು ಇದರಿಂದ ಕಂಡು ಬರುತ್ತದೆ. ನೋಡ್ರಿ ಅದ್ ಹೇಳ್ತಾ ಅಂದ್ರೆ ಇದುವರೆಗೂ ಯಾವ ಮನುಷ್ಯ ಕಂಡುಹಿಡಿದಿಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಸಂಬಂಧ ಅಂತಂದ್ರೆ ಏನ್ರಿ ಹೇಳ್ತಾ ಅಂದ್ರೆ ಫಸ್ಟ್ ಆಫ್ ಆಲ್ ಏನ್ರಿ ಮನುಷ್ಯನ್ಗೆ ಮತ್ತೆ ಏನ್ರಿ ಮಂಗ ಅದರ ಮಂಗ ಅಂತ ಹೇಳೋದಕ್ಕಿಂತ ಏರ್ಪ್ ಅಂತ ಹೇಳಿದ್ರು. ಏರ್ಪ್ ಅಂದ್ರೆ ಏನಂದ್ರೆ ಒಂದು ಚಿಂಪಾಂಜಿ ತರ ಅದರ ಗೋರಿಲ್ಲಾ ತರದ್ದು ಆ ಎರಡಿಗೂ ಸಂಬಂಧವಾಗಿರಂತದ್ದು ಏನೇನ್ ಮಾಡಿಲ್ಲ ಮನುಷ್ಯ ಅದನ್ನ ಇದು ಕಂಡಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಏನ್ರಿ ಮೀನು ಮತ್ತೆ ಏನ್ರಿ ಕಪ್ಪೆಗೆ ಅದ್ ಹೇಳ್ತಾರಲ್ಲ ನಾವು ಓದಿಲ್ಲ ಇದಕ್ಕಿಂತ ಮುಂಚೆ ಓದಿರೋ ವಾರಗಳಲ್ಲಿ ಏನ್ ನೋಡಿದ್ರೆ ಹೆಂಗೆ ವಿಕಾಸ ಕೊಂತು ಅಂದ್ರೆ ಆ ಮೀನು ಹಂಗೆ ಒದ್ದಾಡ್ತಾ ಏನಾಗ್ಬಿಡ್ತಂತೆ ಹಂಗೆ ಕಪ್ಪೆ ತರ ಆಗಿ ಏನಾಗ್ಬಿಡ್ತದೆ ಡೆವಲಪ್ಮೆಂಟ್ ಆಗಿ ಹಂಗೆ ಬಲ ಒದರ್ತಾ ಏನಾಗ್ಬಿಡ್ತಂತೆ ಹಂಗೆ ರೆಕ್ಕೆ ತರ ಹಾರ್ಕೊಂಡು ಏನಾಗ್ಬಿಡ್ತು ಹಂಗೆ ಒಂದು ಪಕ್ಷಿ ಆಗ್ಬಿಡ್ತು ಅಂತ ಹೇಳ್ತಾರಲ್ಲ ಇದು ವಿಕಾಸ ಅಂತ ಹೇಳುದು. ಈ ತರದ ಲಿಂಕ್ ಏನಾಗಿಲ್ಲ ಯಾವ್ದೇ ರೀತಿಯ
ಸಿಕ್ಕಿಲ್ಲ ಅಂತ ಅಂದ್ರೆ ಲಿಂಕನ್ ಏನು ಅಂದ್ರೆ ಇವಾಗ ಇದು ಎಕ್ಸ್ಕವೇಷನ್ಸ್ ಮಾಡಬೇಕು ಭೂಮಿಲಿ ಆಗಿತಾರಂಗ ಅಥವಾ ಎಲ್ಲ ಸರ್ಚ್ ಮಾಡ್ಬೇಕಾದ್ರೆ ಏನಾಗ್ತದೆ ಯಾವುದೋ ಒಂಥರ ಒಂದು ಜೀವಿ ಈ ಈ ಒಂದು ವಿಕಾಸವಾಗಿರೋಂಥದ್ದು ಏನಂದ್ರೆ ಡೆವಲಪ್ಮೆಂಟ್ ಸಿಗ್ತದೆ ಅಂದ್ರೆ ಏನು ಯಾವುದೋ ಒಂದು ಮೀನು ಏನಾಗಿರ್ಬೇಕು ಕಪ್ಪೆ ಆಗೋ ಸ್ಟೇಜ್ ಅಲ್ಲಿ ಇದಂತ ಒಂದು ಏನಾಗಿರ್ಬೇಕು ಎಲ್ಲ ಒಂದ್ ಕಡೆ ಇರ್ಬೇಕು ಅದರ ಇವಾಗ ಏನಂತಾರೆ ಒಂದು ಮೀನ್ಗೆ ಅಂದ್ರೆ ಮಾಮೂಲಿ ಎಲ್ಲ ಮೀನ್ಗಳಿಗೆ ಯಾವ ತರ ಮೂಳೆ ಇರ್ತಾರೋ ಆತರ ಮೂಳೆ ಇರ್ತೀರಾ ಸಪರೇಟ್ ಆಗಿ ಅದಕ್ಕೆ ಕೈಯೋ ಕಾಲೋ ಮೀನ್ ಬಾಡಿ ಜೊತೆಗೆ ಇರೋಂಥದ್ದೇನೇ ಇರ್ಬೇಕು ಎಲ್ಲ ಒಂದ್ ಕಡೆ ಸಿಕ್ಕಿರ್ಬೇಕು ಅದರ ಅಂದ್ರೆ ಇಷ್ಟು ವರ್ಷದಲ್ಲಿ ಅದು ಯಾವತ್ತು ಏನಾಗಿಲ್ಲಂತೆ ಸಿಕ್ಕೇ ಇಲ್ವಂತೆ ಅದೇ ತಗೊಂಡ್ಬೇಕಾದ್ರೆ ಮನುಷ್ಯನ ಒಂದು ಮೂಳೆಗಳಲ್ಲಿ ಏನ್ರೆ ಈ ಚಿಂಪಾನ್ಸಿಯಿಂದ ಅಥವಾ ಈ ಗೊರಿಲ್ಲಾಯಿಂದ ಅದೇ ಕೋತಿಯಿಂದ ಬಂದಿರೋಂತ ರೀತಿಯಲ್ಲಿ ಬಂದಿರೋಂಥದ್ದು ಎಕ್ಸಾಕ್ಟ್ ಪ್ರೂಫ್ ಏನಾಗಿಲ್ಲ ಯಾವುದು ಯಾವ್ದೋ ಸಿಕ್ಕಿರಂತೆ ನಾವ್ ಇನ್ನೂ ಹೇಳ್ತಾರೆ ಬಿಟ್ವೀನ್ ವರ್ಟಿಬ್ರೇಟ್ ಅಂಡ್ ಇನ್ವರ್ಟಿಬ್ರೇಟ್ ಅನಿಮಲ್ಸ್ ಅಂತ ಅಂದ್ರೆ ವರ್ಟಿಬ್ರೇಟ್ ಅಂದ್ರೆ ನಮ್ಗೆ ಇನ್ನೇ ನೋಡಿ ಮೂಳೆ ನೋಡಿ ಬ್ಯಾಕ್ ಬೋನ್ ಅದರ ಅದು ವರ್ಟಿಬಲ್ ಕಾಲಮ್ ಅಂತ ಹೇಳ್ತಾರೆ ಅದರ ಮನುಷ್ಯ ಮಾಡೋದು ಆ ಮೂಳೆಯಿಂದ ಒಂದು ಫ್ಲೆಕ್ಸಿಬಲ್ ಹಂಗೆ ಎಲ್ಲ ಮೂವ್ ಮಾಡ್ಬೋದು ಅದರ ಈ ತರ ಇರೋಂಥ ಪ್ರಾಣಿಗೂ ಇಲ್ದಿರೋಂಥ ಪ್ರಾಣಿಗಳಿಗೆ ಏನಿದೆ ಎಂದೆ ಆ ಒಂದು ವ್ಯತ್ಯಾಸ ಇದೆ ಎರಡು ಒಂದೇ ಅಲ್ಲ ಅದರ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇವಾಗ ಹಾವು ಇದೆ ಅಂತಂದ್ರೆ ಹಾವಾಗೇನು ವರ್ಟಿಬಲ್ ಕಾಲಮ್ ಏನು ಕೊಟ್ಟಿಲ್ಲ ಅದರ ಅದು ಬಾಡಿ ಇದ್ರೆ ಒಂದೇ ಸ್ಕೆಲಿಟನ್ ಅದರ ಹೆಂಗ ಗಾಡಿಗೆ ಹಿಂಗೆ ಚಾಸಿ ಇದೆಯೋ ಅದರ ಒಂದೇ ಚಾಸಿ ಅಂತ ಇಷ್ಟೇ ಅದನ್ನ ಪೀಸ್ ಮಾಡೋ ಏನಂತ ಬದುಕಿರ್ತೀರ ನಮ್ಗೇನು ಪೀಸ್ ಮಾಡೋ ಬದುಕ್ತೀರಾ ಒಟ್ಟಿ ಬರ್ಕಾಲ ಮೊದಲು ದೇವರೇ ಕಾಪಾಡ್ಬೇಕು ಅದನ್ನ ರೋಬಡ್ತಾ ಕೂತ್ಕೊಂಡಿರ್ಬೇಕು ಅಷ್ಟೇ ಅದ್ರ ಅದಕ್ಗೆ ಇದರಿಂದ ಅದು ಡೆವಲಪ್ ಆಗಿ ಹಂಗೆ ಬಂದವ್ರೆ ಅದರ ಜಸ್ಟ್ ಒಂದು ಮೂಳೆ ಇತ್ತು ಅದು ಹಂಗೆ ಹಂಗೆ ಡೆವಲಪ್ ಆಗಿ ಹಿಂಗೆ ಆಗ್ಬಿಡ್ತಾಂಬಿಟ್ಟು ಈ ಸೆಂಟ್ರಲಿ ಡೆವಲಪ್ಮೆಂಟ್ ಆಗ್ತಲ್ಲ ಪ್ರೊಸೆಸ್ಗಳು ಇದು ಇಮ್ಮಿಡಿಯೇಟ್ ಆಗಿ ಸಾಧ್ಯ ಇಲ್ಲ ಫಾರ್ಟ್ನೈಟ್ ಅಲ್ಲಿ ಟಕ್ಕದ ಮುಳುಗಿದ ತಕ್ಷಣ ಬೆಳಗಿದ ತಕ್ಷಣ ಆಗಿರೋಕ್ಕೆ ಅದೇನಾಗಿರ್ಬೇಕು ಯಾವುದೋ ಒಂದು ಕ್ರಮವಾಗಿ ನಿಧಾನವಾಗಿ ಏನಾಗಿರ್ಬೇಕು ಹಾಗಾದ್ರೆ ಎಷ್ಟೋ ವರ್ಷಗಳಾಗಿರ್ಬೇಕು ಒಂದು 1,000 ವರ್ಷನೋ ಇಲ್ಲ 7,000 ವರ್ಷನೋ ಎಷ್ಟೋ ಆಗಿರ್ಬೇಕು ಅಂದ್ರೆ ಅದರಲ್ಲಿ ಬಿದ್ದಿರಂತ ಒಂದು ಮೂಳೆಗಳು ಏನಾಗಿರ್ಬೇಕು ಸಿಕ್ಕಿರ್ಬೇಕಲ್ಲ ಇಷ್ಟೊಂದು ಕಂಡಿಡಿದವ್ರೆ ಸೈನ್ಸ್ ಅಂತಂದ್ರೆ ಇದು ಸಿಕ್ಕಿಲ್ಲ ಅಂತಂದ್ರೆ ಏನಾಗ್ತಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನನ್ನ ಇಷ್ಟು ವರ್ಷ ರಿಸರ್ಚ್ ಅಲ್ಲಿ ಇದುವರೆಗೂ ನನ್ನ ಹತ್ರ ಏನಾಗಿಲ್ಲ ಒಂದು ಫಾಸಿಲ್ ನೋಡ್ಲೇ ಇಲ್ಲ ಅವ್ನು ಸಿಕ್ಕಲೇ ಇಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಆಮೇಲೆ ಇಷ್ಟೇ ಅಲ್ಲದೆ ಯಾವುದೇ ಜಾತಿಯ ಪ್ರಾಣಿಯಾಗಲಿ ಅದರ ಅವಶೇಷವಾಗಲಿ ಇತರ ಜಾತಿಯ ಗುಣಲಕ್ಷಣಗಳನ್ನು ಪಡೆದುಕೊಳ್ಳುವ ಸಲುವಾಗಿ ತಮ್ಮ ವೈಶಿಷ್ಟ್ಯಪೂರ್ಣ ಗುಣಲಕ್ಷಣಗಳನ್ನು ಕಳೆದುಕೊಂಡ ನಿದರ್ಶನಗಳು ಯಾವುವೂ ಇಲ್ಲ. ಅದು ಮಾತ್ರ ಅಲ್ಲ ಅಂತಂದ್ರೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ತರ ಕಾಣಿಸ್ಕೊಂಡೋದಲ್ಲಿ ಏನ್ರೆ ಇದು ಇದಂತ ಎಲ್ಲಾರು ಬಿಟ್ಬಿಟ್ಟು ಆತರ ಆಗೋದಕ್ಕೆ ಏನಾಗಿಲ್ಲ ಚೇಂಜ್ ಆಗಿರೋದು ಅದು ಅದು ಕೂಡ ಇದುವರೆಗೂ ನೋಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನಂದ್ರೆ ಒಂದು ತರ ಪ್ರಾಣಿ ಇದಿರಂತ ಫುಲ್ ಲೈಫ್ ಸ್ಟೈಲ್ ಆಗ್ಲಿ ಈ ತರ ಇದೆಲ್ಲ ಬಿಟ್ಬಿಟ್ಟು ಇದು ಟೋಟಲ್ ಆಗಿ ಈ ತರ ಬೇರೆ ತರ ಚೇಂಜ್ ಆಗಿರೋದು ಏನಾಗಿಲ್ಲ ಅದು ಕೂಡ ಒಂದು ಎಕ್ಸಾಂಪಲ್ ಅದೊಂದು ಎಕ್ಸಾಂಪಲ್ ಕೊಡ್ತಾರೆ ನಿಂತೀನಿ ಏನಂತ ಹೇಳ್ತಾರ. ಉದಾಹರಣೆಗೆ ಒಂದೇ ರೀತಿಯೆಂದು ಕಂಡು ಬರುವ ತೋಳಕ್ಕೂ ನಾಯಿಗೂ ಯಾವುದೇ ಸಂಬಂಧವಿಲ್ಲ. ನೋಡ್ರಿ ತೋಳ ಮತ್ತೆ ನಾಯಿ ಹೆಂಗಿದೆ ಒಂದೇ ತರ ಇದೆ ಅಲ್ವರ. ಇವಾಗ ನರಿ ಮತ್ತೆ ನಾಯಿ ಕೂಡ ಹೆಂಗಿರ್ತಾರೆ ಒಂದೇ ತರ ಗೊತ್ತಾಗೋದಿಲ್ಲ ಅಲ್ವರ. ಇವಾಗ ಏನು ಎಲ್ಲ ಕಾಡು ಗಿಡ ಎಲ್ಲ ಹೋದಾಗ ನೈಟ್ ಟ್ರಾವೆಲ್ ಮಾಡಿದಾಗ ನೋಡಿರ್ಬೋದು ರೋಡ್ ಎಲ್ಲ ಹೆಂಗಿರ್ತಾರೆ ಕಾಡಲ್ಲ ಹಂಗೆ ಕ್ರಾಸ್ ಮಾಡ್ತಾರೆ ಹೆಂಗಿರ್ತಾರೆ ಅದು ನಾಯಿ ತಾನೇ ಇರ್ತದೆ ಅದೇನಾಗಲ್ಲ ಅದು ಗೊತ್ತಾಗೋದಿಲ್ಲ ಅದರ ಹಂಗ ನೋಡೋಕ್ ಮಾತ್ರ ಒಂದೇ ತರ ಇದೆ ಅಂತ ತಕ್ಷಣ ಅದ್ ಗುಣಗಳೆಲ್ಲ ಒಂದೇನಾ ಅಂತಂದ್ರೆ ಇಲ್ಲ. ಅಂದ್ರ ದಟ್ ಈಸ್ ಅ ಟೋಟಲ್ ಡಿಫ್ರೆಂಟ್ ಸ್ಪೀಶೀಸ್ ಅದರ ವುಲ್ಫ್ ಅಥವಾ ಈ ಫಾಕ್ಸ್ ಅಂತ ಹೇಳ್ಬೇಕು ದೇವರು ಪ್ರತ್ಯೇಕವಾಗಿ ಮಾಡೋರು ಅದನ್ನ ಅದು ಒಂದು ರೀತಿಯಲ್ಲಿ ಸೃಷ್ಟಿ ಮಾಡ್ಬಿಟ್ಟಾರೆ. ಅದರ ಅದೇ ರೀತಿ ಇದು ಕೂಡ ನೋಡ್ಬೇಕೇನ್ರೆ ದೇವರು ಒಂದು ಪ್ರತ್ಯೇಕವಾಗಿ ಮಾಡಿದಂತ ಒಂದು ಸೃಷ್ಟಿ ನಾಯಿ ಕೂಡ ನಾಯಿ ಜಾತಿ ಕೂಡ ನೋಡ್ಬೇಕು ಅದು ಎಡಗಲಿಲ್ಲ ಎಡಗೂ ಸಂಬಂಧ ಇಲ್ಲ. ಹಾಗಾದ್ರೆ ಬಂದ್ಬಿಟ್ಟು ಈ ನಾಯಿ ಬಂದ್ಬಿಟ್ಟು ವಿಕಾಸವಾಗಿ ನರಿ ಆಗ್ಬಿಡ್ತಾ ಅಥವಾ ತೋಳ ಆಗ್ಬಿಡ್ತಾ ಅಂದ್ರೆ ಅದು ಕೂಡ ಏನು ಅದೇನಂತೆ ಆ ವಿಕಾಸವಾಗಿದ್ದಕ್ಕೆ ಏನೋ ಒಂದು ಡೆವಲಪ್ಮೆಂಟ್ ಆಗಿರೋಂಥ ಸ್ಟೇಜಸ್ ಇರಬೇಕು. ಆ ಸ್ಟೇಜಸ್ ಅಲ್ಲಿ ಕಂಡು ಬಂದಂತ ಒಂದು ಮೂಳೆಗಳಾಗ್ಲಿ ಎಲುಬುಗಳಾಗ್ಲಿ ಏನಾಗ್ಲಿ ಯಾವುದು ಸಿಕ್ಕಿಲ್ಲ ಅದೇ ಹೇಳ್ತಾರಲ್ಲ ಅಂದ್ರೆ ಅದು ಬ್ರದರ್ ಅಸಲ್ ಚೆನ್ನಾಗಿ ಹೇಳ್ತಾರಲ್ಲ ಡಾರ್ವಿನ್ಗೆ ಬೈಬೇಕಾದ್ರೆ ಹೆಂಗ ಹೇಳ್ತಾರೆ ಏನಂದ್ರೆ ಫಸ್ಟ್ ಬಾಲ ಇತ್ತಂತೆ ಅದರ ಆ ಬಾಲ ಹಂಗೆ ಯೂಸ್ ಮಾಡ್ತಾ 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 ಏನಾಯ್ತಂತೆ ಅದು ಯೂಸ್ ಆಗ್ತೈತಂತೆ. ಆಮೇಲೆ ಕೋತಿ ಏನ್ ಮಾಡ್ತಂತೆ ಅಯ್ಯೋ ಇದು ಯಾಕೆ ಯೂಸ್ ಮಾಡ್ಬೇಕು ಸುಮ್ಮನೆ ವೇಸ್ಟ್ ಆಗ್ಬಿಟ್ಟು ಕೋತಿ ಹಂಗೆ ಮನ್ಸಲ್ಲಿ ಥಿಂಕ್ ಮಾಡ್ತಾ ಬಾಲ ಯೂಸ್ ಮಾಡೋ ಬಿಟ್ಬಿಡ್ತಂತೆ ಹಂಗೆ ನೋಡ್ತಾ ನೋಡ್ತಾ ಬಾಲ ಏನಾಗ್ಬಿಡ್ತಂತೆ ಮಾಯ ಆಗ್ಬಿಡ್ತಂತೆ. ಅಲ್ಲ ಈ ತರ ಏನ್ ಮಾಡ್ತಾರೆ ಬ್ರದರ್ ಅಸಲ್ ಹೇಳ್ತಾರೆ ಈ ತರ ಹಂಗೆ ಮಾಯ ಆಗಿರ್ಬೇಕಾದ್ರೆ ಒಂದು ಕೋತಿ ವಿತೌಟ್ ಬಾಲ ಇದ್ರದ್ದು ಏನಾಗಿರ್ಬೇಕು ಒಂದ್ ಕಡೆ ಇದ್ದಿರ್ಬೇಕು ಸಿಕ್ಕಿರ್ಬೇಕು ಆತರ ಮೂಳೆಗಳು ಯಾವ್ದು ಸಿಕ್ಕಿಲ್ವಲ್ಲ ಹಂಗಾರೆ ಅಲ್ವರ ಹಂಗಾರೆ ಅದಕ್ಕೂ ಇದ್ಗೇನಿದೆ ವ್ಯತ್ಯಾಸ ಇದೆ ಸ್ವಲ್ಪ ಸ್ವಲ್ಪ ಸಿಮಿಲಾರಿಟೀಸ್ ಇರ್ಬೋದು ಹಂಗಂತ ವಿಕಾಸ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಆಮೇಲೆ ನೋಡಿ ನೆಕ್ಸ್ಟ್ ಮತ್ತು ನಶಿಸಿ ಹೋದ ಪ್ರಾಣಿಗಳಲ್ಲಿಯೂ ಇದೇ ರೀತಿಯಾಗಿದೆ. ಒಂದರಿಂದ ಮತ್ತೊಂದಕ್ಕೆ ಅನುಕ್ರಮವಾದ ಮಾರ್ಗವಿಲ್ಲ. ನೋಡ್ರ ಅದೇ ಏನ್ರಿ ನಶಿಸಿ ಹೋಗುವಂತ ಏನ್ರಿ ಒಂದು ಪ್ರಾಣಿಗಳಲ್ಲಿ ಕೂಡ ಹೆಂಗಿದೆ ಅಂತೆ ಇದೇ ತರ ಇದೆ. ಅದರ ಏನಂತಾರೆ ಎಕ್ಸ್ಟಿಂಕ್ಟ್ ಅನಿಮಲ್ಸ್ ಅದರ ಏನಂತಾರೆ ಒಂದ್ ಕಾಲದಲ್ಲಿ ತಲೆ ಏನೋ ಮ್ಯಾಮೂತ್ ಅಂತ ನೋಡ್ತಿಲ್ಲ ಮ್ಯಾಮೂತ್ ಅಂದ್ರೆ ಆನೆ ತರನೆ ಅದೇ ದೊಡ್ಡದು ಆನೆಕ್ಕಿಂತ ಏನ್ರಿ ಹತ್ತರಷ್ಟು ದೊಡ್ಡದು ಅದರ ದೊಡ್ಡದಾಗಿರುತ್ತೆ ಅದ್ರ ಟಸ್ಕ್ಗಳ ಇರೋದು. ಅದರ ಕೆಲವು ಜನ ಏನ್ ಹೇಳ್ತಾರೆ ಅಂದ್ರೆ ಆ ಪ್ರಾಣಿಗಳನ್ನ ಇಪ್ಪಿಸ್ಕೊಂಡು ಮಾಡುವುದು ಪಿರಮಿಡ್ನ
ಕಟ್ಟಿರ್ಬೋದು ಅಂದ್ರೆ ಟಾಸ್ ದೊಡ್ಡ ದೊಡ್ಡ ಸೈಜ್ ಕಲ್ಗಳನ್ನ ಆ ಕಾಲ ಹೆಂಗಪ್ಪ ಅಂತಂದ್ರೆ ಈ ಕಾಲ ಲಾರಿಗಳು ತರೋಕ್ಕೂ ಕಷ್ಟ, ಕ್ರೇನ್ ಎಲ್ಲ ಉಪಯೋಗಿಸ್ಕೊಂಡು ಎತ್ತಾಕ ಕಷ್ಟ. ಆ ಕಾಲ ಇಂಥ ನೋಡಿದ್ರೆ ಇಂಥ ದೊಡ್ಡ ದೊಡ್ಡ ಮ್ಯಾಮ್ ಹೊತ್ಕೊಳ್ಳಿ ಏನ್ ಮಾಡುದು ಯೂಸ್ ಮಾಡ್ಕೊಂಡು ಏನ್ ಮಾಡೋದು ತಂದಿರ್ಬೋದು ಅಂತ ಹೇಳ್ತಾ ಇದ್ರ. ಆದ್ರೆ ಮ್ಯಾಮ್ ಹೊತ್ತು ನೋಡೋಕೆ ಆನೆ ತರ ಇದೆ ಅಂತ ಹೇಳಿದ ತಕ್ಷಣ ಏನ್ರಿ ಮ್ಯಾಮ್ ಹೊತ್ತು ಹೋಗ್ಬಿಟ್ಟು ಆನೆ ಏನು ಎರಡು ಒಂದೇ ಅಂತಂದ್ರೆ ಇಲ್ಲ ದೇವ್ರು, ಅದನ್ನ ಒಂದು ಒಂದು ಸ್ಪೀಶೀಸ್ ಕರ್ಕೊಂಡು ಜಾತಿಯ ಕ್ರಿಯೇಟ್ ಮಾಡಿದ್ರೆ ಅದೇ ತರ ಇದ್ರೆ ಏನ್ ಮಾಡೋದು ಜಾತಿಯಾಗೆ ಒಂದು ಜಾತಿಯಾಗೆ ಕ್ರಿಯೇಟ್ ಮಾಡೋದೇ. ಅದ್ರ ಅದಕ್ಕೆ ಎರಡು ಬೇನಿದೆ, ಎರಡು ಒಂದು ವ್ಯತ್ಯಾಸ. ಇವಾಗ ಅದು ನೋಡ್ಬೇಕ್ರೆ ಮ್ಯಾಮ್ ಹೊತ್ತು ಉಂಟು ಎಕ್ಸ್ಟಿಂಟ್ ಅನಿಮಲ್ ಎಕ್ಸ್ಟಿಂಟ್ ಅಂದ್ರೆ ಏನ್ರಿ ಇವತ್ತ ಇವತ್ತ ಲಭ್ಯನೇ ಇಲ್ಲ ಬಿಡಿ. ಅದ್ರ ಅದೇ ತಗೊಂಡ್ಬೇಕಾದ್ರೆ ಏನ್ರಿ ಡೈನಾಸೋರಸ್ಸು ಅಂದ್ರ ಡೈನಾಸೋರಸ್, ಆಮೇಲೆ ಏನ್ರಿ ಈ ರೆಪ್ಟೈಲ್ಸ್ ಅಂತ ಹೇಳಿದ್ರು ಕೇಳಿದಿರಾ, ರೆಪ್ಟೈಲ್ಸ್ ಅಂದ್ರೆ ಓತಿಕೆತ್ತ ಇದು ನೋಡಿದಿರಾ ಏನಂತಾರೆ ಜೆರಾಸಿಕ್ ಪಾರ್ಕ್ ಅಲ್ಲಪ್ಪ ಫಿಲಮ್ ಹೇಳಿದ ಅದ್ಯಾವ್ದೋ ಒಂದು ಉಡ ಉಡನ ಉಡ ಉಡ ಹೇಳಿದಿರಾ ಅದನ್ನ ಏನಂತಾರೆ ಇದಕ್ಕೆ ಕಚ್ಕೊಂಡ್ಬಿಟ್ರೆ ಗೋಡೆಗೆ ಅದು ಉಡ ಅದರ ಹಳೆ ಕಾಲದಲ್ಲಿ ಏನ್ ಮಾಡ್ತಾರೆ ಒಂದು ಫೋಟೋನ ಅದರ ಹಳೆ ಕಾಲದಲ್ಲಿ ಈ ಫೋಟೋನ ಕ್ಯಾಪ್ಚರ್ ಮಾಡ್ಬೇಕು ಏನ್ ಮಾಡೋದಂತೆ ಉಡಕ್ಕೆ ಹಗ್ಗ ಕೊಟ್ಬಿಟ್ಟು ಬಿಸಾಕ್ಬಿಡೋದಂತೆ. ಅದು ಕಚ್ಕೊಂಡ್ಬಿಟ್ಟ ಅಂದ್ರೆ ಅದು ಏನಂತಾರೆ ಅದು ಗ್ರಿಪ್ ಸಡನ್ ಹಿಡ್ಕೊಂಡ್ಬಿಡೋದು ಅದು ಬಿಡ್ತಾರೆ ಅಂತಂದ್ರ. ಇವಾಗ ಉಡ ಎಲ್ಲ ನೋಡೋಕೆ ಹೆಂಗಿದೆ ಅಂದ್ರೆ ಈ ಒಂದು ಓತಿಕೆತ್ತ ಈ ಉಡ ಆಮೇಲೆ ಈ ಸ್ವಲ್ಪ ಡೈನಾಸರ್ಸ್ ಗೆ ಸಿಮಿಲರ್ ಆಗಿದೆ. ಹಂಗಂತಂದ್ಬಿಟ್ಟು ಇದು ಹಿಂಗೆ ವಿಕಾಸ ಆಗ್ಬಿಡ್ತು ಅಥವಾ ಹಂಗ ಹಂಗೆ ಡಿಗ್ರೇಡ್ ಆಗಿ ಹಿಂಗ ಆಗ್ಬಿಡ್ತು ನಿಲ್ಲಕಾಯ್ತದ ಇಲ್ಲ ಅಲ್ಲ ಡೈನಾಸರ್ಸ್ ಹಂಗೆ ಬೆಳೀತಾ ಬೆಳೀತಾ ಪಾಪ ಅದ್ ಹಿಂಗೆ ಬೇಜಾರಾಗಿ ಹಾಗೆ ಕುಗ್ಗೋಗಿ ಏನಾಗ್ಬಿಡ್ತು ಚಿಕ್ಕದಾಗೆ ಉಡ ಆಗ್ಬಿಡ್ತು ಅಂದ್ರೆ ನಂಬಕ್ ಸಾಧ್ಯನ. ಅದಕ್ಕೆ ಹೇಳ್ತಾರೆ ಇದಕ್ಕೆ ಆಧಾರ ಇಲ್ಲ ಅಂದ್ರೆ ಆಗಿರ್ಬೋದು ಅನಿಸಿಕೆ ಅಷ್ಟೇ, ಅಸಂಪ್ಷನ್ ಅದರ ಅಸಂಪ್ಷನ್ ಏನ್ರಿ ಊಹೆಗಳು. ಅದರ ಒಬ್ಬ ಕಳ್ಳ ಬಂದು ಮನೆ ಕಳ್ತನ ಮಾಡಿರ್ಬೋದು ಅಂತ ಹೇಳೋದೇನ್ರಿ ಊಹೆ, ಅದರ ಬಂದ್ ಮಾಡೋಣ ಪ್ರೂಫ್ ಇದೆಯಾ ಅದೇ ಕಲ್ಪನೆಗಳು. ಅದಕ್ಕೆಲ್ಲ ಆಧಾರಗಳಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕು ಇದು ಇದಕ್ಕೆ ಏನಂತಾರಂದ್ರೆ ಇವೆಲ್ಲ ಬಂದ್ಬಿಟ್ಟು ಏನ್ರಿ ಒಂದು ಒಂದು ಏನಂತಾರೆ ಒಂದು ಲಿಂಕ್ ಇಲ್ದಿರಂತ ಒಂದು ವಿಚಾರಗಳು. ಮಾತ್ರವಲ್ಲದೆ ಭೂಲೋಕದಲ್ಲಿ ಆದಿ ಕಾಲದಲ್ಲಿ ಇದ್ದ ಯಾವ ಪ್ರಾಣಿಯನ್ನು ಕೆಳಮಟ್ಟದ ಪ್ರಾಣಿಗಳೆಂದು ಹೀನೈಸುವಂತಿಲ್ಲ. ನೋಡ್ದಾ ಏನ್ರೆ ಭೂಲೋಕದಲ್ಲಿ ಆದಿ ಕಾಂಡದಿಂದ ಹಿಡಿದು ಏನ್ರೆ ದೇವ್ರ ಮನೆ ಅಂತ ಎಲ್ಲಾ ಸೃಷ್ಟಿಗಳನ್ನ ಆದಿಯಿಂದಲೂ ನೋಡ್ಬೇಕು ಆದಿ ಕಾಲದಲ್ಲಿ ಅದೇನು ಬಿಫೋರ್ ಇಂದ ನಾನ್ ತಗೊಂಡ್ರೆ ಆದಿ ಕಾಂಡ ನಮ್ಗೆ ಗೊತ್ತಿರೋದು ಸಿನ್ಸ್ ಕ್ರಿಯೇಷನ್ ತಗೊಂಡ್ರೆ ಸರಿ ಯಾವ್ದೇನಿಲ್ಲ ಯಾವ್ದು ಅಂತ ಇನ್ಫೀರಿಯರ್ ತರ ಇಲ್ಲ. ಅದೇ ದೇವ್ರು ಒಂಥರ ಸೃಷ್ಟಿ ಮಾಡಿದ್ರೆ ಕೇವಲ ಮಾಡವ್ರೆ ಅದ ಹಂಗೆ ಏನಂತೆ ಸ್ವಲ್ಪ ಅದು ಪಾಪ ಅದು ಕಷ್ಟ ಪಟ್ಟಿ 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 ಏನಾಯ್ತು ಅದು ಡೆವಲಪ್ ಆಯ್ತು ಅದು ಬುದ್ಧಿ ಬೆಳ್ಕು ಅಂತ ಅಂತ ಇಲ್ಲ ಆತರದ್ದು ಯಾವ್ದು ಇಲ್ಲ. ಆಮೇಲೆ ಸರ್ ಜಯ್ ಡಬ್ಲ್ಯೂ ಡಾಸನ್ ಎಲ್ ಡಿ ರವರು ತಮ್ಮ ಮೀಟಿಂಗ್ ಪ್ಲೇಸ್ ಆಫ್ ಜಿಯಾಲಜಿ ಎಂಬ ಲೇಖನದಲ್ಲಿ ಬರೆದ ತಮ್ಮ ಇತ್ತೀಚಿನ ತನಿಖೆಗಳನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ಉಲ್ಲೇಖಿಸಿದ್ದೇವೆ. ನೋಡಿ ನೆಕ್ಸ್ಟ್ ಹೇಳ್ತಾರೆ ಯಾರೋ ಸರ್ ಜೆ ಡಬ್ಲ್ಯೂ ಡಾಸನ್ ಅಂತ ಅಂತ ಎಲ್ಲರೂ ಅವ್ರು ಏನಂತಂದ್ರೆ ಈ ಒಂದು ಜಿಯಾಲಜಿಗೂ ಮತ್ತೆ ಹಿಸ್ಟ್ರಿ ಇರೋಂತ ಸಂಬಂಧ. ಜಿಯಾಲಜಿ ಅಂದ್ರೆ ಈ ಭೂಮಿ ಸಂಬಂಧವಾಗಿರುವಂತ ಸ್ಟಡಿ ಮಾಡೋದು ಅದರ ಅದೇ ಅಂತಾರೆ ಏನು ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರ ಅದರ ಏನಂದ್ರೆ ಜಿಯಾಲಜಿ ಅಂದ್ರ ಈ ಕಲ್ಲು ಮಣ್ಣು ಬಂಡೆ ಅದರ ಭೂಮಿ ಸಂಬಂಧವಾಗಿರುವಂತ ವಿಚಾರಗಳು ಏನ್ ಮಾಡೋದೆಲ್ಲ ಸ್ಟಡಿ ಮಾಡೋದಂದ್ರೆ ಜಿಯಾಲಜಿಸ್ಟ್ ಅಲ್ವರ. ಎನ್ವಿರಾನ್ಮೆಂಟು ವಾತಾವರಣ ಅದರ ಆ ಕಾಲದಂತ ಕಸ್ಟಮ್ಸ್ ಹೆಂಗಿತ್ತು ಇದನ್ನೇ ಮಾಡೋದು ಜಿಯಾಲಜಿ ಸ್ಟಡಿ ಮಾಡೋದು ಅಲ್ವರ. ಇದಕ್ಕೂ ಮತ್ತೆ ಇತಿಹಾಸಕ್ಕೆ ಹಿಸ್ಟ್ರಿ ಏನ್ರಿ ಏನು ಅವ್ನ ಕಾಲದಲ್ಲಿ ಹೆಂಗಿದ್ರು ಮನುಷ್ಯರು ಎಲ್ಲೆಲ್ಲಿ ಇದ್ರು ಹೆಂಗಿತ್ತು ಅವ್ನ ಕಲ್ಚರ್ ಹೆಂಗಿತ್ತು ಅದರ ಅದನ್ನೇ ಮಾಡೋದು ಅದು ಸ್ಟಡಿ ಮಾಡಿ ಇವೆರಡ್ಗೂ ಸಂಬಂಧ ಇರೋಂತ ಇದು ಸ್ಟಡಿ ಮಾಡಿ ಅವ್ರು ಏನ್ ಹೇಳ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ ಏನ್ ಹೇಳ್ತಾರೆ ನೋಡೋಣ. ಮಾನವನು ತನ್ನ ಹಿಂದಿನ ಕೆಳಜಾತಿ ಪ್ರಾಣಿಗಳೊಂದಿಗೆ ಉತ್ಪತ್ತಿಯಲ್ಲಿ ಯಾವುದೇ ಸಂಬಂಧ ಬೆಳೆಸಿಕೊಂಡಿರುವುದು ನಮಗೆ ಕಂಡು ಬರುತ್ತಿಲ್ಲ. ಆತನು ನಮ್ಮ ಮುಂದೆ ಕೆಳಜಾತಿಯ ಪ್ರಾಣಿಗಳೊಂದಿಗೆ ಯಾವುದೇ ಸ್ವತಃ ಸಂಬಂಧವಿಲ್ಲದವನಾಗಿ ತೋರಿ ಬರುತ್ತಾನೆ. ಅವರ ಸಂಶೋಧಕರಲ್ಲಿ ಮಾರ್ಪಾಡು ಮಾಡುವವರಲ್ಲಿ ನೂತನ ಮಾದರಿಯ ಜೀವಿತವನ್ನು ಪರಿಚಯಿಸಪಡಿಸುವವರಲ್ಲಿ ಆದಿಕಾಲದ ಮಾನವರು ತಮ್ಮ ಪೀಳಿಗೆಯವರಷ್ಟೇ ಸರಿಸಮಾನರು. ನಮಗೆ ಇದುವರೆಗೂ ಮಾನವನ ಹಾನಿ ಇಲ್ಲದ ಆ ಸುವರ್ಣ ಕಾಲ ಪರದೇಶಿನಲ್ಲಿನ ಬಗ್ಗೆ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಅದೇ ಹೇಳ್ತಾರೆ ಅಂತೀನಿ ಇದುವರೆಗೂ ಏನ್ ಕಂಡುಹಿಡಿಯಲು ಅಂತೆ ಈ ಪ್ರಾಣಿಗಳು ಏನ್ರೆ ಈ ಲೋವರ್ ಕ್ರಿಯೇಷನ್ಗೂ ಮತ್ತೆ ಈ ಮನುಷ್ಯಂಗಿರೋಂತ ಸಂಬಂಧ ಏನಾಗಿಲ್ಲ ಅಂತೆ ಯಾವ್ದು ಯಾವ್ದು ಅದನ್ನ ಕಂಡುಹಿಡಿದಿಲ್ಲ ಅಂತ ಆತರ ಯಾವ್ದು ಏನಾಗಿಲ್ಲ ಅಂತೆ ಅದನ್ನ ಯಾವ್ದು ಒಂದು ಪ್ರೂಫ್ ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅವ್ನು ಹೇಳ್ತಾರೆ ಅಂದ್ರೆ ದ ಅರ್ಲಿಯೆಸ್ಟ್ ಮ್ಯಾನ್ ಆರ್ ನೋ ಲೆಸ್ ಮ್ಯಾನ್ ದನ್ ದರ್ ಡಿಸೆಂಡೆಂಟ್ಸ್ ಅಪ್ ಟು ದ ಎಕ್ಸ್ಟೆಂಟ್ ಆಫ್ ದ ಮೀನ್ಸ್ ಏನೋ ಇನ್ವೆಂಟರ್ಸ್ ಇನೋವೇಟರ್ಸ್ ಇಂಟ್ರೊಡ್ಯೂಸ್ ಆಫ್ ನ್ಯೂ ಮೋಡ್ ಆಫ್ ಲೈಫ್ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ ಅಂದ್ರೆ ಇವತ್ತು ಮನುಷ್ಯ ಯಾವ ರೀತಿ ಇದಾನೋ ಇದೇ ರೀತಿಯ ಒಂದು ಮೈಂಡ್ ಸೆಟಪ್ ಪೂರ್ವ ಕಾಲದ ಒಂದು ಮನುಷ್ಯಗಳಿಗೂ ಇತ್ತು ಅಂತ ಹೇಳ್ತಾರೆ. ಯಾವ ಸಂಬಂಧವಾಗಿ ಅಂದ್ರೆ ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ ಹೊಸ ಹೊಸ ಇನ್ವೆನ್ಷನ್ ಮಾಡ್ತಾರೆ ಕಂಡಿಡ್ತಾರೆ ಅದರ ಆಮೇಲೆ ಏನ್ ಮಾಡ್ತಾರೆ ನೆಕ್ಸ್ಟ್ ಇನೋವೇಷನ್ಸ್. ಇನೋವೇಷನ್ ಅಂದ್ರೆ ಒಂದು ಕೆಲಸನ ಫಸ್ಟ್ ಒಂದು ತರ ಮಾಡ್ತಾ ಇದ್ವಿ ಇವತ್ತು ನೆಕ್ಸ್ಟ್ ಒಂದು ಯಾವ ರೀತಿ ಒಂದು
ಬೆಟರ್ ಆಗಿ ಮಾಡಬಹುದು ಅಥವಾ ಯಾವ ರೀತಿ ಇನ್ನ ಈಸಿಯಾಗಿ ಮಾಡ್ಬೋದು ಅಂತ ಬಿಟ್ಟು ಅದನ್ನ ಏನಂತಾರೆ ಅದು ಡೆವಲಪ್ಮೆಂಟ್ ಕಂಡಿಡಿಯುವಂಥದ್ದು. ಆಮೇಲೆ ಹೊಸ ಹೊಸ ವಿಧಾನ ಕಂಡಿಡಿದು ಜೀವಿಸೋದಿಕ್ಕೆ ಅದರ. ಸೊ ಇದು ಮನುಷ್ಯನಲ್ಲಿರುವಂತ ಏನ್ರಿ ಒಂದು ಗುಣ. ಅದಕ್ಕೆ ಈ ಗುಣ ನಮ್ಮಲ್ಲಿ ಮಾತ್ರ ಅಲ್ಲ ಆದಿ ಕಾಲ ಅಂತ ಪಿತೃಗಳು ಕೂಡ ಏನಿರ್ತಂತೆ ಅದಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಏನೇ ಉದಾಹರಣೆಗಳು ನೋಡಿದ್ರೆ ಒಂದು ಕಾಲದಲ್ಲಿ ಮನುಷ್ಯ ಏನ್ ಮಾಡ್ತಾ ಇದ್ರೆ ಮಣ್ಣಿನ ಮಡಿಕೆಯಲ್ಲಿ ಏನ್ ಮಾಡ್ತದ ಆಹಾರ ಮಾಡ್ಕೊಂಡು ತಿಂತ ಇದ್ದ. ಇವಾಗ ಮಣ್ಣಿನ ಮಡಿಕೆ ಮಾಡ್ಕೊಂಡು ತಿಂತೀರಾ? ಯಾಕಂದ್ರೆ ಮನುಷ್ಯನಿಗೆ ಏನಾಗಿದೆ ಅದು ಚೇಂಜ್ ಆ ಡೆವಲಪ್ಮೆಂಟ್ ನೋಡಿದ್ರೆ ಅದು ಮಾಡ್ಕೊಂಡಿರ್ತಾರ. ಫಸ್ಟ್ ಏನಾಗಿದೆ ಮಣ್ಣಿನ ಮಡಿಕೆಯಲ್ಲಿ ಅದು ಏನಾದ್ರು ಹೊಡೆದೋಗೋದು ಖರ್ಚುಗಳು ಜಾಸ್ತಿ ಆಗೋದು ಅದು ಮನುಷ್ಯ ಮಾಡ್ದೋ ಇದನ್ನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ಬೇಕು ಏನೋ ಒಂದು ಮಾರ್ಗ ನೋಡ್ಬೇಕು ಅಂತ ಏನ್ ಮಾಡ್ದ ಅವನು ಡೆವಲಪ್ ಮಾಡಕ್ ಶುರು ಮಾಡ್ದ. ತನ್ನ ಬುದ್ಧಿ ಆಲೋಚನೆ ಉಪಯೋಗಿಸ್ಬಿಟ್ಟು ಏನಂದ್ರೆ ಹೊಸದಾಗೆ ಇನೋವೇಷನ್ ಅಂದ್ರೇನು ಹೊಸ ಇದ್ನಲ್ಲಿ ಏನ್ ಮಾಡೋಣ ಅಂತ ಅಪ್ಡೇಟ್ ಮಾಡ್ದ ಕಂಡಿಡಿದ್ರು. ಅವಾಗ ಏನ್ ಕಂಡಿಡಿದ್ರು ನೆಕ್ಸ್ಟ್ ಅಂದ್ರೆ ಓ ನಾವ್ ಏನ್ ಮಾಡೋದು ಒಂದಿಷ್ಟು ಒಂದು ತಾಮ್ರದ ಪಾತ್ರ ಎಲ್ಲ ಮಾಡೋಣ ಅಲ್ಯೂಮಿನಿಯಮ್ ಇಲ್ಲ ಅಂತಂದ್ರೆ ಅದೆಲ್ಲ ಮಾಡ್ಬೇಕು. ಆಮೇಲೆ ಏನಾಯ್ತು ಅದೆಲ್ಲ ಹೊಟ್ಟೆ ತಪ್ಪ ಕುಡಿದು ದುಡ್ಡು ಜಾಸ್ತಿ ಆಗೋಯ್ತು ಅಂತ ಇವಾಗ ಏನ್ ಮಾಡಿದ್ರು ಎಲ್ಲಿಗೆ ಬಂದ್ರೆ ಸ್ಟೀಲಿಗೆ ಬಂದ್ರೆ ಅವರ ಇವಾಗ ನೆಕ್ಸ್ಟ್ ಇಂಡಾಲಿಯಂ ಬಂತು ಇಂಡಾಲಿಯಂ ಸ್ಟೀಲ್ ನೆಕ್ಸ್ಟ್ ಪ್ಲಾಸ್ಟಿಕ್ ಅಲ್ಲರ ಅದು ಹೇಳ್ಬೇಕೇನ್ರಿ ಏನ ಟಬರ್ ವೇರ ಪ್ಲಾಸ್ಟಿಕ್ ಆತರ ಪ್ಲಾಸ್ಟಿಕ್ ವೇರು ಆತರ ಬರ್ತಾವಲ್ಲ ಓವನ್ ಅಲ್ಲಿ ಇಕ್ಕರು ಪ್ಲಾಸ್ಟಿಕ್ ಏನಾಗಲ್ಲ ಏನು ಸುಡೋದಿಲ್ಲ ಅಂತ ಬಿಟ್ಟು. ಸೊ ಆತರ ಒಂದೊಂದೇ ಮಾಡಿದ್ರೆ ಮನುಷ್ಯ ಗೊತ್ತು ಕಂಡಿಡಿದವನೇ ಡೆವಲಪ್ಮೆಂಟ್ ಅದರ ಇದು ಮನುಷ್ಯನ ಆದಿ ಮನುಷ್ಯನಲ್ಲೂ ಇದ್ದಂತ ಒಂದು ಗುಣನೇ. ಅದಕ್ಕೆ ಮನುಷ್ಯ ಫಸ್ಟ್ ಏನ್ ಮಾಡ್ತಾನೆ ಆತರ ಇದ್ದಿದ್ದೆ ಡೆವಲಪ್ ಅದೇ ಎಕ್ವಿಪ್ಮೆಂಟ್ಸ್. ಅವನ ಕಾಲದಲ್ಲಿ ಏನಾದ್ರೆ ಚಾಕು ಇಕ್ಕಿರಲ್ಲ ಅವನ್ ಏನ್ ಮಾಡ್ತಾ ಇದ್ದ ಆ ಚಾಕು ಮಾಡೋದ್ ಹೆಂಗೆ ಅಂತಂದ್ಬಿಟ್ಟು ಕಲ್ತಿದ ಹೆಂಗೆ ಅಂದ್ರೆ ಫಸ್ಟ್ ಕಲ್ಲು ಹೋಗಿಲ್ಲೋ ಮರ ತಗೊಂಡು ಚೂಪಾಗೆಲ್ಲ ಕಟ್ ಮಾಡಿ ಕಟ್ ಮಾಡಿ ಕಲ್ತಿ ಕಲ್ತಿ ಅದನ್ನ ಏನ್ ಮಾಡ್ದೆ ಡೆವಲಪ್ ಆಗಿ ಆಗಿ ಏನ್ ಮಾಡ್ದೆ ಇವಾಗ ಚಾಕು ಮಾಡಕ್ಕೆ ಶುರು ಮಾಡ್ದೆ. ಯಾಕಪ್ಪ ನಮ್ ಇಂಡಿಯಾಲಿ 15 ವರ್ಷದ ಮುಂಚೆ 20 ವರ್ಷ ಮುಂಚೆ ಯಾವ ಚಾಕು ಯೂಸ್ ಮಾಡ್ತಾ ಇದೆ ಒಳ್ಳೆ ಬರ್ತಾನೆ ಕಬ್ಬಣ ಚಾಕು ಬರಮ್ಮ ಶಾಪ ಕೊಡ್ತೀನಿ ನಾವು ಕೂದ್ರೆ ಎಲ್ಲ ಹುಡುಗರು ಟಗಡಗ ತಗೊಂಡ್ಬಿಟ್ಟು ಅಲ್ಲ ಯಾಕಂದ್ರೆ ಎಲ್ಲ ಯೂಸ್ ಮಾಡ್ತೀವಿ ಅಂತ ತಗಡು ಚಾಕು ಚಾಕುಗಳು ಅಲ್ಲ ಇವಾಗ ಹಿಂಗಿದೆ ಇವಾಗೆಲ್ಲ ಯಾರು ಯೂಸ್ ಮಾಡೋದಿಲ್ಲ ಆ ಪಾಪ ಅವ್ರಿಗೆ ಬಿಸ್ನೆಸ್ ಇಲ್ಲ ಹಂಗೆ ಮುಚ್ಕೊಂಡು ಹೋಗ್ಬಿಟ್ಟು ಅದರ ಇರೋದೊಂದು ಸೈಕಲ್ ತೆಗೆದ್ಕೊಂಬತ್ತಿ ಸಾಧ್ಯ ಇಲ್ಲ ಇವಾಗ. ಇವಾಗೆಲ್ಲ ಏನಂತಂದ್ರೆ ಅದಕ್ಕಿಂತ ಸೂಪರ್ ಆಗಿರೋದು ಅದು ಕೈ ಕುಯ್ಕೊಂಡ್ಬಿಟ್ರೇನ್ರಿ ಓ ಭಾರಿ ಇಂಜೆಕ್ಷನ್ ಹಾಕೊಬೇಕು ಅದಂತೆಲ್ಲ ಕಾಂಪ್ಲಿಕೇಶನ್ಸ್ ಯಾಕಂದ್ರೆ ಕಮಣ ತುಕ್ಕಿಟ್ಬಿಡ್ತಾಬಿಟ್ಟು. ಇವಾಗ ಹೆಂಗಿದೆ ಸ್ಟೇನ್ಲೆಸ್ ಸ್ಟೀಲ್ ಅದರ ಒಂದ್ ಚಾಕು ತಗೊಂಡು ಮಟನ್ ಕುಯ್ಬೋದು ಅದ್ರ ಜೊತೆಗೆ ಏನ್ ಮಾಡೋದು ವಾಪಸ್ ತರಕಾರಿನೂ ಕುಯ್ಬೋದು ಏನು ಜಂಜಟ್ ಇಲ್ಲ. ಒಂದ್ ಜಮದ ಕುಯ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕಾಯ್ತು ಆ ಚಾಕು ಸರಿಯಿಲ್ಲ ಈ ಚಾಕ ತಗೊಂಬ ಆ ಚಾಕ ತಗೊಂಬ ಮಜ್ಜು ಹಿಡ್ಕ ಅಲ್ಲ ಅದೆಲ್ಲ ಇತ್ತಲ್ಲ. ಇವಾಗ ಏನಾಗಿದೆ ಮನುಷ್ಯ ಅದರಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಕಲ್ತ್ಬಿಟ್ಟು ಅದರ ಹೆಂಗೆ ನಾವು ಈ ತರ ಮುಂದಕ್ಕೆ ನಾವು ಬರ್ತಾ ಬರ್ತಾ ಇನ್ನ ಹೊಸ ರೀತಿಲಿ ಯಾವ ರೀತಿ ಮಾಡ್ಬೋದು ಇನ್ನ ಹೆಚ್ಚು ಏನ್ರಿ ನಾವು ಒಂದು ಏನ್ರಿ ಕಮ್ಮಿ ಒಂದು ವೆಚ್ಚದಲ್ಲಿ ಕಮ್ಮಿ ಎಫರ್ಟ್ಸ್ ಅಲ್ಲಿ ಮನುಷ್ಯ ಯಾವ ತರ ಬಾಳ್ಬೋದೇ ಮಾಡ್ತಾನೆ ಇವಾಗ ಬೆಳೆಸ್ಕೊಂತಾನೆ. ಅದರ ಇದೇ ತಗೊಳ್ಬೇಕ್ರೆ ಒಂದು ಕಾಲದಲ್ಲಿ ಮನೆಗೆ ಏನಂತಾರೆ ಸಾಂಬಾರ್ ಪುಡಿ ಮಾಡ್ಬೇಕಾದ್ರೆ ಏನ್ ಮಾಡೋರು ಮನೇಲೆ ಮಾಡೋರು ಅದರ ಏನ್ರಿ ಎಲ್ಲ ತೇರ್ಬಿಟ್ಟು ತಿಂಗ್ಳಿಗ ಆರ್ ತಿಂಗಳ ಸತಿ ಏನ್ ಎಲ್ಲ ತಂದ್ಬಿಟ್ಟು ಎಲ್ಲ ಊರ್ಗೆ ಗಿರ್ದೆಲ್ಲ ಮಾಡಿ ಮಾಡೋರು ಇವಾಗೆಲ್ಲ ಏನ್ ಮಾಡ್ತಾರೆ ಯಾರು ಸಾಂಬಾರ್ ಪುಡಿ ಮಾಡೋದಿಲ್ಲ ಅದರ ಎಲ್ಲ ಲೇಟೆಸ್ಟ್ ರೆಡಿಮೇಡ್ ಅಂಗಡಿಗೆ ಹೋದ್ರೆ ಯಾವ ಬ್ರ್ಯಾಂಡ್ ಬೇಕು ಏನ್ ಮಾಡ್ತಾರೆ ಯಾವ ಟೇಸ್ಟ್ ಬೇಕು ಏನ್ ಮಾಡ್ತಾರೆ ಸಾಂಬಾರೇ ಮಾಡ್ತಾರೆ ಅದು ಅದು ಕರೆಕ್ಟ್ ಆಗಿ ಹೇಳಿದ್ರು ಬಿಡಿ. ಇನ್ ನೋಡಿ ಇರ್ತೀನಿ ಇವಾಗ ದೋಸೆ ಹೆಚ್ಚು ಇಟ್ಕೊಂಡ್ಬಿಟ್ಟವ್ರೆ ಚಪಾತಿ ರೆಡಿಮೇಡ್ ಚಪಾತಿ ಅದೇ ಇಡ್ಲಿ ನೋಡಿ ಆತರ ನಾನೇ ಫಸ್ಟ್ ಒಂದು ಜಮ್ಮಾನ್ದಲ್ಲಿ ಇನ್ರಿ ಅವಾಗ ನಾವು ಯಾವಾಗ ಪೋಲ್ಯಾಂಡ್ಗೆ ಹೋಗಿರಲ್ಲ ಯಾವಾಗ 2008 ಅಲ್ಲಿ ನಾ ಅವಾಗ ಈ ಬೇಲ್ಪುರಿ ಬೇಲ್ಪುರಿ ಇರ್ತೀನಿ ಮ್ಯಾಗಿ ಬರೋದು ಏನಂದ್ರೆ ಮ್ಯಾಗಿ ಅಂದ್ರೆ ಅವಾಗ ಒಂದು ಆ ಪಟ್ಟಣ ಹೋಗಿ ಮಾಡಿ ಬಿಸಿ ಬಿಸಿ ನೀರು ಹಾಕ್ಬಿಟ್ಟು 2 ನಿಮಿಷ ಮುಚ್ಚಿಬಿಟ್ರೆ ಅದು ಹಂಗೆ ಬೆಂದೇ ಆಗ್ಬಿಡುದು ಮ್ಯಾಗಿ ಆಗ್ಬಿಡೋದು ರೆಡಿ ಮಾಡಾಗೆ ಅವಾಗ ಮಾತ್ರ ಅಷ್ಟು ಮಾತ್ರ ಗ್ಯಾಪ್ನ ಇತ್ತು. ಇವತ್ತು ನೋಡಿ ಏನು ಡೆವಲಪ್ ಆಗಿದೆ ಅಂದ್ರೆ ಎಲ್ಲೋದ್ರೂ ಏನ್ ಮಾಡ್ಬೋದು ಫ್ರೆಶ್ ಆಗಿ ಹಂಗೆ ಇನ್ಸ್ಟೆಂಟ್ ಟಾಕಟಾಕ ಅಂತ ಏನ್ ಮಾಡೋದು ತಿನ್ಬೋದಲ್ಲ. ಇವಾಗ ಏನಕ್ಕೆ ಅಂದ್ರೆ ಮನುಷ್ಯ ತನ್ನ ಟೈಮ್ನ ಸೇವ್ ಮಾಡಿ ಅದರ ಎಷ್ಟು ಕಮ್ಮಿ ಖರ್ಚಿಗೆ ಆಗ್ತದೋ ಅದನ್ನ ಯೂಟಿಲೈಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ತನ್ನ ಮೈಂಡ್ ನ ಫ್ರೀ ಆಯ್ಕೊಂಡ್ಕೆ ಸಮಯ ಏನ್ ಮಾಡ್ತಾರೆ ಫ್ರೀ ಆಯ್ಕೊಂಡ್ಕೆ ಮಾಡ್ತಾರೆ ಇವಾಗ ಹಾಕೋಣ. ಯಾಕಂದ್ರೆ ಇವತ್ತು ಒತ್ತಡ ಏನಿದೆ ಸೊಸೈಟಿಲಿ ಅಷ್ಟಿದೆ ಇದಕ್ಕೆಲ್ಲ ಟೈಮ್ ಡಿವೋಟ್ ಮಾಡೋದಕ್ಕೆ ಆಗಲ್ಲ ಮನುಷ್ಯನ ಕೈಲಿ ಇವತ್ತು ಆಗೋದಿಲ್ಲ. ಅದರ ಅದೇ ತರ ನೋಡ್ಬೇಕು ಒಂದ್ ಕಾಲಲ್ಲಿ ಎಲ್ಲ ಬಟ್ಟೆ ಹೋಗಿ ಕಲ್ಮ ದಬ ದಬ ನೋಡಿದ್ರು ಇವಾಗ ಯಾವ ಮನೆ ಬಾಡಿಗೆ ಮನೆ ಕಲ್ತೈತೆ ಬಾಡಿಗೆ ಕಲಿಟ್ರೆ ಓಹೋ ಯಾರೋ ಜಮಾನ್ ಬಿಲ್ಡಿಂಗ್ ಹೋಗಿ ಸರಿ ಇಲ್ಲ ಅಂತ ಏನ್ ಮಾಡ್ತಾರೆ ಫಸ್ಟ್ ಎಲ್ಲರೂ ಏನ್ ಮಾಡ್ತಾರೆ ಇವಾಗ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಯಾಕೆ ಅಂದ್ರೆ ಮನುಷ್ಯ ಏನ್ ಮಾಡ್ತಾನೆ ಅದು ಅದು ಹೊಸ ಹೊಸದನ್ನ ಕಂಡಿಡಿಯಂಥದ್ದು ಅದ್ರ ಅದಕ್ಕೆ ಹೇಳ್ತಾರಲ್ಲ ಯಾಕಂದ್ರೆ ಇದು ಒನ್ ಆಫ್ ದ ಇನ್ಹೆರಿಟ್ ಇನ್ಹೆರಿಂಟ್ ಕ್ಯಾರೆಕ್ಟರ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ. ಮನುಷ್ಯನಲ್ಲಿ ಸ್ವಾಭಾವಿಕವಾಗಿ ಇರುವಂತ ಒಂದು ಗುಣ. ಇದೀಗೇನು ಹೇಳ್ತಾರೆ ಅಂದ್ರೆ ಏನಕ್ಕೆ ಹಿಂಗೆ ಹೇಳ್ತಾರೆ ಎಕ್ಸಾಂಪಲ್ ಅಂದ್ರೆ ಹಳೆ ಕಾಲಂತ ಮನುಷ್ಯ ಒಂದು ಕಾಲದಲ್ಲಿ ಸ್ವಲ್ಪ ಮೋಸವಾಗಿದ್ದ ಆರಾಮು ಪಾಪ ಅವನು ಅವನ ಬುದ್ಧಿ ಇಲ್ಲ ಎಲೆಗಳನ್ನ ಬಟ್ಟೆ ಹಾಕೊಂತಿದ್ದ ದೇವ್ರೇ ಮಾಡಿದ್ರು ಸ್ವಲ್ಪ ಡೆವಲಪ್ ಆಗೋ ಡೆವಲಪ್ ಆಗೋ ಪರಾಜ ಅಂತ ಏನ್ ಮಾಡಿದ್ರು ಲೆದರ್ ಬಟ್ಟೆ ಕೊಟ್ಟು ಕಳಿಸಿದ್ರು ಅದರ ಅದನ್ನೇನ್ ಮಾಡ್ದ
ಹಂಗೆ ನೋಡಿ ಅವ್ನು ಕಲ್ತ್ಕೊಂಡ ಅವಾಗ ಓಹೋ ಹಂಗ್ರೆ ಬಟ್ಟೆ ಹಾಕೊಟ್ಟೆ ಅದಾಕೊಂಬೇಕು ಈ ತರ ಪ್ರಾಣಿ ಚರ್ಮ ಹಾಕೊಂಬೇಕು ಅಂತ ಏನ್ಮಾಡ್ದ ಅವಾಗ ಅವ್ನು ತಿಳ್ಕೊಂಡ ಅಂದ್ರೆ ಅದನ್ನ ಏನೇಳ್ಬೇಕು ಆಡ ಮಾಡ್ಮೇಲೆ ಏನ್ ಮಾಡ್ಬೇಕು ಅದೇ ಆಗ್ಬಿಡ್ತಾರೆ ಲೈಫ್ ಲಾಂಗ್ ಒಂದೇ ಪೇರು ಏನ್ ಮಾಡ್ತಾರೆ ಡೆವಲಪ್ ಆಗಿತ್ತು ಅಂದ್ರೆ ಆ ಬುದ್ಧಿನ ಏನ್ ಮಾಡ್ದ ಅಲ್ಲಿ ಉಪಯೋಗಿಸಕ್ಕೆ ಶುರು ಮಾಡ್ದ ಅಂದ್ರ ಇವಾಗ ಆಯ್ತರ ಇವಾಗ ಪ್ರಾಣಿನ ಏನ್ರಿ ಅದ ಸತ್ತ ಪ್ರಾಣಿನ ಚರ್ಮ ಸುಳಿಬೇಕಾದ್ರೆ ಅದೆಲ್ಲ ಏನ್ ಮಾಡ್ತಾರೆ ಒಂದೊಂದೇ ಹದಿಹರ್ಮಲ್ಲಿ ಕಚ್ಕೊಂಡಿರ್ತಾರ ಎಲ್ಲ ಅವ್ನು ಟೈಲೆಂಡರ್ ಏನ್ ಮಾಡ್ತಾರೆ ಅದನ್ನ ಮಾಡಿತಂದ್ರೆ ಏನಕ್ಕೆ ಅಂದ್ರೆ ಅದನ್ನ ಮಾಡೇ ಮನುಷ್ಯ ಮಾಡೋಣ ಡೆವಲಪ್ ಆಗೋಣ ಅಂತ ಹಂಗಂತ ಬಿಟ್ಟು ದೇವ್ರ ಮಂಗಂತರ ಸೃಷ್ಟಿ ಮಾಡಿದ್ರು ಮಂಗ ಹಂಗೆ ಡೆವಲಪ್ ಆಗ್ಬಿಡ್ತು ಹೇಳಕ್ಕಾಯ್ತದ ಇಲ್ವಲ್ಲ ಅದರ ಅದಕ್ಕೆ ಹೇಳ್ತಾರ ಅದಕ್ಕೂ ಆ ಕಾಲದಕ್ಕೂ ಈ ಕಾಲಕ್ಕೂ ಕಂಪೇರ್ ಮಾಡಿದ್ರೆ ಆ ಕಾಲದಲ್ಲಿ ಕೂಡ ಹಂಗೆ ಆಗ್ತಾ ಇತ್ತು ಈ ಕಾಲದಲ್ಲಿ ಹಿಂಗ ಆಗ್ತಿತ್ತು ಹಂಗೆ ಆಗ್ತಾ ಇತ್ತು ಅಂತ ಹೇಳ್ತಾರೆ ಅದರ ಒಂದ್ ಕಾಲ ಬ್ಲಾಕ್ ಅಂಡ್ ವೈಟ್ ಟಿವಿ ಇತ್ತು ಇವಾಗ ಬ್ಲಾಕ್ ಅಂಡ್ ವೈಟ್ ಫೋನ್ ಇತ್ತು ಅದರ ಲ್ಯಾಂಡ್ ಲೈನ್ ಇತ್ತು ಇವಾಗ ಎಲ್ಲಿ ಟೇಪ್ ಅವಲ್ಲ ಇಂಡಕ್ಷನ್ ಸ್ಟವ್ ಬಂದ್ಬಿಡ್ತದೆ ಅದರ ಇಂಡಕ್ಷನ್ ಸ್ಟವ್ ಅಂದ್ರೆ ಏನ್ರಿ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಏನ್ರಿ ಸುಲಭವಾಗಿ ಯೂಸ್ ಮಾಡುವಂತದ್ದು ಅದರ ಏನಂದ್ರೆ ಸೋಲಾರ್ ಅದರ ಇದೆಲ್ಲ ಏನಕ್ಕೆ ಮನುಷ್ಯನ ಒಂದು ಕ್ಯಾರೆಕ್ಟರ್ ಅದರ ಅದನ್ನ ನೋಡಿ ನೆಕ್ಸ್ಟ್ ಹೇಳ್ತಾರೆ ಅಂತೀನಿ ಏನಂದ್ರೆ ಅನ್ ಇಂಟ್ರೊಡ್ಯೂಸರ್ಸ್ ಆಫ್ ನ್ಯೂ ಮೋಡ್ ಆಫ್ ಲೈಫ್ ಜಸ್ಟ್ ಆಸ್ ಮಚ್ ಆಸ್ ದೇ ನಾವು ಆತನನ್ನು ಗುಹೆ ಹಾಗೂ ಕಂಕರಗಳಲ್ಲಿ ಕಂಡುಕೊಂಡಾಗ ಆತನಾಗಲೇ ಪತನ ಹೊಂದಿದ ಮನುಷ್ಯನಾಗಿದ್ದು ತನ್ನ ವಾತಾವರಣದೊಂದಿಗೆ ಸಾಮರಸ್ಯ ಕಳೆದುಕೊಂಡು ತನ್ನ ಜೊತೆ ಮಾನವರೊಂದಿಗೆ ವೈರತ್ವ ಬೆಳೆಸಿಕೊಂಡಿದ್ದು ಅವರ ವಿರುದ್ಧ ಮಾಂಸ ಭಕ್ಷಕ ದುಷ್ಟ ಮೃಗಗಳನ್ನು ಎದುರಿಸಲು ಪ್ರಕೃತಿಯು ನೀಡಿರುವ ಅಸ್ತ್ರಗಳಿಗಿಂತಲೂ ಭೀಕರ ಹಾಗೂ ಮರಣಕಾರಕ ಅಸ್ತ್ರಗಳ ಸಂಶೋಧನೆಯಲ್ಲಿ ತೊಡಗಿದ್ದಾನೆ. ಅದಕ್ಕೇನ್ ಹೇಳ್ತಾರೆ ನೋಡಿದ್ರೆ ಏನಂದ್ರೆ ಎಲ್ಲಿವರೆಗೂ ಅಂತಂದ್ರೆ ವಿ ಆರ್ ನಾಟ್ ಇವನ್ ಬೀನ್ ಏಬಲ್ ಆಸ್ ಎಟ್ ಟು ಟ್ರೇಸ್ ಮ್ಯಾನ್ ಬ್ಯಾಕ್ ಟು ದ ಹಾರ್ಮ್ಲೆಸ್ ಗೋಲ್ಡನ್ ಏಜ್ ಆಫ್ ಪ್ಯಾರಡೈಸ್ ಅಂತ ಹೇಳ್ತಾರೆ. ಅಂಡ್ ಆಸ್ ವಿ ಫೈಂಡ್ ಇಮ್ ಇನ್ ದ ಕೇವ್ಸ್ ಅಂಡ್ ಗ್ರೆವಲ್ಸ್ ಈಸ್ ಆಲ್ರೆಡಿ ಎ ಫಾಲನ್ ಮ್ಯಾನ್ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಮನುಷ್ಯನ ನಾವು ಎಲ್ಲಿವರೆಗೂ ನಾವು ಮಾತ್ರ ನೋಡಕ್ಕಾಗಿಲ್ಲ ಅಂದ್ರೆ ಈ ಮನುಷ್ಯನ ಹಿಂದಿಕ್ಕೆ ಹಂಗೆ ಇಷ್ಟು ತೆಗೆದು ಹೋದಂದ್ರೆ ಮನುಷ್ಯನ ಎಲ್ಲಿವರೆಗೂ ಮಾತ್ರ ನಾವು ನೋಡಕ್ಕಾಗಲ್ಲ ಅಂದ್ರೆ ಈಡೇ ತೊರೆದವರೆಗೂ ನಾವು ಸ್ಟಡಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಬೈಬಲ್ ಬಿಟ್ಟರೆ ಇಷ್ಟಿಲ್ಲೇ ಇಲ್ಲ ಅದಿಲ್ಲ ರೆಕಾರ್ಡ್ ಇಲ್ಲ ಪರ್ಫೆಕ್ಟ್ ಮ್ಯಾನ್ ಹೆಂಗಿದೆ ಅಂತ ಬಿಟ್ಟು ಬೈಬಲ್ನ ರೆಕಾರ್ಡ್ ಕೊಟ್ಟಿಲ್ಲ. ಅದ ಆತನ ಸೃಷ್ಟಿ ಮಾಡಿದ್ರು ಸ್ವಲ್ಪ ಮೊಟ್ಟೆ ಕೊಟ್ಟಾಗುತ್ತೆ ಇದು ಇಷ್ಟೇ ಇಲ್ಲ ಎಕ್ಸಾಕ್ಟ್ ಆಗಿ ಇವಾಗ ಯೇಸು ಕ್ರಿಸ್ತು ಬಂದ್ಮೇಲೆ ಯೇಸು ಕ್ರಿಸ್ತು ನೋಡಿದ್ಮೇಲೆ ಅವಾಗೆ ಗೊತ್ತಾಗಿದೆ ಹೊರತು ಪರ್ಫೆಕ್ಟ್ ಮ್ಯಾನ್ ಆಡಮ್ ಇರ್ತಾರೆ ಅಂತ. ಆ ಥರ ಇದಕ್ಕಿಂತ ಮುಂಚೆನಿಲ್ಲ ರೆಕಾರ್ಡ್ಗಳು ಇಲ್ಲ ಯಾವ್ದು ಇಲ್ಲ. ಅದೇ ಹೊಡ್ಬೇಕಾದ್ರೆ ಮನುಷ್ಯ ಇದಾಗಿ ಮೇಲೆ ಪತನ ಕೊಡ್ಬೇಡ ಏನೋ ಅವ್ನು ಪಾಪ ಮಾಡಿದ್ಮೇಲೆ ಎಲ್ಲಿದ್ದ ಅಫ್ಕೋರ್ಸ್ ಏನಂತಾರೆ ಗುಹೆಗಳಲ್ಲಿ ಏನ್ರಿ ಅಲ್ಲಿ ಇಲ್ಲಿ ಏನಂತಾರೆ ಒಂದು ಕಲ್ಲು ಬಂಡೆಗಳಲ್ಲಿ ವಾಸ ಮಾಡ್ಕೊಂಡಿದ್ದಂತೆ. ಆಮೇಲೆ ಅವನು ಬಿದ್ದ ಪಾಪದ ಬಿದ್ದಿರೋದ್ರಿಂದ ಒಬ್ರಿಗೊಬ್ರಿಗೂ ಜಗಳ ಏನ್ರಿ ಹಾಗೆ ತನ ಹೊಟ್ಟೆ ಕಿಚ್ಚು ದ್ವೇಷ ಇದೇ ಇದರಲ್ಲಿ ಬೆಳಕ್ಕೆ ಶುರು ಮಾಡ್ದ. ಆಮೇಲೆ ಅಂತೆ ಪ್ರಾಣಿಗಳು ಏನ್ ಮಾಡ್ದ ಒಂದು ಗೊತ್ತು ಅದೇನ ಬಿಡ್ತಾವ ಅಲ್ಲಿ ಮಾಂಸಾಹಾರಿ ಆದವಾಗ ಪ್ರಾಣಿ ಪ್ರಾಣಿಗೆ ಜಗಳ ಆಡಕ್ ಶುರು ಆಯ್ತು. ಅವ್ ಪ್ರಾಣಿ ಮನುಷ್ಯ ಮೇಲೆ ಕೂಡ ಆಯ್ತು ಅಲ್ಲಿ ಅಟ್ಯಾಕ್ ಮಾಡಕ್ ಶುರು ಮಾಡ್ತಾ. ಅವಾಗ ಮನುಷ್ಯ ಏನ್ ಮಾಡ್ದ ಅಫ್ಕೋರ್ಸ್ ನ್ಯಾಚುರಲ್ ಆಗಿ ತನ್ನ ಒಂದು ಪ್ರಾಣನ ಕಾಪಾಡ್ಕೊಳಕ್ ಏನ್ ಮಾಡ್ದ ಎಲ್ಲ ಒಂದು ಇಂಥ ಡಿವೈಸ್ಗಳು ಕಂಡಿಡಿದ. ಅದೇ ಹೇಳ್ತಲ್ಲ ನಂತರ ಆಯುಧಗಳು ಮನುಷ್ಯ ಒಂದ್ ಕಾಲದಲ್ಲಿ ಅಂತ ಗಡ್ಪಾರ ಇಟ್ಕೊಂಡು ಹೋಗ್ತಾ ಇದ್ದಾರೆ ಹೇಳ್ತಾರಲ್ಲ ಅವನ್ ಈ ಸ್ಕೂಲ್ ಎಲ್ಲ ಓದ್ಬೇಕಾದ್ರೆ ಕೊಡ್ತಾರಲ್ಲ ಸ್ಟೋನ್ ಏಜ್ ಅಂತ ಹೇಳ್ಬೇಕಾರೆ ನಂತರ ಒಂದ್ ಗಡ್ಪಾರ ಹೆಂಗಿತ್ತು ಅಂದ್ರೆ ಒಂದ್ ದೊಡ್ಡ ಕಂಬು ತರ ಇತ್ತಂತೆ. ಮುಂದೆ ಮತ್ತೆ ದಪ್ಪಗಿತ್ತು ಒಂದ್ ಕಲ್ ತಗೊಂಡಿರ್ತದ ಅಂತಂತಂದ್ರ ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತಂಗೆ ಅದನ್ನ ಡೆವಲಪ್ ಮಾಡಿ ಮಾಡಿ ಏನ್ ಮಾಡ್ದ ಒಂದ್ ಚೂಪಾಗಿ ಮಾಡ್ಕೊಂಡು ಎಂತ ಒಂದು ಈಟಿ ತರ ಮಾಡ್ಕೊಂಡ ಅಂತ ಹೇಳ್ತಾರೆ ಅದರ ಹಾಗೆ ಈಟಿ ಡೆವಲಪ್ ಆಗಿ ಅಂತ ಒಂದು ಕತ್ತಿ ತರ ಮಾಡ್ಕೊಂಡ ಅಂತ. ಇದೆಲ್ಲ ಹೆಂಗೆ ಅಂತಂದ್ರೆ ಅವನ್ ತನ್ನ ಪ್ರಾಣ ರಕ್ಷೆಗಾಗಿ ಯೂಸ್ ಮಾಡ್ತೀವಿ ವಿಧಾನಗಳು ಅದರ ಒಂದು ಕೊನೆ ಮಾಡ್ದ ನಂಗೆ ಹಂಗೆ ಡೆವಲಪ್ ಮಾಡ್ಕೊಂಡು ಬಂದ ಅಂತ. ಅದರ ನಾವು ಕೂಡ ನೋಡ್ಬೋದು ಅಲ್ಲರ ಹೆಂಗೆ ಅಂದ್ರೆ ಆಗಿನ ಕಾಲದಲ್ಲಿ ಏನ್ ಮಾಡೋರಲ್ಲ ಇಲ್ಲ ಈಟಿ ಬರ್ಜಿ ಗುರಾಣಿ ತಗೊಂಡಾಗ ಏನ್ ಮಾಡೋರ ಅವರು ಯುದ್ಧ ಕಾಡೋರ. ಇವಾಗ ಏನ್ ಮಾಡ್ತಾರೆ ಇವಾಗೆಲ್ಲ ಏನ್ ಮಾಡ್ತಾರೆ ಎಲ್ಲ ಬಾಂಬ್ಗಳು ಅದರ ಆ ಕಾಲದಲ್ಲಿ ಗನ್ನು ಬುಲೆಟ್ ಈ ಕಾಲ ಗನ್ನು ಬುಲೆಟ್ ಅಂದ್ರೆ ತುಂಬಾ ಕಮ್ಮಿ ಬಿಡ್ರಿ. ಮಾತಾದ್ರೆ ಮೇಡ ಕೂತ್ಕೊಂಡು ಏನ್ ಮಾಡ್ತಾರೆ ಮನೇಲಿ ವಿಡಿಯೋ ಗೇಮ್ ಮಾಡಿದಾಗ ಆಟ ಆಡ್ತಾರೆ ಆ ತರ ಏನ್ ಮಾಡ್ತಾರೆ ಪ್ಲೇನ್ ಹೋಗ್ತಾ ಇದ್ದಾರೆ ದಬಕ್ ದಬಕ್ ಬಾಂಬ್ ಏನ್ ಮಾಡ್ತಾರೆ. ಸೊ ಆ ರೀತಿ ಮಾಡ್ಬೇಕಾದ್ರೆ ಏನಾಗಿದೆ ಮನುಷ್ಯನ್ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಮಾನವನು ಬೆನ್ನೆಲುಬು ಪ್ರಾಣಿ ಜಾತಿಗೂ ಹಾಗೂ ಸಸ್ತನಿ ವರ್ಗಕ್ಕೂ ಸೇರಿದ ಸದಸ್ಯನೂ ಆಗಿದ್ದಾನೆ. ಆದರೆ ಈ ವರ್ಗದಲ್ಲಿ ಆತನು ನೇರವಾದ ಜಾತಿ ಮತ್ತು ಪ್ರಕಾರಕ್ಕೆ ಸೇರಿರುವುದು ಮಾತ್ರವಲ್ಲ ಇನ್ನೂ ನಿರ್ದಿಷ್ಟವಾದ ಸಂತತಿಗೆ ಸೇರಿದವನಾಗಿದ್ದಾನೆ. ಈ ರೀತಿಯಲ್ಲಿ ಆತನು ತನಗೆ ನಿಕಟವಾಗಿರುವ ಎಲ್ಲಾ ಪ್ರಾಣಿಗಳಿಂದಲೂ ತನ್ನನ್ನು ಪ್ರತ್ಯೇಕಿಸಿಕೊಂಡಿದ್ದಾನೆ. ನಾವು ಕೆಳಜಾತಿಯ ಪ್ರಾಣಿಗಳಲ್ಲಿ ಒಂದು ಮತ್ತೊಂದರಿಂದ ಸೃಷ್ಟಿಯಾಯಿತೆಂದು ಎಂಬ ಇನ್ನೂ ದೃಢವಾದ ಸಿದ್ಧಾಂತವನ್ನು ಒಂದು ವೇಳೆ ಒಪ್ಪಿಕೊಂಡರು ನಾವು ಮಾನವರನ್ನು ಕೀಳು ವರ್ಗದ ಪ್ರಾಣಿಗಳೊಂದಿಗೆ ಜೋಡಿಸಬಲ್ಲ ತಪ್ಪಿ ಹೋಗಿರುವ ಸರಪಣಿಯ ಉಂಗುರನ್ನು ಒದಗಿಸಲು ಅಶಕ್ತರಾಗಿದ್ದೇವೆ. ಅದೇ ಹೇಳ್ತಾರೆ ಒಂದು ಪಕ್ಷ ಜೊತೆ ಈ ಪ್ರಾಣಿಗಳಲ್ಲಿ ಹಿಂಗಾಗಿರ್ಬೋದು ಅಂತ ಒಪ್ಕೊಂಡ್ರು ಅದಾದಿಕಂಡ್ರೆ ಹೇಳ್ತಾರಲ್ಲ ಮೋಸ್ಟ್ಲಿ ಹಿಂಗಾಗಿರ್ಬೋದು ಅಂದ್ಬಿಟ್ಟು ಅದರ ಏನಂದ್ರೆ ಸಣ್ಣ ಪುಟ್ಟ ಜೀವ ಜಂತುಗಳು ಹಾಗೆ ಬೆಳೆದು ಇದಾಗಿರ್ಬೋದು ಅಂತ ಹೇಳ್ತಾರಲ್ಲ ಆ ಥರದಲ್ಲಿ ಆಗಿದ್ರು ಆಗಿರ್ಬೋದು
ಅರೆ ಮನುಷ್ಯನಲ್ಲಿ ಪ್ರಾಣಿಯಿಂದ ಬಂದ ಅಂತನ್ಬಿಟ್ಟು ಅದನ್ನ ಏನ್ ಮಾಡಕ್ಕಾಗಲ್ಲ, ಖಂಡಿತ ಅದನ್ನ ಒಪ್ಕೊಳಕ್ಕಾಗಲ್ಲ. ಅವ್ರು ಹೇಳ್ಬಿಡ್ತಾರೆ, ಡಾರ್ವಿನ್ ಅವ್ರು ಹೇಳ್ಬಿಡ್ತಾರೆ ಅಂದ್ರೆ ದೇರ್ ಇಸ್ ಎ ಮಿಸ್ಸಿಂಗ್ ಲಿಂಕ್ ಅಂತ, ಕಾಣದೇ ಇರಂತ ಒಂದ್ ಏನಾಯ್ತೈತೆ ಒಂದು ಲಿಂಕೇ ಮಿಸ್ ಆಗೋಯ್ತು ಅಂತ, ಅದನ್ನ ಏನ್ ಮಾಡಕ್ಕಲ್ಲ, ಯಾವತ್ತು ಅಕ್ಸೆಪ್ಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಇದು ಮಾನವರನ್ನು ಯಾವುದೇ ಕೆಳವರ್ಗದ ಪ್ರಾಣಿಗಳೊಂದಿಗೆ ಜೋಡಿಸಲು ಅವಶ್ಯವಾಗಿದೆ. ಭೂವಿಜ್ಞಾನದ ಕಾಲದ ಮಾನವನ ಹೊಸತನಕ್ಕಿಂತ ಹೆಚ್ಚಾಗಿ ವಿಜ್ಞಾನದ ಯಾವುದೇ ಸಂಗತಿಗಳು ಇನ್ನೂ ಸ್ಥಾಪಿತಗೊಂಡಿಲ್ಲ. ಆತರ ಅವಶೇಷಗಳನ್ನು ನಾವು ಹಳೆಯ ಭೂವಿಜ್ಞಾನದ ರಚನೆಯಲ್ಲಿ ಕಾಣದಿರುವುದು ಮಾತ್ರವಲ್ಲ, ನಾವು ಆತನ ಸಮೀಪವಾದ ಪ್ರಾಣಿಗಳ ಅವಶೇಷಗಳನ್ನು ಕಾಣುವುದಿಲ್ಲ. ಅದೇ ಹೇಳ್ತಾರೆ ನೋಡಿ, ಈ ತರದ್ದು ಯಾವುದೇ ರೀತಿ ಏನಿಲ್ಲ, ಒಂದು ಸಾಕ್ಷಿಗಳಿಲ್ಲ ಅಂತ ಹೇಳ್ತಾರೆ. ಮನುಷ್ಯ ಒಂದು ಕಾಲದಲ್ಲಿ ಹಿಂಗಿದ್ದ ಅಂತ ಅಂಬುದಕ್ಕೇನಿಲ್ಲ. ಅವ್ರು ಅದೇ ಇದಕ್ಕೆ ನಾನು ಮುಂಚೆನೆ ಓದಂತ ಪ್ಯಾರಾಗ್ರಾಫ್ ಅಲ್ಲಿ ಯಾವ ತರ ಹೇಳ್ತಾರೋ ಅದೇ ತರ ಯಾವುದೇ ರೀತಿ ಏನಿಲ್ವಂತೆ, ಅದು ಸಾಕ್ಷಿಗಳಿಲ್ವಂತೆ, ಕಂಡುಬಂದಿಲ್ವಂತೆ ಯಾವುದು. ಆಮೇಲೆ ಆ ಕಾಲದ ಪ್ರಪಂಚದ ಸ್ಥಿತಿಗತಿಗಳು ಮಾನವನ ವಾಸಕ್ಕೆ ಅಯೋಗ್ಯವಾಗಿದ್ದವೆಂದು ತೋರುತ್ತದೆ. ವಾಡಿಕೆಯ ಭೂವಿಜ್ಞಾನ ಪದ್ಧತಿಯನ್ನು ಅನುಸಾರವಾಗಿ ನಾವು ಭೂಲೋಕದ ಸಮಗ್ರ ಚರಿತ್ರೆಯನ್ನು ನಮಗೆ ತಿಳಿದಿರುವ ಅತ್ಯಂತ ಪುರಾತನ ಶಿಲೆಯಾದ ಇಯೋಜಾಯಿಸ್ ಅಥವಾ ಆರ್ಚಿಯನ್ ನಿಂದ ಆಧುನಿಕ ಕಾಲದವರೆಗೆ ನಾಲ್ಕು ವಿಭಾಗಗಳನ್ನಾಗಿ ಮಾಡಿಕೊಂಡರೆ ನಾವು ಮಾನವನ ಅಥವಾ ಅದರ ಕಾರ್ಯಗಳ ಅವಶೇಷಗಳನ್ನು ಈ ವಿಭಾಗಗಳ ಕಡೆಯದರ ಅಂತಿಮದಲ್ಲಿ ಮಾತ್ರ ನೋಡಬಹುದಾಗಿದೆ. ಅದೇ ನೋಡಿ ಹೇಳ್ತಾರೆ ಅಂದ್ರೆ, ಇವಾಗ ಎಕ್ಸಾಂಪಲ್ ತಗೊಂಡ್ರೆ ಈ ಭೂಮಿನ ಅಂದ್ರೆ ದೇವರು ಭೂಮಿನ ಕ್ರಮ ಇಲ್ದಿರಂತ ಭೂಮಿನ ಕ್ರಮವಾಗಿ ಮಾಡಿ ಮನುಷ್ಯನ ಸೃಷ್ಟಿ ಮಾಡೋದಲ್ಲ, ಇದನ್ನೆಲ್ಲ ಟೋಟಲ್ ಆಗಿ ಬಂದ್ಬಿಟ್ಟು ನಾಲ್ಕು ಭಾಗವಾಗಿ ಡಿವೈಡ್ ಮಾಡ್ಬಿಟ್ಟೆ. ಅಂದ್ರೆ ಈ ನಾಲ್ಕು ಭಾಗಗಳಲ್ಲಿ ಇದಕ್ಕಿಂತ ಮುಂಚೆ ಇರುವಂತ ಭಾಗಗಳು, ನಾಲ್ಕನೇ ಭಾಗಕ್ಕಿಂತ ಒಂದನೇ ಭಾಗ ಎರಡನೇ ಭಾಗ ಎಲ್ಲ ಮನುಷ್ಯನಿಗೆ ವಾಸ ಮಾಡಕ್ಕೆ ಏನಾಗಿವಂಥದ್ದು, ಸೂಟಬಲ್ ಪ್ಲೇಸ್ ಎಲ್ಲ ಅಂತ ಹೇಳ್ತಾರೆ. ಇವಾಗ ನಾವು ಕೂಡ ಆದಿಕಂಡ ಓದ್ಬೇಕಾದ್ರೆ ಭೂಮಿ ಬರ್ದಾಗಿತ್ತು ಏನಂತಾರೆ, ಅದು ಅದು ಕ್ರಮ ಇಲ್ದರೆ ಇತ್ತು, ಎರಡನೇ ದಿನ ನೀ ಜಲದಿಂದ ಜಲ ಏನಂತಾರೆ ವಿಸ್ತು ಇದು ಅದನ್ನ ಸಪರೇಟ್ ಮಾಡಿದ್ರು, ಆಮೇಲೆ ಏನಂತಾರೆ ವಿಸ್ತಾರವಾದ ಗುಮ್ಮಟ ಮಾಡಿದ್ರು, ಆಮೇಲೆ ಮೂರನೇ ದಿನ ಮಾಡಿದ್ರು ನೆಲ ಕಾಣಿಸ್ಕೊಂತ, ಆಮೇಲೆ ಏನಂತಾರೆ ಅಲ್ಲಿ ಎಲೆಗಳು ಮತ್ತೆ ಗಿಡ ಮರಗಳು ಬೆಳೆಯೋದಕ್ಕೆ ಶುರು ಆಯ್ತು ಅಂತಲ್ಲ, ಆ ಟೈಮಲ್ಲಿ ಮನುಷ್ಯ ವಾಸ ಮಾಡ್ತಾ ಇದ್ದಂತಂದ್ರೆ ಅದು ವಾಸ ಮಾಡೋಕೆ ಫಸ್ಟ್ ಆಫ್ ಆಲ್ ಸೂಟಬಲ್ ಅಲ್ಲ ಅಲ್ವರ, ಸೂಟೇಬಲ್ ಆಗಿದ್ದರೆ ಆಗಿನ ಕಾಲದಲ್ಲಿ ವಾಸ ಮಾಡಿದ್ರಿಕ್ ಏನಕ್ಕೆ ಸಿಕ್ಕಿರ್ಬೇಕು, ಒಂದೊಂದು ಪ್ರೂಫ್ ಇರ್ಬೇಕು. ಮನುಷ್ಯ ಆಯ್ತಾ ಅವ್ನು ಎಲ್ಬೋಳ್ ನೋಡಪ್ಪ ಇದು ಹಿಂದೆ ಅಂದ್ರೆ ಯಾವ ತರ, ಇವಾಗ ಕಪ್ಪೆ ಚಿಪ್ಪು ಹೋದಲ್ಲ, ಕಪ್ಪೆ ಚಿಪ್ಪೆಲ್ಲ ಒಂದು ಮೇಲೆ ಹತ್ತು ಮಿನಿಟ್ ಆಗ್ಬಿಡ್ತು, ಮರಗಳೆಲ್ಲ ಒಂದು ಮೇಲೆ ಸೇರ್ಕೊಂಡ್ಬಿಡ್ತು, ಆ ಪಕ್ಕದಲ್ಲಿ ಏನಾಗ್ಬೇಕು, ಯಾರೋ ಮನುಷ್ಯ ಮೂಳೆಗಳು ಏನಂದ್ರೆ ಸಿಗ್ಬೇಕು, ಪ್ರಾಣಿಗಳ ಮೂಳೆ ಅಂದ್ರೆ ಮೀನು ಅದು ಇದು ಸಿಗ್ತಾರೆ ಅಂದ್ರೆ ಈ ಯಾಕೆ ಮನುಷ್ಯನ ಯಾಕೆ ಸಿಕ್ಕಲ್ಲ, ಯಾಕಂದ್ರೆ ಯಾಕೆ ಅಂತಿಂತಾರ ಮನುಷ್ಯ ಅಲ್ಲೇ ಇರ್ಬೇಕಾರೆ ಅವನು ಹಂಗಾರೆ ಅದಕ್ಕೆ ಯಾಕೆ ಇಲ್ಲ ಅಂತಂದ್ರೆ ಆಗಿನ ಕಾಲದಲ್ಲಿ ಮಂಚ ಏನಂತ ಇರ್ಲೇ ಇಲ್ಲ ಅಂತ. ಅದಕ್ಕೆ ಮಂಚನ್ನ ಮಾಡಿದ್ದೆ ಯಾವಾಗ ಅಂತಂದ್ರೆ ಈ ಸೂಟೇಬಲ್ ಆಗಿದೆ ಯಾವ್ದಂದ್ರೆ ಈ ನಾಲ್ಕು ಭಾಗ ಡಿವೈಡ್ ಮಾಡೋದು, ನಾಲ್ಕನೇ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆನ ಅಂತೆ ಮಂಚ ವಾಸ ಮಾಡೋಂತ ವಾತಾವರಣ ಅಲ್ಲಿ ಮಾತ್ರ ಕಾಣಕ್ಬಿಡ್ತದೆ ಅಂತ ಹೇಳ್ತಾರೆ. ಹಂಗಾರೆ ಇದಕ್ಕಿಂತ ಮುಂಚೆ ಮಂಚ ಹೇಳ್ತಾರೆ, ಅದೇ ಹೇಳ್ತಾರೆ ಸೈನ್ಸ್ ಹೇಳ್ತಾರಲ್ಲ ಕೋಟಾನಿ ಕೋಟಿ ವರ್ಷಗಳಿಂದ ಮಂಚ ಇದ್ರು ಅಂತ, ಆ ಥಿಯರಿ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನೋಡಿ ಎಲ್ಲ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು. ಆಮೇಲೆ ನಾವು ಆಧುನಿಕ ಕಾಲದ ಆರಂಭವನ್ನು ತಲುಪುವವರೆಗೆ ಮಾನವನ ಇರುವಿಕೆಯ ಯಾವುದೇ ವಿವಾದಾತೀತ ಸಾಕ್ಷ್ಯ ದೊರೆಯದ ಕಾರಣ ಮಾನವನ ವಿವಿಧ ಕುಲಗಳು ಮತ್ತು ರೀತಿಗಳು ಇರುವುದಾದರೂ ಆತನು ಒಂದೇ ಒಂದು ಜಾತಿ ಮಾತ್ರವಿದೆ ಮತ್ತು ಈ ಕುಲಗಳು ಮತ್ತು ವಿಧಗಳು ಬಹಳ ಮೊದಲೇ ವಿಕಸಿತಗೊಂಡಿವೆ ಮತ್ತು ಅವುಗಳ ನಂತರದ ಅನ್ವೇಷಣೆಯಲ್ಲಿ ಗಮನಾರ್ಹ ಸ್ಥಿರತೆಯನ್ನು ಕಂಡುಕೊಂಡಿದೆ. ಆದಿಕಾಂಡದ ಚರಿತ್ರೆಯು ಆಧುನಿಕ ಚರಿತ್ರೆಯನ್ನು ನಿರೀಕ್ಷಿಸಿದೆ. ಈ ಪುರಾತನವಾದ ಗ್ರಂಥವು ಎಲ್ಲಾ ರೀತಿಯಲ್ಲೂ ವಿಶ್ವಾಸಾರ್ಹ ಮತ್ತು ಕ್ರೈಸ್ತೇತರವಾದ ಎಲ್ಲಾ ಪುರಾಣ ಮತ್ತು ದಂತಕಥೆಗಳಿಗಿಂತ ಬಹಳಷ್ಟು ದೂರದಲ್ಲಿದೆ. ಅಂತಾರೆ ಬೈಬಲ್ ನಲ್ಲಿ ಎಂತಾರೆ ಆದಿಕಾಂಡ ಕೊಟ್ಟಿದ್ದ ರೆಕಾರ್ಡಿಂಗ್ ಏನಂತೆ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಮನುಷ್ಯನಲ್ಲಿ ಯಾವುದೇ ಈ ಮನುಷ್ಯನ ಜಾತಿಯಲ್ಲಿ ತಗೊಂಡ ಅಂದ್ರೆ ಇದ್ರಲ್ಲಿ ಏನಿಲ್ಲ ಯಾವುದೇ ರೀತಿ ಒಂದು ಏನಂತಾರೆ ಒಂದು ಏನ್ ಸಪರೇಟ್ ಆಗಿರೋಂತ ಒಂದು ಏನಂತಾರೆ ಎರಡ್ ತರ ಜಾತಿಗಳ ತರ ಯಾವ್ದು ಇಲ್ಲ ಅಂತ ಹೇಳ್ತಾರೆ. ಉದಾಹರಣೆ ಹೇಳಲ್ಲ ಅಂತ ನರಿ ಮತ್ತೆ ನಾಯಿ ಆತರ ಮನುಷ್ಯನಲ್ಲಿ ಎರಡ್ ತರದ್ದು ಏನಾಗಿಲ್ಲ ನಾವು ನೋಡಿದ್ದು ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯ ಮೇಲೆ ಒಂದೇ, ಆದ್ರೆ ಮನುಷ್ಯನಲ್ಲಿ ಏನಕ್ಕೆ ಒಂದು ವ್ಯತ್ಯಾಸಗಳು ಏನಂದ್ರೆ ಈ ಒಂದು ಏನಂತ ನೋಡೋದಕ್ಕೆ ಒಬ್ರು ಒಂಥರ ಇರೋದಕ್ಕೆ ಡಿಫ್ರೆಂಟ್ ಪ್ಲೇ ಏನಂತಾರೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಒಂದು ಏನಂತಾರೆ ವಾತಾವರಣದಲ್ಲಿ ಬಾಳಿ ಏನಾಗಿದೆ ಅವರು ಆತರ ಹಂಗೆ ಆ ಒಂದು ವಾತಾವರಣಕ್ಕೆ ಏನಾಗ್ಬಿಟ್ಟಾರೆ ಸೆಟ್ ಆಗ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಅದರ ಅದೇ ನೋಡ್ಬೇಕಂದ್ರೆ ಇವಾಗ ಅಮೆರಿಕಲ್ಲಿ ಹೇಗಿದೆ, ಈ ಕಾಲದಲ್ಲಿ ಹೋದ್ರೆ ಅಮೆರಿಕಕ್ಕೆ ಸ್ನೋ ಬೀಳ್ತಾ ಇರ್ತಾರೆ. ಅದರ ಅವ್ರು ಯಾರ ಜೊತೆ ಬಟ್ಟೆ ಹಾಕ್ತಾರೆ ಅದರ ಅವರು ಏನಂತಾರೆ ಆ ಕಾಲದಲ್ಲಿ ಆ ಒಂದು ವಾತಾವರಣಕ್ಕೆ ತಕ್ಕಂತೆ ಮಾಡ್ತಾರೆ. ಅದು ಅವ್ರ ಉಡುಪುಗಳು ಹಾಕೋದು ಅವ್ರ ಆಹಾರ ಹೆಂಗಿರ್ತದೆ ಆ ತರ ಇರ್ತಾರೆ. ಅದರ ಇವಾಗ ಅದೇ ತರ ನಾವು ಇರೋ ಜಾಗಕ್ಕೆ ಹೆಂಗಿರ್ಬೋದು, ಆಫ್ರಿಕಲ್ಲಿ ಇರೋರು ಹೆಂಗಿರ್ತಾರೆ ಅದೇ ತರ ಫುಲ್ಲು ಇವು ತುಂಬಾ ಚಳಿ ಅಮ್ಮ ಬಟ್ಟೆ ಹಾಕೊಂಡ್ರೆ ಅಷ್ಟೇ ಬೆಂದು ಇರ್ತಾರೆ. ಯಾಕಂದ್ರೆ ಎನ್ವಿರಾನ್ಮೆಂಟ್ ಅದಕ್ಕೆ ಅವ್ರ ಕಲರ್ ಬೇರೆ ಇವ್ರ ಕಲರ್ ಬೇರೆ ಅವ್ರ ಕಲ್ಚರ್ ಬೇರೆ ಇವ್ರ ಕಲ್ಚರ್ ಬೇರೆ ಅವ್ರು ತಿನ್ನೋ ಅಂತ ಎಲ್ಲ ಏನಾಗಿದೆ ಟೋಟಲ್ ಆಗಿ ಟೋಟಲ್ ಅದಕ್ಕೆ ನೋಡ್ಬೇಕಂದ್ರೆ ಹೇಳ್ತಾರೆ ಈ ರೀತಿ ಮನುಷ್ಯ ಸಪರೇಟ್ ಆಗಿದ್ದಾನೆ ಹೊರತು ಏನ್ರಿ ಎವಲ್ಯೂಷನ್ ಥಿಯರಿಯಿಂದ
ಅಲ್ಲ ಅದೇ ಹೊಡಬೇಕಂದ್ರೆ ಏನ್ರೆ ಈ ಬೈಬಲ್ ಆದಿ ಕಾಂಡದಲ್ಲಿ ಕೊಟ್ಟಂತ ರೆಕಾರ್ಡ್ ಹೆಂಗಿದೆ ಅಂತಂದ್ರೆ ದಿಸ್ ಇಸ್ ವೆರಿ ಆಪ್ಟ್ ಅಂತ ಹೇಳ್ತಾರೆ. ಮತ್ತು ಈ ಬೇರೆ ಒಂದು ಏನ್ರೆ ಈ ಹೇಳ್ತಾರ ಏನೋ ಏನೋ ಏನಪ್ಪದ ಈ ಬೇರೆ ಬೇರೆ ಗ್ರಂಥಗಳು ಹೇಳ್ತಾರಲ್ಲ ಅಪಾರ್ಟ್ ಫ್ರಮ್ ಬೈಬಲ್ ಇದ್ರಲ್ಲಿ ಹೇಳೋ ಅಂತದ್ದೆಲ್ಲ ಏನ್ ಮಾಡೋಕ್ಕಾಗಲ್ಲ ಅದನ್ನ ಕರೆಕ್ಟ್ ಆಗಿ ಅಕ್ಸೆಪ್ಟ್ ಮಾಡೋಕ್ಕೆ ಆಗದೇ ಇರೋದು ಅಂತ ಹೇಳ್ತಾರಲ್ಲ. ಈ ಬೇರೆ ಬೇರೆ ಗ್ರಂಥಗಳು ಹೇಳ್ತಾರಲ್ಲ ದೇವರು ಮನುಷ್ಯನ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಮನುಷ್ಯ ಹಂಗಿದ್ದ ಹಿಂಗ ಆಗ್ಬಿಟ್ಟ ಅಂತ ಹೇಳಿದ್ರೆ ಅದೆಲ್ಲ ಏನಂತಾರೆ ಇಸ್ ಟೋಟಲಿ ಮಿತ್ ಅಂತ ಹೇಳ್ತಾರೆ. ಮಿತ್ ಅಂದ್ರೆ ಏನೋ ಕಟ್ಟು ಕಥೆಗಳು ಕೋತಿಯಿಂದ ಮನುಷ್ಯ ಬಂದ್ರೆ ನಮ್ಮ ಪಾಪ ಯಾರು ಕ್ರಿಶ್ಚಿಯನ್ಸ್ ಹೇಳಿದ್ದು ಅಂದ್ರೆ ಅದು ಇನ್ನೊಂದು ಹಿಂದೂಸರು ಹೇಳ್ತಾರೆ ಬೇರೆ ಬೇರೆ ಕಥೆಗಳು ಹಿಂದೂಸ್ ಅಲ್ಲಿ ಏನ್ ಹೇಳ್ತಾರೆ ನನ್ ನಿಜಲ್ಲ ಗೊತ್ತಿಲ್ಲ ಅದರ ಅವ್ರು ಏನೇ ಹೇಳ್ಬೋದೇನೋ ಹೊಟ್ಟೆ ಅಲ್ವರ. ಸೊ ನೋಡ್ಬೇಕಾದ್ರೆ ಏನ್ರೆ ಏನೋ ಒಂದು ಹೇಳ್ಬೋದು ಅಲ್ವರ. ಆದ್ರೂ ಏನ್ ಹೇಳ್ತಾರೆ ಅಂದ್ರೆ ಅಪಾರ್ಟ್ ಫ್ರಮ್ ದ ಏನ್ರೆ ಬೈಬಲ್ ಬೈಬಲ್ಗೆ ಏನ್ರೆ ಸಂಬಂಧವಾಗಿರ್ತಾರೆ ಯಾರೋ ಏನ್ ಮಾಡ್ತಾರೆ ಒಂದು ಕ್ಲಿಯರ್ ಡೆಫಿನೇಷನ್ ಇಲ್ಲ. ಬೈಬಲ್ ಅದ್ ಹೇಳ್ತಾರೆ ಅಂದ್ರೆ ಬೈಬಲ್ ಅಂತ ಕೊಟ್ಟಿದ್ ಹೆಂಗಿದ್ರೆ ಇಟ್ ಇಸ್ ವೆರಿ ರೀಸನಬಲ್ ಅವರ ಸೈಂಟಿಫಿಕ್ ಆಗಿ ಥಿಂಕ್ ಮಾಡೋ ಸರಿ ಹೌದು ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಸುಮ್ಮನೆ ಹೆಂಗೆ ದೇವ್ರ ಕಾಲ ದೇವ್ರು ಬಂದ್ಬಿಟ್ಟು ಮನುಷ್ಯನ ಸೃಷ್ಟಿ ಮಾಡ್ಬಿಟ್ರು ಅಂತ ಆ ಥರ ಕಾನ್ಸೆಪ್ಟ್ ಕೊಟ್ಟಿಲ್ಲ. ಎಷ್ಟು ಚೆನ್ನಾಗಿ ಏನ್ ಮಾಡೋದೆ ಅರ್ಥಭರಿತವಾಗಿ ಕೊಟ್ಟವ್ರೆ ಅಂತ ಹೇಳ್ತಾರೆ. ಆಮೇಲೆ ಡಾರ್ವಿನ್ ವಾದವನ್ನು ನೇರ ನುಡಿಗಳಿಂದ ವಿರೋಧಿಸುವವನಾದ ಪ್ರೊಫೆಸರ್ ಪಾಸ್ಟರ್ ಎಂಬ ಅಣುಜೀವಿ ಜೀವ ವಿಜ್ಞಾನಿ ಹೇಳಿದ್ದಾನೆ. ನೋಡಿ ಏನಂತಾರೆ ಯಾರೋ ಪ್ರೊಫೆಸರ್ ಪಾಸ್ಟರ್ ಅಂತಂದ್ಬಿಟ್ಟು ಏನ್ರಿ ಅವರು ಎಂತ ಅವರು ಸ್ಟಡಿ ಮಾಡೋರು ಅಂತಾರೆ. ಯಾವ್ದಾದ್ರು ಪ್ರೊಫೆಸರ್ ಅಂದ್ರೆ ಬ್ಯಾಕ್ಟೀರಿಯಾಲಜಿಸ್ಟ್ ಬ್ಯಾಕ್ಟೀರಿಯಾ ಬಗ್ಗೆ ಸ್ಟಡಿ ಮಾಡೋ ಅಂತ ಏನ್ರಿ ಪ್ರೊಫೆಸರ್ ಅಂತ ನೋಡಿ. ಅವ್ರೇನ್ ಹೇಳ್ತಾರೆ ಅಂದ್ರೆ ಡಾರ್ವಿನ್ ಅವರ ಥಿಯರಿನ ಓಪನ್ ಆಗಿ ಏನ್ ಮಾಡ್ತಾರೆ ಅವರು ಅಪೋಸ್ ಮಾಡ್ತಾರಂತೆ. ಅದರ ಯಾರ ಬಗ್ಗೆ ಕ್ರಿಮಿಕೀಟಗಳು ಡಾರ್ವಿನ್ ಹೇಳಿದ್ರೆ ಕ್ರಿಮಿಕೀಟಗಳಿಂದ ಹಂಗೆ ಪ್ರೋಟೋಸೋವಿಂದ ಡೆವಲಪ್ ಆಗಿ ಅಮೀಬಾ ಹಂಗೆ ಡೆವಲಪ್ ಆಗಿ ಸೆಲ್ ಆಗಿ ಹಂಗೆ ಏನಾಗ್ಬಿಡ್ತು ಟಿಶ್ಯೂ ಆಗಿ ಇಲ್ಗೋಟ್ರೆ ಸೀದಾ ಪ್ರೋಟೋಪ್ಲಾಸ್ಮಾಯಿಂದ ಸೀದಾ ಮನುಷ್ಯ ಬಂದ್ಬಿಟ್ಟ ಅಂತ ಹೇಳ್ತಾರಲ್ಲ ನೋಡಿ ಅದನ್ನ ಸ್ಟಡಿ ಮಾಡೋ ಮನುಷ್ಯ ಏನ್ ಹೇಳ್ತಾರೆ ಅಂತೀನಿ ಯಾರು ನಮ್ಮ ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ಹೇಳ್ತಾರೆ. ಮುಂಬರುವ ಪೀಳಿಗೆಯು ಒಂದು ದಿನ ಆಧುನಿಕ ಭೌತಿಕವಾದದ ತತ್ವಜ್ಞಾನದ ಬಗ್ಗೆ ಹಾಸ್ಯ ಮಾಡಿದ್ದು ನಾನು ಪ್ರಕೃತಿಯ ಬಗ್ಗೆ ಎಷ್ಟು ಹೆಚ್ಚಾಗಿ ಅಧ್ಯಯನ ಮಾಡುತ್ತೇನೋ ಅಷ್ಟೇ ಹೆಚ್ಚಾಗಿ ಸೃಷ್ಟಿಕರ್ತನ ಕಾರ್ಯಗಳಿಗಾಗಿ ವಿಸ್ಮಯ ಪಡುತ್ತೇನೆ. ನೋಡ್ರೆ ಹೇಳ್ತಾರೆ ನೋಡಪ್ಪ ನಾನು ಅಧಿಕವಾಗಿ ಬ್ಯಾಕ್ಟೀರಿಯಾ ಬಗ್ಗೆ ಅದು ಬಗ್ಗೆ ಇದ್ ಬಗ್ಗೆ ಸೆಲ್ಸ್ ಬಗ್ಗೆ ಇದೆಲ್ಲ ನಾನು ಸ್ಟಡಿ ಮಾಡಿದಷ್ಟು ನನಗೆ ಯಾವ್ದ ಮೇಲೆ ಅಧಿಕವಾಗಿ ನನಗೆ ಒಂದು ಭಯ ಭಕ್ತಿ ಬರ್ತಾರೆ ಗೌರವ ಬರ್ತಾರೆ ಅಂದ್ರೆ ದೇವರು ಮಾಡಿದಂತ ಒಂದು ಕಾರ್ಯಗಳ ಮೇಲೆ ಇರ್ತಾರೆ ನನಗೆ ನನಗೆ ಅಧಿಕವಾಗಿ ಏನಾಗ್ತದೆ ನನಗೆ ಅಲ್ಲಿ ಒಂದು ಗೌರವ ಬರ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಏನಂದ್ರೆ ಐ ಪ್ರೇ ವೈಲ್ ಐ ಆಮ್ ಎಂಗೇಜ್ ಇನ್ ಮೈ ವರ್ಕ್ ಇನ್ ಲ್ಯಾಬೋರೇಟರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅದಲ್ಲಿರೋಂತ ಒಂದು ಚಿಕ್ಕ ಚಿಕ್ಕ ಸೆನ್ಸಿಟಿವ್ ಆರ್ಗನ್ಸ್ಗಳೆಲ್ಲ ಇದು ತಾನಾಗಿ ಉತ್ಪತ್ತಿ ಆಗೋದಕ್ಕೆ ಇಲ್ಲ ಸಾಧ್ಯನೇ ಇಲ್ಲ. ಇದು ಇದು ಯಾರೋ ಒಬ್ರು ಸೂಪರ್ ಮೈಂಡ್ ಅಂತ ಒಂದು ಸೃಷ್ಟಿಕರ್ತ ಏನಾಗಿರ್ಬೇಕು ಇರ್ಬೇಕು ಅಂತ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಲ್ಲಿ ಆಶ್ಚರ್ಯ ಪಡ್ತಾರೆ. ಅದೇ ಹೇಳ್ತಾರೆ ಅಂದ್ರೆ ಇದು ಮುಂದೆ ಬರುವಂತ ಒಂದು ಪೀಳಿಗಳು ಏನ್ತಾರೆ ಈ ಒಂದು ಕಾಲದಲ್ಲಿ ಇವೆಲ್ಲ ತಂದ್ರಲ್ಲ ಕಾನ್ಸೆಪ್ಟ್ ಗಳಲ್ಲ ಇದನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ ಜನಗಳು ನೋಡ್ಬಿಟ್ಟು ನಕ ಅಂತ ಒಂದು ಸ್ಟೇಜ್ ಬರ್ತಾರೆ ಅಂತ ಹೇಳ್ತಾರೆ. ಅದರ ಅದೇ ನೋಡ್ಬೇಕು ನಾವು ಕೂಡ ಬೇಸಿಕ್ ಕ್ಲಾಸ್ ಓದ್ತಿದ್ರು ಒಂದ್ ಕಾಲದಲ್ಲಿ ಐಸಾಕ್ ನ್ಯೂಟನ್ ಏನಂತಂದ್ರು ಮನುಷ್ಯ ಬಿಟ್ಟು 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಯ್ತಾನಪ್ಪ ಒನ್ ಅವರ್ಗೆ ಅಂತ ಅಂದ್ಬೇಕು ಜಗತ್ತಲ್ಲ ಏನ್ ಮಾಡಿದ್ರು ನಕ್ಕೋದ್ರು ಅದ್ರ ಆದ್ರೆ ಇವತ್ತೇನ್ ಮಾಡ್ತಾರೆ ಜಗತ್ತಲ್ಲ ಹೌದು ಐಸಾಕ್ ನ್ಯೂಟನ್ ಹೇಳಿದೇನ್ರೆ ಸರಿ ಅಂತಂದ ಸ್ವಲ್ಪ ತಪ್ಪಾಗಿ ಹೇಳ್ಬಿಟ್ರು ಇನ್ನ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬೋದು 160 ಅಂತ ಹೇಳ್ಬೋದು ಬರೀ 60 ಅಂತ ಹೇಳ್ಬಿಟ್ರು ಅಲ್ವರ. ಸೊ ಅದೇ ನೋಡ್ಬೇಕಂದ್ರೆ ಏನಾಗಿದೆ ಅವತ್ತು ನಗಿರಲ್ಲ ಜನಗಳು ಇವತ್ತೇನ್ ಮಾಡ್ತಾರೆ ಅಂತ ಒಪ್ಕೊಂತಾರೆ. ಈ ತರ ಏನೊಂದು ಚಾರ್ಲ್ಸ್ ಡಾರ್ವಿನ್ ಹೇಳಿರೋಂತ ಥಿಯರಿ ಕೂಡ ಏನ್ರಿ ನಮಗ್ ಗೊತ್ತಿರಂಗ ತುಂಬಾ ಜಾಸ್ತಿ ಏನ್ ಟೈಮ್ ಇಲ್ಲ ಇನ್ ಬರಂತ ಫ್ಯೂಚರ್ ಡೇಸ್ ಏನ್ ಮಾಡ್ತಾರೆ ಎಳೆ ಮಕ್ಳುಗಳು ಏನ್ ಮಾಡ್ತಾರೆ ಕೆಳಗೆ ಶುರು ಮಾಡ್ತೀವಿ ಇವೆಲ್ಲ ಎಳೆ ಮಕ್ಳುಗಳು ಏನ್ ಸ್ಮಾರ್ಟ್ ಆಗವ್ರೆ ಅಲ್ವರ ಅವ್ರ ಅಪ್ಪ ಅಮ್ಮಗೆ ಟೀಚ್ ಮಾಡ್ತಿರ್ಬೇಕಾದ್ರೆ ಅಲ್ವರ ಆತರ ಇವರು ಟೀಚರ್ ಗೆ ಟೀಚ್ ಮಾಡಿರ್ಬೇಕಾರೆ ಟೀಚರ್ ಮೇಲೆ ಎಲ್ಲ ಸೇರಿ ಕೇಸ್ ಹಾಕ್ಬಿಡ್ತಾರೆ ನಮ್ ಟೀಚರ್ ತಪ್ಪ ಏನ್ ಮಾಡೋದು ನಮ್ಗೆ ಹೇಳ್ಕೊಡ್ತಾರೆ ಅಂತ ಅದರ. ಯಾಕಂದ್ರೆ ಏನಾಗ್ಬಿಡ್ತಲ್ಲ ಇವಾಗೆಲ್ಲ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಏನಾಗ್ಬಿಡ್ತು ಬಂದ್ಬಿಡ್ತು ಯಾರು ಏನ್ ಮಾಡೋಕ್ಕಾಗಲ್ಲ ಅಷ್ಟು ಈಸಿಯಾಗಿ ಏನು ಸುಮ್ಮನೆ ಹಂಗೆ ಕಣ್ಮುಚ್ಚ ರೀತಿಲಿ ಎಲ್ಲ ಸುಮ್ಮನೆ ಹಂಗೆ ಪಾಲಿಶ್ ಓಡಿಸಲು ಏನ್ ಮಾಡ್ಕಾಗಲ್ಲ ಯಾರನ್ನೋ ಯಾರನ್ನೋ ಮಾಡೋಕ್ಕಾಗಲ್ಲ ಅವ್ರ ಕರೆಕ್ಟ್ ಆಗಿ ಏನ್ ಬೇಕು ಎಲ್ಲರಿಗೂ ಪ್ರೂಫ್ ಬೇಕು ಅಂದ್ರೆ ಅವ್ರ ಕರೆಕ್ಟ್ ಆಗಿ ಆಧಾರ ಬೇಕು. ಸೊ ಅದನ್ನ ನೋಡ್ಬೇಕಾದ್ರೆ ಮುಂದೆ ಬರುವಂತ ಜನಗಳಲ್ಲಿ ಏನ್ರಿ ಜ್ಞಾನ ಹೆಚ್ಚಾಗ್ತಾರಂಗೆ ಆಟೋಮೆಟಿಕ್ ಆಗಿ ಇವೆಲ್ಲ ಏನಾಗ್ಬಿಡ್ತಾರೆ ಮೂಢನಂಬಿಕೆಗಳು ಇವೆಲ್ಲ ಇಲ್ದಿರಂತ ತಪ್ಪಾದ ರಿಪೋರ್ಟ್ಗಳೆಲ್ಲ ನಡ್ತಲ್ಲ ಎಲ್ಲ ಸ್ಲೋ ಆಗಿ ಏನಾಗ್ಬಿಡ್ತಾರೆ ವಾಶ್ ಔಟ್ ಆಗ್ಬಿಡ್ತಾರೆ. ಅಂದ್ರೆ ನಾವು ಇದನ್ನ ನೋಡ್ಬೋದು ಏನ್ರೆ ಇವತ್ತು ಲೋಕದಲ್ಲಿ ಎಷ್ಟು ಚೇಂಜಸ್ ಇದೆ ಅಂದ್ರೆ ಫಸ್ಟ್ ಒಂದು ಜಾಗದಲ್ಲಿ ಒಂದು ಕಾಲದಲ್ಲಿ ಜನಗಳು ಯಾವ ತರ ಮೂಢನಂಬಿಕೆ ಇರೋದು ಇವಾಗ ಏನಾಗಿದೆ ಬರ್ತಾ ಬರ್ತಾ ಕಮ್ಮಿ ಆಯ್ತಾ ಅದರ ಒಂದ್ ಕಾಲದಲ್ಲಿ ಏನ್ರೆ ಒಂದು ಗಲ್ಲಿ ಗಲ್ಲಿ ಗಣೇಶ ಕುಂಡ್ಸೋರು ಅದ್ರ ಇವಾಗೆಲ್ಲ ಹೆಂಗೈತೆ ಕಮ್ಮಿ ಆಗೋಯ್ತು ಅವ್ರ ಕೆಲಸ ಆಯ್ತು ಅಷ್ಟೇ. ಅದರ ಒಂದ್ ಕೆಲಸ ಒಂದ್ ಕಾಲದಲ್ಲಿ ಹೆಂಗಿತ್ತು ಎಳೆ ಮಕ್ಳುಗಳು ಏನ್ ಮಾಡೋರು ಆಟ ಆಡ್ಕೊಂಡು ಟೀಮ್ ಕಟ್ಬಿಡೋರು ಅದರ ಅವ್ರ ಏನ್ ಮಾಡೋರು ಅಂದ್ರೆ ಎಲ್ಲಾ ಸೇರ ಗಣೇಶ ಕೂಡಿಸ್ಬಿಟ್ಟು ಆ ದಿನ ಬಂದ್ರೆ ಏನ್ ಮಾಡೋದು ಎಲ್ಲಾ ಮನೆಗೆ ಹೋಗ್ಬಿಟ್ಟೆ ಮಾಡೋರು ಕಲೆಕ್ಷನ್ ಎಲ್ಲ ವಿಸಿಟ್ ಮಾಡ್ಕೊಂಡ್ ಬರೋರು ಹೇ ನಾನು ಇಷ್ಟು ನೋಡದೆ ಕೂಡ ಅಷ್ಟು ನೋಡದೆ ಕೂಡ ಅಂತಂದ್ರ ನಾವು ಮಾಡೋರು ಕಾಲದಲ್ಲಿ. ಇವಾಗ ಏನಾಗಿದೆ ಅವೆಲ್ಲ ಇಲ್ಲ ಬಿಟ್ಟೋಯ್ತು. ಯಾಕಂದ್ರೆ ಮನುಷ್ಯನ್ ಏನಾಗಿದೆ ಅವೆಲ್ಲ ಮಾಡೋದು ಫುಲಿಶ್ನೆಸ್ ಅಂತ ಅನ್ಸ್ಬಿಡ್ತು ಅಲ್ವ. ನೋಡಿ ನಾವಿನ್ನ ನಾವು ಸತ್ತಿಲ್ ಬಂದಿದ್ವಿ ಸತ್ತಿದ್ದಲ್ಲಿರೋ ಮಕ್ಳುಗಳೇ ಅದನ್ನ ಮಾಡೋರ್ಗೆ ಏನಾಗ್ಬಿಟ್ಟಿದ್ವಿ ಇವಾಗ ಅವ್ರಿಗೆ ಬೇಜಾರಾಗ್ಬಿಟ್ಟಿದ್ದೆ ಅದರ ಸುಮ್ಮನೆ ಮಾಡ್ತಾರೆ ಏನಕ್ಕೆ ಕಟಾಚಾರಕ್ಕೆ ಅಂದ್ರೆ ಅವತ್ತಿನ ದಿನ ಒಂದು ಕೇಳಿದ್ರೆ ಡಿಸ್ಕೋ ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು ಅದರ ಏನ್ ಮಾಡೋಣ ಅವತ್ತು
ಏನು ಆರ್ಕೆಸ್ಟ್ರಾನ ಆರ್ಕೆಸ್ಟ್ರಾ ನೋಡೋದ ಅದ್ರ ಏನಂದ್ರೆ ಒಂದು ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಇರುತ್ತೋ ನಿಜವಾಗ್ಲೂ ಒಂದು ಭಯ ಭಕ್ತಿ ಎಲ್ಲ ಏನಿಲ್ಲ ಯಾವುದು ಇಲ್ಲ ಇದೇ ತರ ಹೋಗ್ತಾ ಹೋಗ್ತಾ ಏನಾಗ್ತಾರೆ ಇನ್ನ ಜಾಸ್ತಿ ಆಗ್ತಾರೆ ಮನುಷ್ಯಂಗೆ ತಿಳುವಳಿಕೆ ಬಂದವಾಗ ಅವಾಗ ಏನಾಗ್ತಂದ್ರೆ ಆಟೋಮೆಟಿಕ್ ಏನಂತಾರೆ ಇವರು ಈ ಪ್ರೊಫೆಸರ್ ಬೈತಾವ್ ಇವತ್ತು ಎಲ್ಲಾರು ನೋಡ್ಬಿಟ್ಟು ಮಾಡ್ತಾನೆ ಇಷ್ಟ ಚಾರ್ಜ್ ಟೈಮ್ ಬೈಕ್ ಮಾಡ್ತಾರೆ ಅವ್ರು ಯೋಚನೆ ಮಾಡಿ ಚಾರ್ಜ್ ಟೈಮ್ ಬೈದ್ರೆ ಪರವಾಗಿಲ್ಲ ಆ ಥಿಯರಿನ ಟೆಕ್ಸ್ಟ್ ಬುಕ್ ಎಲ್ಲ ಓಡಿಸಲ್ಲ ಅವಾಗ ಇನ್ನೇನಾಗಲ್ಲ ಅಲ್ವರ ಅದು ನೋಡಿ ನೆಕ್ಸ್ಟ್ ಹೇಳ್ತೇವಣ್ಣ ಹಾ ನಾನು ಪ್ರಯೋಗಶಾಲೆಯಲ್ಲಿ ನನ್ನ ಕೆಲಸದಲ್ಲಿ ನಿರತರವಾಗಿರುವಾಗಲೂ ಪ್ರಾರ್ಥಿಸುತ್ತೇನೆ ಅದೇನ್ ಹೇಳ್ತಾರೆ ಏನ್ರಿ ನಾನು ಆ ಟೈಮಲ್ಲೆಲ್ಲ ದೇವ್ರಿಗೆ ಪ್ರೇಯರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದೇನು ದೇವ್ರಿಗೆ ಅಂತ ಒಂದು ಕೃತಾಂತ ಸ್ತೋತ್ರ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅದರ ಯಾಕಂದ್ರೆ ಅಂಥವ್ರು ಏನಾಗಿದೆ ಅದು ಅಷ್ಟು ರಹಸ್ಯವಾಗಿರೋಂಥ ಒಂದು ವಿಚಾರಗಳು ಅದರ ಅದು ಆಳವಾಗಿ ಓದಷ್ಟು ನಮ್ಗೇನಾಗ್ತದೆ ಏನಪ್ಪ ದೇವ್ರ ಮನುಷ್ಯನ ಹಿಂಗೆ ಮಾಡೋಣ ಅಂತಂದ್ಬಿಟ್ಟು ಅಲ್ವರ ನೋಡಿ ಅದೇ ಹೇಳ್ತಲ್ಲ ದಾವಿದು ಮನುಷ್ಯನ ದೇವ್ರ ಹೆಂಗ್ ಮಾಡೋದಕ್ಕೆ ಅದ್ಭುತವಾಗಿಯೋ ವಿಚಿತ್ರವಾಗಿಯಾ ವಿಚಿತ್ರವಾಗೂ ಮಾಡಿದ್ದಾರೆ ಅಂತಂದ್ಬಿಟ್ಟು ಅದರ ಅದೇ ತಾಯಿ ಗರ್ಭದಲ್ಲಿ ಯಾವ ಥರ ಬೆಳೀತಾರೆ ಅಲ್ವರ ಆ ಹುಟ್ಟಿದಾಗಿನ ಹಾರ್ಟ್ ಏನ್ ಮಾಡ್ತಾರೆ ಪಂಪಣ ಶುರು ಮಾಡೋದೆ ಯಾವ ಥರ ಒಂದಿನ ಹಾರ್ಟ್ ನಿಂತೋಗಿದ್ಯಾ ಲಂಗ್ಸ್ ನಿಂತೋಗಿದ್ಯಾ ಕಿಡ್ನಿ ಫಂಕ್ಷನ್ ಮಾಡೋದು ನಿಂತೋಗೈತಾ ಅದೇನೋ ಪಾಪ ಇಂಥ ಡಯಾಲಿಸಿಸ್ ಮಾಡ್ಕೊತಾರೆ ಅಲ್ವರ ಆದರೆ ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಮನುಷ್ಯನಿಗೆ ಅಂತಾರೆ ಟೈರ್ಡ್ ಆಗ್ದಿರಾ 24 hours ಕಂಟಿನ್ಯೂಸ್ ಆಗಿ ಅಂದರೆ ವರ್ಕ್ ಮಾಡೋಂಥ ಆರ್ಗನ್ಸ್ ವಿದ್ವಾಂಸನು ಬಹಿರಂಗವಾಗಿ ಪ್ರಕಟಿಸಿಕೊಳ್ಳದ ಕ್ರೈಸ್ತನಾಗಿದ್ದರು ಇದೇ ರೀತಿಯಲ್ಲಿ ಡಾರ್ವಿನ್ನ ಸಿದ್ಧಾಂತದಲ್ಲಿನ ಜೀವಕ ವಸ್ತುಗಳು ಅಜೀವಕ ವಸ್ತುಗಳಿಂದ ಸೃಷ್ಟಿಗೊಂಡವು ಎಂಬುದನ್ನು ವಿರೋಧಿಸುತ್ತಾರೆ ಯಾರಂದ್ರೆ ಈ ರಷ್ಯನ್ ಸೇವೆಂಟ್ ಅಂತೆ ಅದರ ಅವರು ಏನ್ ಮಾಡ್ತಾರೆ ಅಂದ್ರೆ ಅವರು ಕ್ರಿಶ್ಚಿಯನ್ ಅಂತೆ ಅಂದ್ರೆ ಏನಂತಾರೆ ಒಪ್ಪ ಒಪ್ಕೊಂಡಿದ್ದಾರೆ ಅಂತ ಕ್ರಿಶ್ಚಿಯನ್ ಅಂತ ಅವರು ಅವ್ರೇನ್ ಮಾಡಿದ್ರೆ ಈ ಡಾರ್ವಿನ್ ಥಿಯರಿನ ಏನ್ ಮಾಡ್ತಾರೆ ಅವರು ಇದನ್ನ ಅಪೋಸ್ ಮಾಡೋ ಅಂತಾರತ್ತೆ ಏನಂದ್ರೆ ಹೇಳ್ತಾನೆ ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೋಡಿರ್ತೀನಿ ಹಾ ಪ್ರಾಣಿಗಳಿಂದ ಮಾನವನ ಸ್ಥಿತ್ಯಂತರವಾಯಿತೆಂಬುದನ್ನು ಕಂಡುಹಿಡಿಯುವ ಯಾವುದೇ ಪ್ರಯತ್ನವು ಸಂಪೂರ್ಣವಾಗಿ ವಿಫಲವಾಗಿದೆ ಮಧ್ಯದ ಕೊಂಡಿಯು ಸಿಕ್ಕಿಲ್ಲ ಮತ್ತು ಸಿಗುವುದೂ ಇಲ್ಲ ಮಾನವನು ಮಂಗನ ಸಂತಾನವಲ್ಲ ಕಳೆದ 5,000 ವರ್ಷಗಳಲ್ಲಿ ಮಾನವನ ಜಾತಿಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲವೆಂದು ಸಂಶಯಾತೀತವಾಗಿ ರುಜುವಾತಾಗಿದೆ ಅದೇ ಹೇಳ್ತಂದ್ರೆ ಏನ್ರಿ ಮನುಷ್ಯನ್ಗೂ ಪ್ರಾಣಿಗೂ ಏನ್ರಿ ಏನೋ ಸಂಬಂಧ ಅಂತ ಇದೆ ಅಂತ ಮುಟ್ಕೊಂಡು ಹಿಡಿಯಕ್ ಹೋಗಿದ್ರೆ ಅದು ಹೋದ್ರೆ ದೊಡ್ಡ ಫೇಲಿಯರು ಅಂತ ಹೇಳ್ತಾರೆ ಯಾಕಂದ್ರೆ ಏನ್ ಹೇಳ್ತಾರೆ ಎ ಮಿಡಲ್ ಲಿಂಗ್ ದಟ್ ಹ್ಯಾಸ್ ಬಿನ್ ದ ಮಿಡಲ್ ಲಿಂಗ್ ಹ್ಯಾಸ್ ನಾಟ್ ಬೀನ್ ಫೌಂಡ್ ಅಂಡ್ ವಿಲ್ ನಾಟ್ ಬಿ ಫೌಂಡ್ ಅಂತ ಹೇಳ್ತಾರೆ ಏನೋ ಒಂದು ಒಂದು ಲಿಂಕ್ ಮಿಸ್ ಆಗ್ಬಿಡೈತೆ ಅಂತ ಹೇಳ್ತಾರೆ ಚಾರ್ಜ್ ದರ್ವಿನ ಯಾವ್ದು ಹುಡುಗರು ಸಿಕ್ಕಲ್ಲ ಪುಣ್ಯಾತ್ಮ ಯಾಕೆಂದ್ರೆ ಅದು ಇಲ್ವೇ ಇಲ್ವಲ್ಲ ಇದ್ದದನ್ನ ಸಿಕ್ಕೋದಕ್ಕೆ ಹಿಂಗೆ ಕಳೆದೋಗೋದಕ್ಕೆ ಅಂತ ಅದೇ ಮಾಡ್ತಾರೆ ಅದನ್ನ ಅದನ್ನ ಹೇಳ್ತಾರೆ ಅದನ್ನ ಹೇಳ್ತಾರೆ ಮ್ಯಾನ್ ಇಸ್ ನಾಟ್ ಡಿಸೆಂಡೆಡ್ ಫ್ರಮ್ ದ ಏಮ್ ಗೇಪ್ ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್ ಬಿಯಾಂಡ್ ಎ ಡೌಟ್ ದಟ್ ಡ್ಯೂರಿಂಗ್ ದ ಪಾಸ್ಟ್ 5,000 years ದೇರ್ ಹ್ಯಾಸ್ ಬಿನ್ ನೋ ನೋಟಿಸಬಲ್ ಚೇಂಜ್ ಇನ್ ಮ್ಯಾನ್ ಕೈಂಡ್ 5,000 ವರ್ಷದಿಂದ ಮನುಷ್ಯನ ಏನಿಲ್ಲಂತೆ ಏನು ಬದಲಾವಣೆ ಕೇಳಿಲ್ಲಂತೆ ಅಲ್ವರ ಮನುಷ್ಯ ಫಸ್ಟ್ ಹೆಂಗಿದ್ದ ಹಂಗೆ ಅವನು 2 ಕಣ್ಣು ಇರೋದು ಒಂದೇ ಅಂದ್ರೆ ಬಾಯಿ ಇರೋದು 2 ಕಿವಿ ಅದರ ಅದು ಏನಿಲ್ಲ 5,000 ವರ್ಷಕ್ಕೆ ಮುಂಚೆ ಇದ್ದಂತ ಮನುಷ್ಯ ಇವತ್ತು ಹೆಂಗವನೇ ಇವತ್ತು ಹಂಗೆ ಅವನು ಅದ್ರ ಅದೇ ನೋಡ್ಬೇಕಾದ್ರೆ ಹೇಳ್ತಾರಲ್ಲ ಅದಲ್ಲಿ ಹಿಂಗೆ ಇದು ಸತ್ಯ ಆಗಿತ್ತು ಅಂದ್ರೆ ಅಟ್ ಲೀಸ್ಟ್ ಇನ್ನೊಂದು ಏನಾಗಿರ್ಬೋದು ಚೇಂಜ್ ಆಗಿರ್ಬೋದು ಈ ಕಿವಿ ಹಿಂಗಿದ್ದೇನೆ ಕಿವಿ ಹಿಂಗೆ ಹಿಂಗೆ ಆಗಿರ್ಬೇಕು ಇಲ್ಲ ಮೂಗು ಹಿಂಗಿದ್ರೆ ಹಿಂಗೆ ಆಗಿರ್ಬೇಕು ಏನೋ ಒಂದು ಆಗಿರ್ಬೇಕಲ್ಲ ಅಟ್ಲಾಗ ಏನಾಗಿಲ್ವಲ್ಲ ಅಲ್ಲ ಮೂಗು ಮುಂದಕ್ಕೆ ಮುಂದಕ್ಕಿದ್ದ ಮೂಗು ಹಿಂದಕ್ಕೆ ಹೋಯ್ತಾರೆ ಅದೇನಾಗ್ಬಿಡ್ಬೇಕು ಫುಟ್ಲಾರೆ ಫ್ಲಾಟ್ ಆಗ್ಬೇಕಲ್ಲ ಏನಾದ್ರು ಇದೆಯಾ ಅಂದ್ರೆ ನೋ ಚೇಂಜಸ್ ಆಬ್ಸಲ್ಯೂಟ್ಲಿ ನೋ ಚೇಂಜಸ್ ಅಂತ ಹೇಳ್ತಾವಣ ಅದಕ್ಕೆ ಇನ್ನು ಇತರ ಅನೇಕ ಪ್ರಕೃತಿವಾದಿಗಳು ಸಹ ಡಾರ್ವಿನ್ನ ದೃಷ್ಟಿಕೋನದ ಬಗ್ಗೆ ತಮ್ಮ ವಿರೋಧದ ಧ್ವನಿಗಳನ್ನು ಎತ್ತಿದ್ದಾರೆ ಕಲಿಯುವವರಂತೆ ನಟನೆ ಮಾಡುವ ಕೆಲವೊಂದು ಡಾಕ್ಟರ್ಗಳು ಪ್ರೊಫೆಸರ್ಗಳು ತಪ್ಪಿ ಹೋದ ಕೊಂಡಿಯ ಬಗ್ಗೆ ತಮ್ಮ ಪ್ರಬಂಧಗಳಲ್ಲಿ ಮಾನವನ ಕಾಲಿನ ಕಿರುಡು ಬೆರಳುಗಳು ನಿರುಪಯೋಗಿ ಆಗುತ್ತಲಿದ್ದು ಸದ್ಯದಲ್ಲೇ ಮಂಗನ ಬಾಲ ಉದುರಿ ಹೋದಂತೆ ಸ್ವಾಭಾವಿಕವಾಗಿ ಉದುರಿ ಹೋಗಲಿದೆ ಎಂದು ಬರೆಯುವುದು ಮೂರ್ಖತನವೆನಿಸುತ್ತದೆ ನೋಡ್ರಿ ಇನ್ನೊಬ್ರು ಹೇಳ್ತಾರೆ ಬೇರೆ ಒಂದು ಇವ್ರು ಬರೀರಿ ಅಂತ ಏನ್ ಹೇಳ್ತಾರೆ ಇನ್ ವ್ಯೂ ಆಫ್ ದಿ ಫ್ಯಾಕ್ಟ್ಸ್ ಹೌ ಫುಲಿಶ್ ಅಪಿಯರ್ ದ ಒಕೇಶನಲ್ ಎಸೇಸ್ ಆಫ್ ಡಾಕ್ಟರ್ಸ್ ಅಂಡ್ ಪ್ರೊಫೆಸರ್ ಅಂತ ಹೇಳಿ ಏನ್ ಬೈತಾರೆ ಅದಕ್ಕೆ ಇಂಥ ಡಾಕ್ಟರ್ ಪ್ರೊಫೆಸರ್ ಅವರು ಕಲಿಯುವವರಂತೆ ನಟನೆ ಮಾಡುವ ನೋಡ್ರಿ ಕಲಿಯೋರಂತ ಆಕ್ಟಿಂಗ್ ಮಾಡೋಂತ ಡಾಕ್ಟರ್ ಪ್ರೊಫೆಸರ್ ಗಳಂತೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಏನೋ ಒಂದು ಏನಂತಾರೆ ಮಿಸ್ಸಿಂಗ್ ಲಿಂಕ್ ಇದೆಯಲ್ಲ ಅದು ಮಿಸ್ಸಿಂಗ್ ಲಿಂಕ್ ಖಂಡಿತವಾಗಿ ನಮ್ಗೆ ಏನಾಗ್ತಾರೆ ಯಾವ್ದೋ ಒಂದು ಕಾಲದಲ್ಲಿ ಸಿಕ್ಕೇ ಸಿಗ್ತದೆ ಅಂತಬಿಟ್ಟು ಒಂದು ಸಜೆಷನ್ ಕೊಡ್ತಾ ಅಂತ ಏನ್ ಸಜೆಷನ್ ಅಂತಂದ್ರೆ ನೋಡಪ್ಪ ಇವಾಗ ಮನುಷ್ಯನಿಗೆ ಕಿರು ಬೆಳ್ಳಿದೆ ಅದರ ಆ ಕಿರು ಬೆಳ್ಳಿ ಕಾಲ ಇಟ್ಕೊಂಡಿದ್ದೀನಿ ಚಿಕ್ಕದು ಬೆಳ್ಳು ಅದರ ಅದು ಏನಕ್ಕೆ ಯೂಸ್ ಮಾಡ್ತೀರಾ ಏನಾಗಲ್ಲ ಅದು ನಾವು ಏನಕ್ಕೂ ಯೂಸ್ ಮಾಡಲ್ಲ ಇದರ ಅಟ್ಲೀಸ್ಟ್ ಏನ್ ಮಾಡ್ತೀವಿ ಸ್ವಲ್ಪ ಕಿವಿ ಇಟ್ಕೊಂಡು ಅದೇನಕ್ಕೆ ಯೂಸ್ ಮಾಡ್ತೀರಿ ಏನಕ್ಕೆ ಯೂಸ್ ಮಾಡಲ್ಲ ಅದರ ಅಂದ್ರೆ ಓ ಅದು ಏನಾಗ್ಬೋದು ಹಂಗೆ ಹಂಗೆ ಉದುರೋಗ್ಬಿಡ್ತದೆ ಹೆಂಗ್ ಉದುರೋಗ್ಬಿಡ್ತದೆ ಈ ಕೋತಿಗೆ ಬಾಲ ಉದುರೋಗ್ಬಿಡ್ತಲ್ಲ ಆತರ ಏನಾಗ್ಬಿಡ್ತದೆ ಇದು ಕೂಡ ಅದು ಕೂಡ ಉದುರೋಗ್ಬಿಡ್ತಾರಂತೆ ನೋಡಿ ಏನ್ ಥಿಯರಿ ಅಂತ ಹೇಳ್ತಾರೆ ಅದೇ ಹೇಳಿದ್ರೆ ಏನು ಎಂತ ಡಾಕ್ಟರ್ಗಳು ಪ್ರೊಫೆಸರ್ ಅಂತಂದ್ರೆ ಏನ್ರಿ ಆಕ್ಟಿಂಗ್ ಮಾಡೋರು ಅಂತ ಇಂಗ್ಲಿಷ್ ಸೂಪರ್ ಬರ್ತಾರೆ ಅಂತ ಫುಲಿಶ್
ಡಾಕ್ಟರ್ಸ್ ಅಂಡ್ ಪ್ರೊಫೆಸರ್ಸ್ ಅಂತ ಹೇಳ್ತಾರೆ ಅದರ ಆಮೇಲೆ ಒಳ್ಳೆ ರೀತಿಯಲ್ಲಿ ಕಾಪಾಡಲ್ಪಟ್ಟ ಮಮ್ಮಿಗಳು ನಮ್ಮ ಬಳಿ 4000 ವರ್ಷಗಳಿಂದಲೂ ಇಲ್ಲವೆ. ನೋಡ್ರ ಏನ್ ಪ್ರೂಫ್ ಕೊಡ್ತಾವ್ರಿ, ಏನಪ್ಪ ಹಿಂಗ್ ಉದ್ರೋ ಬಿಡ್ತಾರೆ ಅಂತ ತಗೊಂಡ್ರೆ 4000 ವರ್ಷದಿಂದ ಪ್ರಿಸರ್ವ್ ಮಾಡಿದ ಮಮ್ಮಿಗಳಿಲ್ವ, ಯಾವ ಮಮ್ಮಿಗಳು? ಈಜಿಪ್ಟ್ ಅಲ್ಲಿ ಪಿರಮಿಡಲ್ ಮಮ್ಮಿಗಳು. ಅದನ್ನ ತೆಗೆದ್ ನೋಡಿದ್ರು ಅದು ಏನಂತ ಕಾಲು ಉದ್ರೋಗಿತ್ತಾ, ಇಲ್ಲಿ ಏನೋ ಎಕ್ಸ್ಟ್ರಾ ಆಯ್ತಾ, ಸಪರೇಟ್ ಆಗಿ ಅದು ನಮ್ಗೆ ಇವಾಗ ಇಲ್ವಾ? ಇಲ್ಲ, ಅದೆಲ್ಲ ಹೆಂಗೈತೆ ಇವಾಗ ಹೆಂಗಿದಾನ ಮನುಷ್ಯ, ಅದೇ ಹೆಂಗಿರೋದು ಮಮ್ಮಿ. ಆದ್ರೆ ಆಗಿನ ಕಾಲದ ಮನುಷ್ಯ ಒಂದ್ 5000 ವರ್ಷ ಮುಂಚೆ ಇರೋಂತ ಮನುಷ್ಯ ಸ್ವಲ್ಪ ವಿಭಿನ್ನವಾಗಿದ್ದ ಅಂತಂದ್ರೆ ಅದನ್ನೇ ಇರ್ಬೇಕು, ಅಟ್ ಲೀಸ್ಟ್ ಒಂದು ಪ್ರೂಫ್ ಇರ್ಬೇಕು. ಅದೆಲ್ಲ ಇದೆಯಾ ನೋಡಿ, ಎಷ್ಟು ಚೆನ್ನಾಗಿ ಬರ್ದು ನೋಡಿದ್ದೀನಿ ನೋಡಿ, ಎಲ್ಲ ಹಿಂಗೆ ಸ್ಟಡಿ ಮಾಡೋದು ಬರ್ದಿದ್ರು ಅಸಲು. ಅದರಲ್ಲೇ ನಾಮ ನೋಡಿ ನೆಕ್ಸ್ಟ್. ಅಷ್ಟೇ ಹಳೆಯದಾದ ಪೂರ್ಣ ಗಾತ್ರದ ನಗ್ನ ಶಿಲ್ಪಗಳು ನಮ್ಮಲ್ಲಿಲ್ಲವೇ? ಅದೇ ಹೇಳ್ತಾ ನೆಕ್ಸ್ಟ್ ಏನಪ್ಪ ಇದ್ಯಾಕಪ್ಪ ದೊಡ್ಡ ದೊಡ್ಡ ಏನಂತಾರೆ ಆಲಯಗಳಲ್ಲಿ ಅಥವಾ ಏನಂತಾರೆ ಒಂದು ತುಂಬಾ ಒಂದು ಕಲ್ಚರಲ್ ಪ್ಲೇಸಸ್ ಅಲ್ಲಿ ಹೋದಾದ್ರೆ ಈ ಎಂತ ಗೋಡೆ ಮೇಲೆ ಕೆತ್ತಿರೋಂಥ ಕೆತ್ತನೆಗಳು ಅವ್ರು ಮಾಡಿದಂಥ ವೀರ್ಯಗಳು ಎಲ್ಲ ಹೆಂಗವೆ? ಯಾವ್ದಾರ ಏಲಿಯನ್ ತರ ಆಯ್ತಾ? ಇಲ್ಲ ಇವತ್ತಿನ ಮನುಷ್ಯನ್ ಗಿಲ್ದಿರೋಂಥ ಒಂದು ಏನೋ ಸ್ಟ್ರಕ್ಚರ್ ಸಪರೇಟ್ ಆಗಿ ಇದೆಯಾ? ಇಲ್ಲ, ಮನುಷ್ಯ ಹೆಂಗಿದನೋ ಇದೇ ತರ ಏನಾಗಿದೆ ಆ ಸ್ಟ್ರಕ್ಚರ್ ನೋಡ್ತಾ. ಹಾಗಾದ್ರೆ ಇದ್ರಲ್ಲಿ ಏನಂತ ಪ್ರೂಫ್ ಅಂದ್ರೆ ಮನುಷ್ಯ ಅವಾಗ ಹಿಂಗವನೋ ಇವತ್ತಿಗವನೆ ಹಂಗೆ ಇದಾನೆ ಅಂತ. ಆಮೇಲೆ ನೋಡ್ರ ಅದ್ ಕೇಳ್ತಾರೆ, ಈಗ ಯಾವ್ದಾರ ಬಾಲ ಐತನಪ್ಪ ಅಷ್ಟೊಂದು ಮನುಷ್ಯನ್ ಕೆತ್ತವ್ರೆ, ಯಾವ್ದಾರ ಬಾಲ ಇರಂತ ಒಂದ್ ಮನುಷ್ಯನ್ ಕೆತ್ತವ್ರ? ಏನಾ ನಾವೆಲ್ಲ ಓದ್ಬೇಕು ಕಾಮಿಕ್ ಪುಸ್ತಕದಲ್ಲಿ ಅಷ್ಟೇ, ಒಬ್ಬ ಸಾಹೇಬರಿಗಿದ್ರು ಆ ಆಂಜನೇಯ ತರ ಬಾಲೆ ಬೆಳೆದ್ಬಿಡ್ತು ಅಂತ ಅಷ್ಟೇ. ಏನಿಲ್ಲ ಇದ್ರಲ್ಲಿ ಯಾವ್ದೇನಿಲ್ಲ ಆಧಾರಗಳಿಲ್ಲ ಅಂತ ಹೇಳ್ತಾರೆ. ಅವುಗಳ ಕಿರುಕಾಲ್ ಬೆರಳುಗಳು ನಮಗಿಂತ ಬೇರೆಯಾಗಿದೆಯೇ? ಪ್ರಕೃತಿಯ ಸಂಪೂರ್ಣ ಧೋರಣೆಯು ವಿಳಂಬಕವಾಗುತ್ತಿಲ್ಲವೇ? ಗಿಡಗಳು ಮತ್ತು ಕೆಳವರ್ಗದ ಪ್ರಾಣಿಗಳೊಂದಿಗೆ ಉತ್ತಮ ರೀತಿಯವುಗಳನ್ನು ಸಂರಕ್ಷಿಸಲು ಮಾನವನ ಬುದ್ಧಿವಂತಿಕೆ ಮತ್ತು ಸಹಾಯಗಳ ಅವಶ್ಯಕತೆ ಇಲ್ಲವೇ? ಎತ್ತಿ ಹಿಡಿಯುವುದರೊಂದಿಗೆ ಕಪ್ಪು ಆಫ್ರಿಕಾದಲ್ಲಿ ಕಂಡು ಬಂದಂತಹ ನಿಕೃಷ್ಟ ಸ್ಥಿತಿಯನ್ನು ತಡೆಹಿಡಿಯಲು ಮನುಷ್ಯರೊಂದಿಗೆ ದೇವರ ಕೃಪೆಯೂ ಸಹ ಅವಶ್ಯವಲ್ಲವೇ? ಇವುಗಳು ದೇವರ ವಾಕ್ಯಗಳಿಗೆ ಅನುಸಾರವಾಗಿಯೇ ಇವೆ ಅಲ್ಲವೇ? ನೋಡ್ರ ಅದ್ ಹೇಳ್ತಾರೆ, ಮನುಷ್ಯ ಏನ್ರಿ ಅವತ್ತಿನ ಇವತ್ತು ಬೆಳಿತಾನೆ ಅಂತಂದ್ರೆ ಅವನು ಪಾಪದಲ್ಲೇ ಬಿದ್ದಿಲ್ಲ ಅಂತ ಅರ್ಥ. ಪಾಪದಲ್ಲಿ ಬಿದ್ದಿಲ್ಲ ಅಂದ್ರೆ ಏನಕ್ಕೆ ರಕ್ಷಕ ಬೇಕಂದ್ರೆ? ಹಾಗಾದ್ರೆ ಸುಮ್ನೆ ನಾವು ಏನ್ತಾರೆ ಈ ಮೂಢನಂಬಿಕೆಗಳನ್ನ ನಂಬ್ತಾ ಹೋದ್ರೆ ಏನ್ರಿ ಯಾವ ತರ ಇದು ಅಂತ ಯಾವ ತರ ಒಂದು ಡಿಗ್ರೇಡ್ ಲೆವೆಲ್ ಅಲ್ಲಿ ಬಿದ್ದೋಗ್ಬಿಡ್ತೀರಿ ಅಂತಂದ್ರೆ ಆಫ್ರಿಕಾದಲ್ಲಿರೋ ಜನಗಳು ಯಾವ ತರ ಒಂದು ಮೂಢ ನಂಬಿಕೆ ನಂಬ್ಕೊಂಡು ಯಾವ ತರ ಬಿದ್ದೋಗಿದ್ದಾರ ಆ ತರ ಲೆವೆಲ್ಗೆ ಬಿದ್ದೋಗುವಂತ ಒಂದು ಸಾಧ್ಯತೆಗಳೇನಾಗಿದೆ ನಮ್ಗಿದೆ ಅಂದ್ರೆ ಅದಕ್ಕೆ ರೋಮನ್ಸ್ ಫಸ್ಟ್ ಚಾಪ್ಟರ್ 21st ವರ್ಸ್ 24-28 ಹೇಳ್ತಾರಲ್ಲ, ಸೃಷ್ಟಿಕರ್ತನ ಬಿಟ್ಟು ಸೃಷ್ಟಿಗಳನ್ನೇ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಅದೇ ಕಾಲ್ ನಾಲ್ಕು ಕಾಲ್ಗಳಿರೋದು ಈ ಪ್ರಾಣಿಗಳನ್ನೇ ಮಾಡ್ತಾರೆ ಇವೆಲ್ಲ ಆರಾಧನೆ ಮಾಡಿದ್ರೆ ಏನೋ ಮೂಢ ನಂಬಿಕೆ. ಯಾಕಂದ್ರೆ ಏನ್ ಬಿಲೀಫ್ ಅಂದ್ರೆ ಓ ಇದೇನಾಗಿದೆ ಅಂತ ವಿಚಿತ್ರವಾಗಿರೋದ್ರಿಂದ ಇದೇ ಏನಂತಾಗಿರ್ಬೋದು ದೇವರಾಗಿರ್ಬೋದು ಅಂತ ಅಂತಲ್ಲ. ಸೊ ಅದೇ ನೋಡ್ಬೇಕ್ರೆ ಅದನ್ನ ನಾವೇನ್ ಮಾಡೋಕ್ಕಾಗಲ್ಲ, ಅದನ್ನ ಅದು ಅಕ್ಸೆಪ್ಟಬಲ್ ಅಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಪೌರರು ಬರೆದ ಎಚ್ಚರಿಕೆಯ ಮಾತುಗಳನ್ನು ಎಲ್ಲಾ ದೇವ ಜನರು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಉಚಿತ. ಅದೇ ಹೇಳಿದ್ರೆ ಅಪೊಸ್ತಲ ಪೌಲು ತಿಮೋತಿಗೆ ಒಂದು ಮಾತು ಹೇಳ್ತಾರಂತೆ, ಏನದು? ಅದೇನೆಂದರೆ ಎಲೈ ತಿಮೋತಿಯನೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು. ಏನ್ ಹೇಳ್ತಾರೆ, ಏನಕ್ಕೆ ದೂರವಾಗಿದ್ರು ಅಂತ ಹೇಳ್ತಾರೆ? ಹರಟೆ ಮಾತುಗಳು, ಪ್ರಾಪಂಚಿಕವಾದಂತ ಹರಟೆ ಮಾಡ್ಕೊಳ್ಳಿ. ಎಂತ ಹರಟೆ ಮಾಡ್ಕೊಳ್ಳೋದು ಎಂತದು ಇನ್ನೊಂದ್ಸೌದಿ? ಎಲೈ ತಿಮೋತಿಯನೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಂಡು. ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳ್ಕೊಳ್ಳುವಂತ ಬೋಧನೆಗಳು ಏನಂತಾರೆ? ಸೈನ್ಸ್ ಫಾಲ್ಸ್ಲಿ ಸೋ ಕಾಲ್ಡ್, ಅದರ ಸೈನ್ಸ್ ಅಂತ ಹೆಸರು ಅದು ಅಷ್ಟೇ, ಆದ್ರೆ ಏನದ ಅದು ನಿಜವಾಗ್ಲೂ ಏನಿಲ್ಲ, ಅದಲ್ಲ ಅದ್ರ ಸೈಂಟಿಫಿಕ್ ಆಗಿ ಏನು ಇಲ್ಲ. ಅದರ ಸೈನ್ಸ್ ನೋಡ್ಕೊಂಡು ಅದನ್ನೇತಾರೆ ಸುಳ್ಳು. ಸೈನ್ಸ್ ಹೆಸರಲ್ಲಿ ಇವ್ರು ಏನ್ ಮಾಡೋದಿಲ್ಲ, ಸುಳ್ಳು ಹೇಳೋಂಥದ್ದು. ಅದರ ಇಂಥ ತಪ್ಪಾದ ಬೋಧನೆಗಳಿಗೆ ನೀ ಏನ್ ಮಾಡೋದು, ನೀನು ದೂರವಿ. ಅದೇ ಹೇಳ್ತಾರೆ, ಅವಾಯ್ಡ್ ಪ್ರೊಫೇನ್ ಅಂಡ್ ವೇನ್ ಬ್ಯಾಬ್ಲಿಂಗ್ಸ್ ಅಂಡ್ ಅಪೋಸಿಷನ್ ಆಫ್ ಸೈನ್ಸ್ ಫಾಲ್ಸ್ಲಿ ಸೋ ಕಾಲ್ಡ್. ಅಂದ್ರೆ ವೇನ್ ಬ್ಯಾಬ್ಲಿಂಗ್ಸ್ ಅಂದ್ರೆ ಏನೋ, ಬ್ಯಾಬ್ಲಿಂಗ್ಸ್ ಅಂದ್ರೆ ಗೆಳೆಯ ಮಕ್ಕಳು ಹೇಳ್ದು ಗೊತ್ತಾ, ಮಾತಾಡ ಬರ್ಲ ಏನ್ ಮಾಡ್ತಾರೆ ಅಂತ ಬಿಡೋದು ಮಾಡ್ತಾರೆ ನಿಂತು. ಅದು ಬ್ಯಾಬ್ಲಿಂಗ್ಸ್ ಅದರ ಅದು ಯಾರಿಗೇನಾಗಲ್ಲ ಅರ್ಥ ಆಗಲ್ಲ, ಅದು ಯಾರಿಗೆ ಮಾಡಕ್ಕಾಯ್ತದ ತಪ್ಪು, ಅದೇ ಹಿಂಗ್ ಮಾತಾಡ ಮಾತಾಡ್ತೀನಿ ಹೇಳ್ಕೊಡಕ್ಕಾಯ್ತದ, ನಮ್ಗೆ ಅರ್ಥ ಆಗಲ್ಲ ಅದಗೂ ಅರ್ಥ ಆಗಲ್ಲ. ಸೊ ಮಾತು ಚರ್ಚೆಗಳಲ್ಲಿ ಏನ್ ಪ್ರಯೋಜನ ಅದೇ ಹೇಳ್ತಾರೆ, ವೇನ್ ಬ್ಯಾಬ್ಲಿಂಗ್ಸ್ ಅಂದ್ರೆ ಇಂಥ ಸೈನ್ಸ್ ಅದ ಕೂತ್ಕೊಂಡು ಮಾತಾಡೋದು ಕೂಡ ಏನಾಗಲ್ಲ, ಅವ್ರ ಏನಾಗಲ್ಲ ಯಾವತ್ತೋ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ತವ್ರು ಹೇಳ್ತಾರಲ್ಲ ಅವ್ರು ನಮ್ಗೆ ಏನಾಗಲ್ಲ. ಅದೇ ಹೇಳ್ತಾರೆ ಇಂಥದ್ದೆಲ್ಲ ನೀವು ಅವಾಯ್ಡ್ ಮಾಡು ಅಂತ ಹೇಳ್ತಾರೆ. ಅಪೋಸಿಷನ್ ಆಫ್ ಸೈನ್ಸ್ ಫಾಲ್ಸ್ಲಿ ಸೋ ಕಾಲ್ಡ್ ಏನ್ರಿ, ಸೈನ್ಸ್ ಅಲ್ಲಿ ಏನ್ ಮಾಡ್ತಾರೆ ಇದ್ಗೆ ಬೈಬಲ್ ಬಿಡಿದಾಗ ಅನೇಕ ರೀತಿಲಿ ಅಪೋಸ್ ಮಾಡ್ತಾರೆ. ಅಲ್ಲ ಅದೆಲ್ಲ ಎಂತಂದ್ರೆ ಇಟ್ ಈಸ್ ಟೋಟ್ಲಿ ಫಾಲ್ಸ್. ಅದೇ ಸೈನ್ಸ್ ಹೆಸರಲ್ಲಿ ಏನ್ ಮಾಡಿದ್ರು ಸುಳ್ಳುಗಳನ್ನ ಹೇಳೋದು. ಆಮೇಲೆ
ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡು. ಯಾವುದೇ ವಿಷಯವನ್ನು ಸ್ಪಷ್ಟವಾಗಿ ನೋಡುವ ಸಲುವಾಗಿ ನಾವು ಅವುಗಳನ್ನು ದೇವರ ಪ್ರಕಟಣೆಯ ದೃಷ್ಟಿಕೋನದ ಮೂಲಕ ನೋಡಬೇಕು. ಅದೇ ನೋಡ್ಬೇಕಂದ್ರೆ ಯಾವ್ದ ನೋಡ್ಬೇಕಂದ್ರೆ ನೋಡ್ಬೇಕು ಬೈಬಲ್. ಆಮೇಲೆ ನಾವು ಬೆಳಕನ್ನು ಆತನ ಬೆಳಕಿನ ಮೂಲಕವೇ ನೋಡಬೇಕು. ನೋಡ್ರ ಯಾರ ದೃಷ್ಟಿ ನೋಡ್ಬೇಕಂದ್ರೆ ಏನ್ರೆ ತಂದೆಯ ದೇವರ ಒಂದು ದೃಷ್ಟಿಯಿಂದ ಎಲ್ಲ ಥಿಂಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಹಾ, ಪ್ರಕೃತಿಯ ಮೂಲಕ ಮತ್ತು ಪ್ರಕೃತಿ ದೇವರ ಮಾರ್ಗದರ್ಶನದಲ್ಲಿ ಹೊರಗೆ ನೋಡುವುದರ ಪರಿಣಾಮವಾಗಿ ಹೃದಯ ಮತ್ತು ಬುದ್ಧಿವಂತಿಕೆ ಇವೆರಡೂ ವಿಸ್ತರಿಸಿ ನಮ್ಮಲ್ಲಿ ಮೆಚ್ಚುಗೆ ಮತ್ತು ಆರಾಧನೆಯು ತುಂಬಿ ಹೋಗುತ್ತದೆ. ನಾವು ನಮ್ಮ ಸೃಷ್ಟಿಕರ್ತನ ಮಹಿಮೆ, ಭವ್ಯತೆ ಮತ್ತು ಶಕ್ತಿಯ ವಿಸ್ತೃತ ದರ್ಶನ ಪಡೆಯುತ್ತೇವೆ. ಅದರ ಆ ರೀತಿ ನಾವು ಥಿಂಕ್ ಮಾಡಿದಾಗ, ಸತ್ಯವೇದದ ಒಂದು ಆಧಾರದ ಮೇಲೆ ಥಿಂಕ್ ಮಾಡಿದಾಗ, ಮತ್ತೆ ದೇವರ ಒಂದು ಎಂತಾರೆ ಒಂದು ಆಂಗಲ್ ಅಲ್ಲಿ ನಾವು ಥಿಂಕ್ ಮಾಡಿದಾಗ ಏನಾಗ್ತದೆ, ನಾವು ಇನ್ನ ಸೃಷ್ಟಿಕರ್ತರು ಏನ್ ಮಾಡ್ದಂಗಾಗ್ತದೆ, ಇನ್ನ ಅಧಿಕವಾಗಿ ಏನ್ ಮಾಡ್ದಂಗಾಗ್ತದೆ, ಅಲ್ಲಿ ಅಪ್ರಿಶಿಯೇಟ್ ಮಾಡ್ದಂಗಾಗ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಪ್ಯಾರಾಗ್ರಾಫ್ ಬಿಡಿ. ಸಾಯಂಕಾಲವು ಪ್ರಾತಃ ಕಾಲವು ಆದಾಗ ಆರನೆಯ ಯುಗಾರಂಭ ದಿನವು ತನ್ನ ಆರಂಭದಿಂದ ಈವರೆಗಿನ 42,000 ವರ್ಷಗಳಲ್ಲಿ ಭೂಮಿಯು ಮನುಷ್ಯನ ವಶಪಡಿಸುವಿಕೆಗೆ ಸಿದ್ಧವಾಗಿರುವುದನ್ನು ಕಂಡುಕೊಂಡಿತು. ಈ ತರ ದೇವರೇನ್ ಮಾಡಿದ್ರು, ಮನುಷ್ಯನ್ಗೆ 42,000 ವರ್ಷ ಮಾಡಂತೆ ಇವಾಗ ಭೂಮಿನ ಮನುಷ್ಯನ ವಾಸಕ್ಕಾಗಿ ಸಿಡಿ ಮಾಡಿದಂತೆ. ಹೀಗಿದ್ದರೂ ಸಂಪೂರ್ಣವಾಗಿ ಅದು ಆತನಿಗೆ ಯೋಗ್ಯವಾಗಿರಲಿಲ್ಲ. ತಾನು ಸೃಷ್ಟಿಸಲಿರುವ ಮನುಷ್ಯ ಜೀವಿಯು ಅವಿದೇಯತೆ ಮತ್ತು ಆತನಿಗೆ ಒದಗಲಿರುವ ಮರಣ ಶಾಪ, ಅದರಿಂದ ಆತನ ವಿಮೋಚನೆ ಇತ್ಯಾದಿಗಳ ಬಗ್ಗೆ ತನ್ನ ಯೋಜನೆ, ಇವುಗಳನ್ನು ಮುಂಚಿತವಾಗಿಯೇ ತಿಳಿದಿದ್ದ ದೇವರು ಭೂಮಿಯು ಆತನಿಗೆ ಸಂಪೂರ್ಣವಾಗಿ ಸಿದ್ಧವಾಗುವವರೆಗೂ ಕಾಯಲಿಲ್ಲ. ಆದರೆ ಏದೇನ್ ತೋಟದಲ್ಲಿ ಒಂದು ಪರದೈಸ್ ಅನ್ನು ಆ ಸಮರ್ಪಕ ದಂಪತಿಗಳ ಸಂಕ್ಷಿಪ್ತ ಶೋಧನೆಗೆ ಪರಿಪೂರ್ಣವಾಗಿರುವಂತೆ ಸೃಷ್ಟಿಸಿ ಅದನ್ನು ಮಾನವ ಜಾತಿಗೆ ಬಿಟ್ಟುಕೊಟ್ಟು ಅದೇ ಸಮಯದಲ್ಲಿ ಶಿಕ್ಷಿತ ಅಪರಾಧಿಗಳಾಗಿ ಈ ಭೂಮಿಯನ್ನು ಮಾನವನು ವಶಪಡಿಸಿಕೊಂಡು ಅಲ್ಲಿ ಅಮೂಲ್ಯ ಪಾಠಗಳನ್ನು ಅನುಭವಗಳನ್ನು ಪಡೆದುಕೊಳ್ಳುವ ಸಿದ್ಧತೆಯು ನಡೆದಿತ್ತು. ಅದಕ್ಕೆ ದೇವರು ಏನ್ ಮಾಡಿದ್ರೆ ಮನುಷ್ಯನಿಗೆ ಭೂಮಿ ಸೃಷ್ಟಿ ಮಾಡುದು ಅಂತ ಹೇಳಿದ್ರೆ ದೇವರು ಚೆನ್ನಾಗಿ ಗೊತ್ತಿದ್ರೆ ಆದಾವ್ ಏನ್ ಮಾಡ್ತಾರೆ ಪಾಪ ಮಾಡೇ ಮಾಡ್ತಾನೆ. ಯಾಕಂದ್ರೆ ಅನುಭವ ಇಲ್ದಿರ ಒಂದು ಕಾರಣದಿಂದ ಅದಕ್ಕೆ ದೇವರು ತನ್ನ ಪ್ಲಾನ್ ನ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡುದು ಅಂತಂದ್ರೆ ಇಡೀ ಭೂಮಿನ ಸಂಪೂರ್ಣವಾಗಿ ಈಡನ್ ತೊಡ ತರ ಮಾಡೋ ತನಕ ದೇವರು ವೇಟ್ ಮಾಡ್ತೀರ. ಏನ್ ಮಾಡತ್ತೆ ಆದಾಮ್ನ ಫಸ್ಟ್ ಏನ್ ಮಾಡತ್ತೆ ಸೃಷ್ಟಿ ಮಾಡುತ್ತೆ. ಆದಾಮ್ಗೆ ಒಂದು ಸೂಟೇಬಲ್ ಆಗಿರುತ್ತ ಜಾಗನ ಬರೀ ಈಡನ್ ತೊಡ ತರ ಮಾನ ಮಾಡುತ್ತೆ. ಬರೀ ಈಡನ್ ತೊಡನ ಬ್ಯೂಟಿಫುಲ್ ಆಗಿ ಅವ್ನು ಪರದೇಶನ ಮಾಡೇ ಮಾಡ್ತೀವಿ ಆದಾಮ್ನ ಇಟ್ಟಿರುತ್ತೆ. ಯಾಕಂದ್ರೆ ಇದ್ರಲ್ಲೇ ಫೇಸ್ಫುಲ್ ಆಗಿರ್ತಾರ ನೋಡೋಣ ಅಂತ. ಇದಲೇ ಫೇಸ್ಫುಲ್ ಆಗಿಲ್ಲ ಅಂದ್ರೆ ಇಡೀ ಭೂಮಿನ ಈಡೇನ್ ತೊಡ ತರ ಮಾಡ್ಬಿಟ್ಟು ಅವನ್ ಕೈ ವಶ ಮಾಡಿದ್ದಂದ್ರೆ ಏನಾರ ಪ್ರಯೋಜನ ಆಗಿದ್ರೆ ಪ್ರಯೋಜನ. ಅದೇ ದೇವ್ರ ಮಾಡ್ತಾರೆ ಬರೀ ಈಡೇನ್ ತೊಟ ಮಾತ್ರ ಅಷ್ಟು ಬ್ಯೂಟಿಫೈ ಮಾಡಿ ಅವನಿಗೆ ಟೆಸ್ಟ್ ಬಿಟ್ಟಂತೆ. ಅದ್ರಲ್ಲಿ ಫೇಲ್ ಆಗಿದ ತಕ್ಷಣ ದೇವ್ರೇ ಮಾಡೋ ಈಡೇನ್ ಒಳಗಡೆ ಓಡಿಸಂತೆ. ಅದು ಇನ್ನೊಂದು ಒಳ್ಳೇದಿಗೆ ಅಂತೆ. ಏನಕ್ಕೆ ಅಂದ್ರೆ ಅವನು ಬೆವರು ಸುತ್ತಿಸಿ ಕಷ್ಟಪಟ್ಟು ದೇವ್ರ ಹೇಳಲ್ಲ ನೀನ್ ಭೂಮಿನ ವಶ ಪಡಿಸ್ಕೊ ಅಂತ. ಆ ವಶ ಪಡಿಸ್ಕೊಳ್ಳೋ ಮುಖಾಂತರ ಅನೇಕ ಪಾಠಗಳೇನ್ ಮಾಡ್ತಾನೆ ಅವನು, ಅವನು ಕಲಿತಾನೆ ಯಾವ ತರ ಪಾಠ ಅಂದ್ರೆ ಭೂಮಿನ ಯಾವ ತರ ವಶ ಪಡಿಸ್ಕೊಬೇಕು, ಅದು ಮಾತ್ರ ಅಲ್ಲ ಯಾವ ತರ ದೇವ್ರಿಗೆ ಒಬ್ಬಿಂಟಾಗಿ ಇರಬೇಕಾಗಿತ್ತು ಅಂತ ಕೂಡ ಏನ್ ಮಾಡ್ತಾರೆ. ಇವೆರಡು ಪಾಠಗಳನ್ನ ಅವನು ಪಾಪ ನಿಮಿತ್ತವಾಗಿ ಅನುಭವದಲ್ಲಿ ಮಾಡ್ತಾನೆ ಕಲಿತಾನೆ. ದೇವ್ರ ಮಾಡಿದ್ರೆ ಬರೀ ಈಡನ್ ತೊಟ್ಟರ ಮಾಡದೆ ಮಾಡ್ತಾರೆ ಪರ್ಫೆಕ್ಷನ್ ಆಗಿ ಸೃಷ್ಟಿ ಮಾಡಿದ್ರೆ ಇನ್ನು ಅಪರಿಪೂರ್ಣವಂತ ಭೂಮಿಗೆ ಮಾಡೋದನ್ನ ಅವನ್ನ ಬಿಟ್ರು ಅಂತ. ಅದ್ರ ಅದೇ ನೋಡ್ಬೇಕ್ರೆ ಮನುಷ್ಯ ಕಲಿತಾ ಇರ್ತದೆ. ಅದರ ಒಂದೊಂದು ಭೂಮಿಯಲ್ಲಿ ಅವನು ಒಂದೊಂದು ಒಂದು ಉತ್ಪನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ ಒಂದೊಂದೆಲ್ಲ ಹೊಸದಾಗಿ ಮಾಡ್ತಾನ ಒಂದು ಪಠನ ಅಂದ್ರೆ ಎಲ್ಲ ಡೆಮ ಎಲ್ಲ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಾನೆ ಹೊಸದಾಗಿ ಮಾಡಿ 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 ಕಲಿಯೋದು. ಯಾಕೆ ಅಂದ್ರೆ ಅದರಲ್ಲೇ ಮಾಡ್ತಾನ ಅವನು ಅವನು ಬ್ಯೂಟಿಫುಲ್ ಆಗ್ತಾ ಲೆಸನ್ ಅದರ ಯಾವತ್ತೂ ಶಾಶ್ವತವಾಗಿರೋಂತ ಒಂದು ಅನುಭವನೇ ಮಾಡ್ತಾನ ಅವನು ಅವನು ಪಡ್ಕೊಂತಾನೆ. ಈ ರೀತಿ ಏನ್ ಮಾಡ್ತಾರೋ 6,000 ವರ್ಷ ಸರಿ ಅಂತಾನೆ 6 ದಿನ ದುರ್ಗೆ ಮಾಡಿದವು ಇದು ಭೂಮಿನ ಸೃಷ್ಟಿ ಮಾಡೋದು ಅಂತ. ನೆಕ್ಸ್ಟ್ ವೀಕ್ ಏನ್ ಮಾಡೋಣ 7th ಕ್ರಿಯೇಟಿವ್ ಡೇ ಏನ್ ಮಾಡೋಣ ನಾವು ನಾವು ಓದೋಣ. ಓಕೆ, ಏನೋ ಡೌಟ್ಸ್ ಏನೋ ಸಜೆಷನ್ಸ್ ಈಡನ್ ತೋಟದಲ್ಲಿ ಇರ್ತದ ಅಷ್ಟೇ. ಇದು ಈಡನ್ ತೋಟ ಆಗಿತ್ತು ಅಂದ್ರೆ ಅವನು ವ್ಯವಸಾಯ ಮಾಡ್ತಾ ಅಂತ ಕೊಟ್ಟಿದ್ದಲ್ಲ ಗಿಡಗಳು ಇರ್ತಾವಲ್ಲ ಗಿಡ ಮರಗಳು ಇರ್ತಾವಲ್ಲ ಈಡನ್ ತೋಟ ಹೊರಗಡೆ ಕೂಡ ಗಿಡ ಮರಗಳು ಇತ್ತಲ್ಲ ಭೂಮಿಯಲ್ಲಿ ಎಲ್ಲಾ ಕಡೆ ಗಿಡ ಮರಗಳೆಲ್ಲ ಇತ್ತು. ಅಲ್ಲೂ ಕೂಡ ಯಾವ ತರ ಗಿಡ ಮರಗಳು ಇತ್ತು ಅಂದ್ರೆ ಜೀವ ಕೊಡಂತದ್ದು ಅದರ ಮನ್ಸಿಗೆ ಒಂದು ಏನ್ರಿ ಒಂದು ಆಹಾರ ಕೊಡಂತದ್ದು ಕೂಡ ಇತ್ತು ನೋಟಕ್ಕೆ ರಮ್ಯವಾಗಿ ಎಲ್ಲ ಇತ್ತು. ಆದ್ರೆ ಜೀವಕರ ವೃಕ್ಷ ಮಾತ್ರ ಇದ್ದಿದ್ದಲ್ಲಿ ಈಡನ್ ತೋಟದಲ್ಲಿ ಓಕೆಂಡ್ರ. ಸೊ ಅದಕ್ಕೆ ನೋಡ್ಬೇಕಂದ್ರೆ ಆಚ ಕಡೆ ಏನ್ರೆ ಇದಕ್ಕಿಂತ ಏನ್ರೆ ಅಷ್ಟೊಂದು ಹೈ ಲೆವೆಲ್ ಅಲ್ಲ ಏನ್ರೆ ಲೈಫ್ ಸಸ್ಟೈನಿಂಗ್ ಅಂತಂದ್ರೆ ಈ ಫ್ರೂಟ್ಸು ವೆಜಿಟೇಬಲ್ಸ್ ಈ ತರದ್ದೆಲ್ಲ ಇತ್ತು ಅಲ್ಲ. ಸೊ ಹೊರಗಡೆ ಬಂದ್ಮೇಲೆ ಏನ್ ಮಾಡ್ತಾನೆ ಅದೆಲ್ಲ ಏನ್ ಮಾಡ್ತಾನೆ ಅವನು ಇದನ್ನ ಮಾಡಿತಾನೆ
ನಾನೇನ್ ತಿಳ್ಕೊಂತಿದ್ರೆ ಈಡನ್ ತೋಟದಲ್ಲಿ ಮಾತ್ರ ಪ್ರಾಣಿಗಳು ಇರಲಿಲ್ಲ, ಅದೇ ಪ್ರಾಣಿಗಳು ಮೋಸ್ಟ್ಲಿ ಏನಾಗಿರ್ಬೋದು ಹೊರಗಡೆ ಬಂದಿರ್ಬೋದು ಅಲ್ವರ. ಇವಾಗ ಏನಂದ್ರೆ ಇಷ್ಟ ನಾವು ಓವರ್ ಆಲ್ ತಿಂಕ್ ಮಾಡಿ ಅಂತಂದ್ರೆ, ಇವಾಗ ಆದಾಮು ಈಡನ್ ತೋಟದಲ್ಲಿ ಇದ್ದಿದ್ದು ಎಷ್ಟು ವರ್ಷ ಮಾತ್ರ 2 ಇಯರ್ಸ್ ನಮ್ಗೆ ಗೊತ್ತಿರಂಗ ಅಲ್ವರ. ಸೊ ಈಡನ್ ತೋಟ ಎಷ್ಟು ದೊಡ್ಡದು ಇರ್ಬೋದು ನಾವು ತಿಳ್ಕೊಂಡಂಗೆ ಅಂದ್ರೆ ಒಂದು 1 ಎಕರೆ 2 ಎಕರೆ ಅಲ್ಲ, ಮೋಸ್ಟ್ಲಿ ವಿಕಾಸವಾಗಿ ಅಂದ್ರೆ ಒಂದು 30 ಎಕರ್ಸ್ 300 ಎಕರ್ಸ್ ಕಂಪ್ಲೀಟ್ ಇರಾಕ್ ತರನೇ ಇರ್ಬೋದು ತೋಳಿ ಅಲ್ವರ. ಇಲ್ಲ ಬೇಡ ಬ್ಯಾಂಗ್ ಬಿಡ ಇಂಡಿಯಾ ಅಷ್ಟು ದೊಡ್ಡ ತೋಟ ನಾವು ಅಲ್ವರ. ಇವಾಗ ಇಂಡಿಯಾ ದೊಡ್ಡದಿರೋಂತ ಒಂದು ಜಾಗ ಇಮೇಜ್ ಮಾಡಿ, ಇದು ಈಡನ್ ದೊಡ್ಡ ತರ ಇದಪ್ಪ ಅಲ್ವರ. ಇವಾಗ ಅದ್ರಲ್ಲಿ ಎಷ್ಟೋ ಪ್ರಾಣಿಗಳು ಇರ್ತಾರೆ, ಅದೇ ಲೋಕ ಎಲ್ಲ ಕಡೆ ಇರ್ತಾರೆ. ಉದಾಹರಣೆ ಹೇಳಿದ್ನ ಅಲ್ವರ, ಇವಾಗ ಆದಾಮ್ ಇದ್ದಂತ 2 ವರ್ಷದಲ್ಲಿ ಅವ್ನು ಎಷ್ಟು ತರ ಪ್ರಯಾಸ ಪಟ್ಟಿ ನಾ ಇದು ಕೊನೆವರೆಗೂ ಹೋಗಿ ಬರೋಣ ಅಂತ ಥಿಂಕ್ ಮಾಡಿತಾನೆ. ಅವನ ಮೈಂಡೇ ಬಂದಿರಲ್ಲ, ಯಾಕಂದ್ರೆ ಅವ್ನು ಪರ್ಫೆಕ್ಟ್ ಬೀಯಿಂಗ್. ಪರ್ಫೆಕ್ಟ್ ಬೀಯಿಂಗ್ ಆಗಿರೋದ್ರಿಂದ ದೇವರು ತನಗೆ ಕೊಟ್ಟಂತ ಅವ್ನ ವಾಸಸ್ಥಾನದಲ್ಲಿ ಸಂತೋಷವಾಗಿರೋದು ಏನ್ ಮಾಡ್ತಾನೆ ಅವನು, ಅದನ್ನ ಇನ್ನೂ ಆಸೆ ಪಟ್ಟಿತಾನೆ, ಅದನ್ನ ಎಂಜಾಯ್ ಮಾಡಿದ್ದಾನೆ ಹೊರತು ಇದು ಬಿಟ್ಟು ಬೇರೆ ಏನೋ ಇದೆಯಾ ಅಥವಾ ಭೂಮಿ ಗುಂಡಿಗಿದೆಯಾ ಅಥವಾ ಭೂಮಿಗೆ ಎಲ್ಲಿ ಎಂಡಿದೆ ಅಂತ ಅಂದ್ಬಿಟ್ಟು ಹುಡುಕೋದಿಕ್ಕೆ ಮಾಡಿಲ್ಲ ಅವನ. ಹೋಗಿರಲ್ಲ, ಸೊ ಆ ಮೈಂಡ್ ಏನಾಗಿರಲಿ ಇನ್ನ ಅವನ್ಗೆ ಬಂದಿರಲ್ಲ. ಸೊ ಇದ್ದಂತ ಒಂದು ವಾತಾವರಣದಲ್ಲಿ ಅಂತ ಸಂತೋಷವಾಗಿರ್ತಾನೆ ನೋಡ್ತಾನೆ. ಯಾವಾಗ ಹಿಡಿದು ಒಳ್ಳೆ ಕಳ್ಸಿಬಿಟ್ರೆ ಅವಾಗ ಏನೈತೆ ಡಿಫ್ರೆನ್ಸ್ ಗೊತ್ತಾಗಿರ್ತಾರೆ, ಓಹೋ ಇದು ಚೆನ್ನಾಗಿತ್ತು ಇದು ಚೆನ್ನಾಗಿಲ್ಲ ಅಂದ್ರೆ ಓಹೋ ಏನೋ ಇರ್ಬೇಕು ವ್ಯತ್ಯಾಸ. ಆ ವ್ಯತ್ಯಾಸ ಕಂಡ್ಕೊಳಕ್ ಏನಾಗಿದೆ ಅವ್ರಿಗೆ ಅವಾಗ ಗೊತ್ತಾಗಿರೋದು. ಅದಕ್ಕೆ ಹೇಳ್ತಲ್ಲ ಅವ್ನ ಕಣ್ಗಳು ತೆರೆದ್ಬಿಟ್ಟು ಅವ್ರು ನಮ್ ತರ ಆಗ್ಬಿಟ್ರು ಅಂತ, ಅಂದ್ರೆ ಕೆಟ್ಟದ್ದು ಒಳ್ಳೇದು ಎರಡು ತಿಳ್ಕೊಳಕ್ ಗೊತ್ತಾಯ್ತು. ಸೊ ಅಲ್ಲಿವರೆಗೂ ಆ ಫೀಲ್ ಏನಾಗಿಲ್ಲ ಬಂದಿರಲ್ಲ. ಸೊ ಅಲ್ಲಿ ನೋಡ್ಬೇಕು ಈಡನ್ ತೋಟದಲ್ಲಿ ಅಫ್ಕೋರ್ಸ್ ಏನಂತ ಇಷ್ಟು ದೊಡ್ಡ ಜಾಗದಲ್ಲಿ ಎಲ್ಲಾ ಪ್ರಾಣಿಗಳು ಇದ್ದಿದ್ದಿರ್ಬೇಕು, ಅದರ ಎಲ್ಲಾ ಪ್ರಾಣಿಗಳಿಗೆ ಏನ್ ಮಾಡ್ತಾರೆ ಅವನು ಅವನ ಹೆಸರಿಟ್ಟಿದ್ದಾನೆ. ಅಂತ ತಗೊಂಡಂದ್ರೆ ಡೈನೋಸರ್ಸ್ಗೆ ಹೆಸರಿಟ್ರಂದ್ರೆ ಇಲ್ಲ, ಯಾಕಂದ್ರೆ ಆದಾಮ್ ಬರೋದಕ್ಕೆ ಡೈನೋಸರ್ಸ್ ಏನಾಗಿಲ್ಲ, ಇಲ್ಲ ಮ್ಯಾಮೂತ್ಗೆ ಹೆಸರಿಟ್ಟ ಅಂದ್ರೆ ಅದು ಇಲ್ಲ, ಯಾಕಂದ್ರೆ ಮ್ಯಾಮೂತ್ ಎಲ್ಲ ಆ ಕಾಲ ಇರಲಿಲ್ಲ. ಸೊ ಇಸ್ ಆಲ್ ಒನ್ ಆಫ್ ದ ಸೈಂಟಿಫಿಕ್ ನೇಮ್. ಇವಾಗ ಏನಾಗಿರೋದು ನಾವು ಅದೇನ್ ಮಾಡ್ತೀರಿ, ಬಂದಂತ ಒಂದು ಫಾಸಿಲ್ಸ್ ಮೇಲೆ ಮಾಡ್ತೀವಿ ಒಂದು ಸೈಂಟಿಫಿಕ್ ನೇಮ್ ಕೊಡ್ತೀನಿ. ಆ ಕಾಲದಲ್ಲಿ ಒಂದು ಬ್ಯೂಟಿಫುಲ್ ಅಂತ ವಾತಾವರಣಕ್ಕೆ ವಾಸವಾಗಿರುವಂತ ಪ್ರಾಣಿಗಳಿಗೆ ಮಾಡೋದು ಆದಾಮ ಕೊಟ್ಟಿರ್ತಾನೆ. ಓಕೆನಾ, ಅದೇ ಥರ ಕಾಯಿ ಪಲ್ಲೆ ಬೆಳೆಯಂತ ಗಿಡಗಳು ಅಂತ ಹೇಳ್ಬೇಕಾದ್ರೆ ಎಲ್ಲ ಜಾಗದಲ್ಲಿ ಇತ್ತು, ಆದ್ರೆ ಅದು ಫರ್ನಿಶ್ ಆಗಿರಲಿಲ್ಲ. ಇವಾಗ ಎಲ್ಲದಲ್ಲೂ ಇತ್ತು, ಹುಲ್ಲು ಗಿಡಗಳು ಎಲ್ಲ ಇತ್ತೆ, ಬೆಟ್ಟ ಗುಡ್ಡಗಳು. ಅದೇ ಪಾರ್ಕ್ ಥರ ಇದೆಯಾ? ಇಲ್ಲ, ಅದು ಬೆಟ್ಟ ಗುಡ್ಡಗಳು ಅಷ್ಟೇ, ಅದು ಅಲ್ಲೂ ಇರ್ತವೆ. ಪಾರ್ಕ್ಗಳು ಇದ್ದಂಗೆ ಇರ್ತಾರೆ, ಅದು ಪಾರ್ಕ್ ಥರ ಏನಾಗಿಲ್ಲ, ಇನ್ನ ಡೆವಲಪ್ ಆಗಿಲ್ಲ. ಇಷ್ಟು ಡಿಫ್ರೆನ್ಸ್. ಓಕೆನಾ, ಇವಾಗ ದೊಡ್ಡ ದೊಡ್ಡ ಐ ಟಿ ಕಂಪನಿಗಳು ತೊಳ್ರಿ ಅಂತ ಹೆಂಗಿರ್ತದೆ. ಇವಾಗ ಮೈಸೂರಿಗೆ ಹೋದ್ರೆ ಮೈಸೂರು ಸಿಟಿಯಲ್ಲೂ ಇದೆ ಗಿಡ ಮರಗಳೆಲ್ಲ ಇದೆ. ಅರೆ ಅದೇ ಅಂತಾರೆ ಒಂದು ಇನ್ಫೋಸಿಸ್ ಪಾರ್ಕ್ ಒಳಗೆ ಹೋಗ್ಬಿಟ್ರೆ ಅಂತ ಐ ಟಿ ಪಾರ್ಕ್ ಅಂತ ಇರ್ತವೆ, ಹೆಂಗಿರ್ತದೆ ಒಳ್ಳೆ ಫಾರಿಗೆ ಹೋದಂಗೆ ಇರ್ತಾರೆ. ಯಾಕಂದ್ರೆ ಅದು ಸ್ಪೆಷಲ್ ಆಗಿ ಮಾಡೋದೇ ಕೇರ್ಟೇಕ್ ಮಾಡಿ ಸ್ಪೆಷಲ್ ಆಗಿ ಮಾಡೋದು ಡೆವಲಪ್ಮೆಂಟ್. ಇಲ್ಲಿರೋದೇ ಹೊರಡೆ ಇರೋದು, ಹೊರಡೆ ಅಲ್ಲಿರೋದು, ಅರೆನಾಗಿದೆ ಕ್ಲೀನಾಗಿ ಕ್ರಮವಾಗಿ ಏನು ಮಾಡೋದೇ ಮಾಡೋದು ಅಂತ. ಬೇರೆ ಏನ್ ಡೌಟ್ಸ್ ಇಲ್ಲ. ಇವರು ಆತನ ಅವರಿಬ್ರು ಅಂತಿಂದ ಅವ್ರ ಪಾಪ ಮಾಡೋದು, ಬಟ್ ಪ್ರಾಣಿ ಪಕ್ಷಿಗಳೆಲ್ಲ ಏನು ತಪ್ಪು ಮಾಡಿಲ್ಲ ತಾನೆ. ಅದು ಇವ್ರ ಬಂದು ಇವ್ರು ತಪ್ಪಡಕ್ಕೆ ಇವ್ರ ಮೇಲೆ ಮರಣ ಬಂತು ಆತನ ಅವಳಿಗಲ್ವಾ. ಅವಾಗ ಪ್ರಾಣಿ ಪಕ್ಷಿಗಳು ಅದು ಅಂತಿದ್ದಿಲ್ಲ, ಅವ್ರ ಪಾಪದ ಬಗ್ಗೆ ಗೊತ್ತಿರ್ಲಿಲ್ಲ ಅಲ್ವಾ. ಅದ್ ಯಾವ ಎಲ್ಲ ವೆಜಿಟೇರಿಯನ್ ಆಗಿದ್ದೆ, ಹಿಂಗ್ ಮಾಂಸಾಹಾರಿ ಹಿಂಗ್ ಟರ್ನ್ ಮಾಡಕ್ ಚಾನ್ಸ್ ಆಯ್ತು, ನೆಕ್ಸ್ಟ್ ಅದಕ್ಕೆ ಹಿಂಗ್ ಮರಣ ಬರಕ್ಕೆ ಇದಾಯ್ತು ಅಂತ. ಮರಣ ಫಸ್ಟ್ ಇನ್ನೂ ಇದೆ, ಅದಕ್ಕೆ ನಾವು ಓದಲ್ಲ. ಇದು ಓದ್ಬೇಕಾದ್ರೆ ನೋಡಿದ್ರೆ ಈ ಪ್ರಾಣಿಗಳನ್ನ ಯಾವಾಗ ಸೃಷ್ಟಿ ಮಾಡೋ ದೇವ್ರು ಅಂತಂದ್ರೆ 5ನೇ ದಿನದಲ್ಲಿ ಸೃಷ್ಟಿ ಮಾಡ್ಬಿಟ್ರು ಅಲ್ರ. ಸೊ ಈ ಪ್ರಾಣಿಗಳಿಗೆ 5ನೇ ದಿನ ಅಂತ ತಗೊಂಡ್ರೆ ಎಷ್ಟು 1000 ವರ್ಷವಾಯ್ತು? 7 5 35 ಅಂದ್ರೆ 35,000 ಇಯರ್ಸ್ ಇಂದ 42,000 ಇಯರ್ಸ್ 7,000 ಇಯರ್ಸ್ ಯಾವ ಪ್ರಾಣಿನ ಸತ್ತಿಲ್ವಾ ಅಂದ್ರೆ ಸತ್ತೋಗಿದೆ. ಅದೇ ಹೇಳ್ತಾರೆ ಈ ಪ್ರಾಣಿಗಳು ಸತ್ತೋಗಿ ಸತ್ತೋಗಿನೇ ಒಂದು ಲೇಯರ್ ಒಂದು ಲೇಯರ್ ದೊಡ್ಡ ದೊಡ್ಡದಾಗ ಬೆಳೆದು ಏನಾಗಿರುತ್ತೆ, ಈ ಭೂಮಿಯಲ್ಲಿ ನಾವು ಆಯಿಲ್ ಡಿಗ್ ಮಾಡ್ತೀವಿ ಗೊತ್ತಾ, ಈ ದೇಹದಿಂದ ಬರೋಂತದೇ ಆಯಿಲ್ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ ಬ್ರದರ್ ಅಸಲು, ಅದನ್ನ ಓದ್ರಿ. ಅವತ್ತೊಂದಿನ ಇಲ್ಲ ಅವು ನಾನ್ ವೆಜ್ ಆಗಿದ್ದಿರ್ಬೇಕು. ಇವಾಗ ಎಕ್ಸಾಂಪಲ್ ಇವಾಗ ಡೈನೋಸರಸ್ ಅಂತಂದ್ರೆ ಅದು ಬರೀ ಗಿಡ ಮರಗಳು ತಿಂತವೆ. ಆ ಕಾಲದ ವಾತಾವರಣ ತಕ್ಕಂತೆ ಏನಾಗಿರ್ತಾರೆ, ಅದು ಫಿರೋಷಿಯಸ್ ಆಗಿ ಅದಕ್ಕಿರೋ ವೈಲ್ಡ್ ಒಂದು ಕ್ಯಾರೆಕ್ಟರ್ ಏನಾಗಿರ್ಬೇಕು, ಅದಕ್ಕೆ ಎದ್ದಿರ್ಬೇಕಲ್ಲ ಅದೇ ತರ ಒಂದು ಒಂಥರ ಆ ಮಾಂಸಗಳನ್ನ ತಿಂದಿರ್ಬೋದು. ಆದ್ರೆ ಮನುಷ್ಯನ ಸೃಷ್ಟಿ ಮಾಡೋದಕ್ಕೆ ಏನಾಗಿತ್ತಿವಲ್ಲ ಟೋಟ್ಲ ಈ ತರ ಇದಂತ ಒಂದು ಗುಣಗಳಿತ್ತಲ್ಲ, ಅದು ಏನಕ್ಕೆ ಮಾಡಿದ್ರು ಅಂತಂದ್ರೆ ಹೇಳ್ತಂದ್ರೆ ತುಂಬಾ ದೊಡ್ಡ ದೊಡ್ಡ ಪ್ರಾಣಿಗಳು ಜೈಜಾಂಟಿಕ ಪ್ರಾಣಿಗಳು ಬಂದಾವಾಗ ಒಂದೇನಾಯ್ತು ಅಂದ್ರೆ ಅಟ್ಮಾಸ್ಫಿಯರ್ ಆಯ್ತಲ್ಲ ಕ್ಲೀನ್ ಆಗಿ ಶುರು ಆಯ್ತು. ಅಟ್ಮಾಸ್ಫಿಯರ್ ಏನು ಭೂಮಿಲಿಂತ ಎಲ್ಲ ಅಶುದ್ಧವಾಗಿರೋದು ಪಾಯ್ಸನಸ್ ಗ್ಯಾಸ್ ಎಲ್ಲ ಇರುತ್ತೆ ಅಲ್ಲಿ. ಯಾಕಂದ್ರೆ ಅಷ್ಟು ದೊಡ್ಡ ಪ್ರಾಣಿ ಗಾಳಿ ಹೇಳ್ಕೊಂತಾರೆ ಅಂತಂದ್ರೆ ಎಷ್ಟು ಗಲೀಜಿ ಹೇಳ್ಕೊಬೋದು. ಹೇಳ್ಕೊಂಡು ಬಿಟ್ಟಾಗ ಏನಾಯ್ತು ಅಲ್ಲಿ ಕ್ಲಿಯರ್ ಆಗಿ ಶುರು ಆಯ್ತು ವಾಯುಮಂಡಲ. ಅದೊಂದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಇವಾಗ ಅದು ದೇವ್ರು ಬಿಟ್ಟಿದ್ದೇನೆ ಇಂಥ ಒಂದು ಪ್ರಾಣಿಗಳಿಂದ. ಇವಾಗ ಈ ಪ್ರಾಣಿಗಳ ಅಂತ್ಯ ಮಾಡೋದು ಹಿಂಗೆ, ಏನೋ ಭೂಕಂಪ ಬಂದ್ಬಿಟ್ಟು ಎಲ್ಲ ಜಲಪಳ ಟಕ್ಕ ಅಂತ ಹೋಗ್ಬಿಟ್ರೆ ಆಯ್ತಾರೆ ಅಂದ್ರೆ ಅದಕ್ಕೆ ದೇವ್ರೆ ಮಾಡೋದು, ಅದಕ್ಕೆ ಒಂದು ಸೈಕಲ್ ತರ ಮಾಡ್ಬಿಟ್ರು. ಇದಲ್ಲೇ ಒಂದೇನಾಗ್ಲಿ ಇನ್ನೊಂದ್ ಮೇಲೆ ಡಿಪೆಂಡ್ ಆಗ್ಲಿ, ಇದು ಇನ್ನೊಂದ್ ಮೇಲೆ ಡಿಪೆಂಡ್ ಆಗ್ಲಿ, ಅದಕ್ಕೆ ಏನಾಗಿರ್ಬೇಕು ಮೋಸ್ಟ್ಲಿ ಒಂದೊಂದೇ ಜಗಳ ಆಗಿಲ್ಲ ಎಲ್ಲ ಆಡ್ಕೊಂಡು ಇರ್ಬೇಕಲ್ಲ, ಎಲ್ಲ ಒಂದೊಂದೇ ಸ್ಲೋ ಆಗಿ ಏನಂತ ಅದು ಆ ಒಂದು ಇದೇನಾಗಿರ್ಬೇಕು ಪೀಡಿ ಬರ್ತಾ 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 ಕಮ್ಮಿ ಆಗ್ಬೇಕು. ಹೆಂಗೆ ಲೈನ್ ಟೈಗರ್ ಎಲ್ಲ ಇದೆ
ಅದು ಒಂದ್ ಕಾಲ ಜಾಸ್ತಿ ಇತ್ತು, ಇವಾಗ ಏನು ಕಮ್ಮಿ ಆಗಿದೆ ಅದು ಕಾರಣ ಏನಂತಾರೆ, ತುಂಬಾ ಒಂದು ಫ್ರೇಶಸ್ ಆಗಿದೆ ಬೀಸ್ಟ್, ಅದಲ್ಲೇ ಇರೋಂತ ಒಂದು ಜಗಳ ಗಲಾಟೆಗಳೇ ಬರ್ತಾ 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 ಕಮ್ಮಿ ಆಗುತ್ತೆ. ಇದು ಏನಕ್ಕೆ ಅಂತ ಏನ್ ಹೇಳ್ತಾರೆ, ಮನುಷ್ಯನ್ಗೆ ಫ್ಯೂಚರ್ ಆಯಿಲ್ ಬೇಕಾಗಿತ್ತು. ಆಯಿಲ್ ಅಂದ್ರೆ ಏನೋ ಡೀಸೆಲ್ ಪೆಟ್ರೋಲ್ ಇವೆಲ್ಲ ಇವೆಲ್ಲ ಏನಂದ್ರೆ ಆಕ್ಚುಲಿ ಮನುಷ್ಯನಲ್ಲಿ ಇರೋಂತ ಸಾರಿ ಪ್ರಾಣಿಗಳಿರೋಂತ ಕೊಬ್ಬು, ಅದಲ್ಲೇ ಇವತ್ತು ಮನುಷ್ಯ ಎಕ್ಸ್ಟ್ರಾಕ್ಟ್ ಮಾಡ್ತಾರದು. ಅಂದ್ರೆ ಹೆಂಗೆ ಅಂದ್ರೆ ಈ ದೊಡ್ಡ ದೊಡ್ಡ ಪ್ರಾಣಿಗಳು ಏನ್ರಿ, 7,000 ವರ್ಷ ಇಮ್ಯಾಜಿನ್ ಮಾಡ್ರಿ, ಎಷ್ಟು ಪ್ರಾಣಿಗಳು ರಾಶಿ ರಾಶಿ ಎಷ್ಟು ಹೊತ್ತಿರ್ಬೋದು ಅದರ ಎಲ್ಲ ಏನಾಗ್ಬಿಟ್ಟು ಭೂಮಿ ಕಡೆ ಎಷ್ಟೋ ಆಳ ನಮ್ಗೆ ಗೊತ್ತಿಲ್ಲ ಬಿಟ್ರೆ ಎಷ್ಟೋ ಅಂದ್ರೆ ಏನಂದ್ರೆ ಏನಂತಾರೆ 10,000 ಫೀಟ್ ಅವ್ರು 20,000 ಎಷ್ಟೋ ಇರ್ಬೋದು. ಅದ್ರ ಕೆಡೆ ಇರೋದ್ರಿಂದ ಏನಂತಾರೆ ಅದಲ್ಲ ಅದನ್ನೇ ಹೊತ್ತು ಏನಾಗ್ತದೆ ನಮ್ಗೆ ಕೊಳಿತದೆ ಕೊಳಿತದೆ ಕೊಳತು ಏನಾಗ್ತದೆ ಇವಾಗ ಕೊಳತೆಲ್ಲ ಮಣ್ಪಾಳಾಗ್ತಾವಲ್ಲ ಅದ್ರಲ್ಲಿ ಇರ್ತಾವಲ್ಲ ಆಯಿಲ್ ತರ. ಎಕ್ಸಾಂಪಲ್ ಇವಾಗ ಗಿಡ ಮರಗಳು ತೊಗೊಂಡ್ರೆ ಆತರದ ಇವಾಗ ಆಯ್ತರ ಇವಾಗ ನಮ್ಗೆ ಡೈಮಂಡ್ ಸಿಗ್ತಾ ಅಂತ ಹೇಳ್ತಾರೆ ಗೊತ್ತಾ. ಡೈಮಂಡ್ ಏನಂದ್ರೆ ಆಕ್ಚುಲಿ ಅದು ಚಾರ್ಕೋಲ್ ಅಂತೆ, ಈಜಲು ಈಜಲು ಹೆಂಗ್ ಬರೋದ್ರೆ ಮರ ಮರ ಅಷ್ಟೊಂದು ಪ್ರೆಷರ್ ಅಲ್ಲಿ ಒತ್ತಡ ಆದಾಗ ಏನಂತ ಡೈಮಂಡ್ ಬರೋದಂತೆ. ಅದು ಹೆಂಗ್ ಬಂತು ಅಂತ ಹೇಳ್ತಾರೆ ಬ್ರದರ್ ಅಸಲ ಅಂತಾರೆ, ಈ ಎರಡನೇ ಮೂರನೇ ದಿನದಲ್ಲೇ ಹೇಳ್ತಾರ ಈ ಗಿಡ ಮರಗಳು ಬರಕ್ಷಲ್ಲ. ಅವತ್ತಿಂದ ಎಷ್ಟು 1,000 ವರ್ಷ ನಿಯರ್ಲಿ 20,000 ಇಯರ್ಸ್ ಬರೀ ಗಿಡ ಮರಗಳೇ ಬಿದ್ದೋಗಿದೆ. ಒಂದು ಮೇಲೆ ಒಂದು ಬಿದ್ದಿ 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 ಬೆಳೆದು ಬೆಳೆದು ಬೆಳೆ ಅದೆಲ್ಲ ಎಷ್ಟಂತೆ ಎಷ್ಟು ಎತ್ತರಗಳಾಗಿರ್ಬೋದು. ಎತ್ತಬೇಕಲ್ಲ ಅಲ್ಲಿಂದ ಆಳವಾಗಿರೋ ಎತ್ತಬೇಕಲ್ಲ ಡಿಪೆಂಡ್ ಅದು ವ್ಯಾಲ್ಯೂ ಇಲ್ಲ ಅದನ್ನ ಡಿಗ್ ಮಾಡಿ ಎತ್ತದಕ್ಕೆ ಇದಂತ ಕಾಸ್ಟ್. ಓಕೆನ್ರ ಆಯಿಲ್ ಗೋಷ್ಠಿ ಏನಕ್ಕೆ ಬೆಲೆ ಜಾಸ್ತಿ ಅಂದ್ರೆ ಅದು ನೀವು ಎತ್ತಿರ್ ಗೊತ್ತಾ ಭೂಮಿಯಿಂದ ಅಷ್ಟು ಕಾಳವಾಗಿರಿಂದ ಅದನ್ನ ಡಿಗ್ ಮಾಡಿ ಎತ್ತೋದಕ್ಕೆ ಅಷ್ಟು ಖರ್ಚು ಇನ್ನೇನಿಲ್ಲ. ಇವಾಗ ನೀರು ಎತ್ತಿರ್ ಗೊತ್ತಾ ನೀರು ಏನಕ್ಕೆ ಅಷ್ಟು ಖರ್ಚು ಅಂತಾರೆ, ನೀವು ಒಡೆಯ ಪೈಪ್ ನೀನು ಬೋರ್ವೆಲ್ ತಂದು ನಿಮ್ಮ ಕಂಪ್ನಿ ಇದ್ದಾರೆ ಫ್ರೀ ಆಗಿ ಹೊಡಿತಾರ ಅವನ ಅವ್ನು ಖರ್ಚಿಲ್ವಾ, ಅವ್ನು ಕೊಡ್ಬೇಕು ಸ್ಯಾಲ್ರಿ ಕೊಡ್ಬೇಕು ತೊಗೊಂಡು ಎಕ್ವಿಪ್ಮೆಂಟ್ಸ್ಗೆ ಅಂತ ಅವ್ನಿಗೆ ದುಡ್ಡು ಕಟ್ಟಬೇಕು ಅಂದ್ರ ಆ ಖರ್ಚು ವೆಚ್ಚಗಳು ಅಷ್ಟು ಆಗ್ತದೆ ಯಾಕಂದ್ರೆ ಅಷ್ಟು ಆಳವಾಗಿದೆ. ಆಮೇಲೆ ಇನ್ನೊಂದೇನಂದ್ರೆ ಎಷ್ಟೋ ಟನ್ ಗಟ್ಟಲೆ ಚಾರ್ಕೋಲ್ ಎತ್ತೀರಿ ಅಂದ್ರೆ ಅದ್ರಲ್ಲಿ ಸಿಕ್ಕಂತ ಡೈಮಂಡ್ ಯಾರೋ ಇಷ್ಟು ಚಿಕ್ಕದು ಅಂದ್ರೆ ಇವಾಗ ಅದಕ್ಕೆ ವ್ಯಾಲ್ಯೂ ಚಾರ್ಕೋಲ್ ಏನು ವ್ಯಾಲ್ಯೂ ಇದೆ 10 ರೂಪಾಯಿ ಯಾಕಂದ್ರೆ ಅದು ಜಾಸ್ತಿ ಏನ್ ಮಾಡೋದು ಜನಗಳು ಅಥವಾ ಪರ್ಚೇಸ್ ಮಾಡ್ತಾರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಅಂತ ಅಷ್ಟೊಂದು ಇಲ್ಲ ಅದು ಚೀಪ್ ಆಗಿರೋದು ಅದು ನಾವೆಲ್ಲ ಬೇರೆ ಮಾಡ್ತಾರೆ ಒಂದು ವೇಸ್ಟ್ ಪ್ರಾಡಕ್ಟ್ ತರೋದು ಡೈಮಂಡ್ ಎತ್ತಬೇಕಾದ್ರೆ ಸಿಗೋಂಥ ವೇಸ್ಟ್ ಪ್ರಾಡಕ್ಟ್ ಅಂದ್ರೆ ಚಾರ್ಕೋಲ್ ತರ ಅದಕ್ಕೆ ನೋಡ್ಬೇಕು ಬೆಲೆ ಯಾವ್ದಿಗೆ ಡೈಮಂಡ್ಗೆ ಗೊತ್ತಾಯ್ತಾ. ಸೊ ಅದಕ್ಕೆ ಏನಂದ್ರೆ ಇವೆಲ್ಲ ಮನುಷ್ಯನ್ಗೆ ಫ್ಯೂಚರೇ ಥಿಂಕ್ ಮಾಡ್ಬಿಟ್ಟು ದೇವ್ರೆ ಮಾಡಿದ್ರು ಭೂಮಿ ಈ ಥರ ಮಾಡಿದ್ರು. ಅದನ್ನ ನಾವು ಓದಿದ್ದು ಫಸ್ಟ್ ದಿನದಿಂದ ನಾವು ಓದಿದ್ದು ಏನಂತಂದ್ರೆ ಮನುಷ್ಯನ ಒಂದು ವ್ಯವಸ್ಥೆಗಾಗಿ ದೇವ್ರು ಯಾವ ರೀತಿ ಏನೆಲ್ಲ ಮಾಡೋದು ಏನಕ್ಕೆಲ್ಲ ಮಾಡೋದು ಅಂತಂದ್ರೆ ಹೇಳ್ತಲ್ಲ ಆಯಿಲ್ಗೆ ಬರಬೇಕಾಗಿತ್ತು ಅದಕ್ಕೆ ದೇವ್ರೆ ಮಾಡೋದು ಪ್ರಾಣಿಗಳನ್ನ ಬಿಟ್ಟರು ಅಂತ ಹೇಳ್ತಾರಲ್ಲ ಪ್ರಾಣಿಗಳೆಲ್ಲ ಎಲ್ಲೂ ಎಷ್ಟು ಇಂಟ್ ಆಗ್ಬಿಡ್ತಲ್ಲ ಇತ್ತಲ್ಲ ಎಲ್ಲ ಹೆಂಗ ಸಣ್ಣ ಹೋಗಿರಲ್ಲ ಚಿನ್ನದ್ದು ಈ ವಜ್ರದ್ದು ನಿಜಿ ಎಲ್ಲ ಇರುತ್ತಲ್ವರ ಅದಾಗದೇ ಆಗಿರುತ್ತಾ ಒಂದ್ವೇಳೆ ರಾಜರು ಗೊತ್ತಾಕಿರ್ತಾರಲ್ಲ ಯಾವ ರಾಜರು ಗೊತ್ತಾಕಿಲ್ಲ ಬ್ರದರ್ ಇವೆಲ್ಲ ಹೆಂಗೆ ಅಂತಂದ್ರೆ ಭೂಮಿ ನಮ್ಗೆಲ್ಲ ಬೈಬಲ್ ರೆಕಾರ್ಡ್ ಇಲ್ಲ ಇಲ್ದಿದ್ರೆ ನಾವೇ ಥಿಂಕ್ ಮಾಡ್ಬೇಕು ಇಟ್ಟರು ಇಟ್ಟಿರ್ಬೋದೇನ ಸಿಕ್ತರೆ ಮಾಡ್ಕೊಳ್ಳಿ ಆಯ್ತರ ಅದ ದೇವ್ರ ಮಕ್ಳು ಅದ್ರ ಹೋಗ್ತಿದೆ ಒಂದು ಸ್ಪಾಟ್ ಗೊತ್ತಿದೆ ತಗೋಬಹುದಂತ ನೀವೇ ಜಮೀನು ಬಂದು ತಗೊಂಡೋಗಿ ಅಂತೀರಾ ನೀವು ಪ್ರಯೋಜನ ಆಯ್ತಾ ತೊಗೊಂಡೋಗಿ ಇಲ್ಲ ಬಿಡಿ ಶಂಕರ್ ಅದು ಸಿಸ್ಟರ್ ಅದ್ ಬಂದ್ರೆ ಯಾವ್ದೋ ಆಸನ ಕಡೆ ನಮಗ್ ಗೊತ್ತಿರೋರು ಅವ್ರು ಬಂದ್ಬಿಟ್ಟು ಏನ್ ಹೇಳಿದ್ದಾರೆ ಇರ್ಲಿ ಇರಂದ್ರೆ ಅದೇ ಕಾಡಲ್ಲೆಲ್ಲ ಸೂಟ್ ಮಾಡ್ತಾರಲ್ಲ ಆ ಜಾತಿಯವರು ಅವ್ರು ಬಂದ್ಬಿಟ್ಟು ಯಾವ್ದೋ ಹೊಲದಲ್ಲಿ ಅವ್ರಿಗೆ ದಿನ ಕಲಿಯುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ತೋಟಿ ಎಲ್ಲ ಎತ್ತಿದ್ದಾರೆ ರಾಜ ಹಾಕೊಳ್ತಾರಲ್ಲ ಆತರ ಆರ ಹೊಲಸುತ್ತಾರ ಫುಲ್ಲು ಇಷ್ಟು ಅಂತೆ ಅದು ಬಂದ್ಬಿಟ್ಟು 5 ಕೆಜಿ ಅಷ್ಟಿದೆ ಹಂಗಂತ ಹೇಳ್ಬಿಟ್ಟು ನಮಗ್ ಗೊತ್ತಿರೋರ್ಗೆ ಫೋನ್ ಮಾಡ್ಬಿಟ್ಟು ನಾವು ಅದೆಲ್ಲ ತಗೊಂಡೋಗಿ ಮಾರಕ್ ಆಗಲ್ಲ ನಮ್ಗೆ ಭಯ ಆಗುತ್ತೆ ನೀವು 5 ಲಕ್ಷ ಕೊಟ್ಬಿಟ್ಟು 6 ಲಕ್ಷ ಕೊಟ್ಬಿಟ್ಟು ತಗೊಂಡೋಗ್ಬಿಡಿ ಹಂಗಂತ ಅವ್ರಿಗೆ ಫೋನ್ ಮಾಡಿದ್ದಾರೆ
ಅದಕ್ಕೆ ಹಂಗೆ ಅಂತ ಹೇಳಿಲ್ಲ, ಅರ್ಜೆಂಟ್ ಆಗಿ ನಿಮ್ಮನ್ನ ನೋಡ್ಬೇಕು ಬನ್ನಿ ಅಂತ ಕರೆದಿದ್ದಾರೆ. ಇವರು ಇಬ್ರು ಹೋಗಿದ್ದಾರೆ ಕೆಲ್ಸಕ್ಕೆ ಹೋಗೋರು, ಹಸ್ಬೆಂಡ್ ವೈಫ್ ಏನೋ ಕರೀತಾರೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಹೋಗಿದ ತಕ್ಷಣ ಎಲ್ಲ ತೋಟದಲ್ಲಿ ಶುಂಠಿ ಬೆಳೆಯುತ್ತಂತೆ. ಆ ತೋಟದಲ್ಲಿ ಬಂದ್ಬಿಟ್ಟು ಗೋಣಿ ಚೀಲದಲ್ಲಿ ತಗೊಂಡ್ಬಿಟ್ಟು ಫುಲ್ಲು ಹಿಂಗೆ ಸೋಸ್ಬಿಟ್ಟು, ನನ್ಗೆ ನೋಡಕ್ಕೆ ಭಯ ಆಗ್ತಾ ಇದೆ, ನನ್ನಿಂದ ತಡಿಯಕ್ ಆಗ್ತಾ ಇಲ್ಲ, ಯಾರಾದ್ರೂ ನೋಡಿರ್ತಾರೆ ತಗೊಳ್ಳಿ ಅಂತ ಒಂದ್ ಎರಡು ಕಿತ್ತು ಡ್ರಾಪ್ಸ್ ಮರಿಕಿದಂಗೋ ಮಣಿ ಮಣಿ ಎರಡ್ ಕಿತ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಡೌಟ್ ಇತ್ತಂದ್ರೆ ಇದನ್ನ ಎತ್ಕೊಂಡೋಗಿ ಚೆಕ್ ಮಾಡಿ, ಇದು 916 ಹಾಗಂತ ಹೇಳ್ಬಿಟ್ಟು ಅವ್ರೆ ಕೊಟ್ಬಿಟ್ಟಿದ್ದಾರೆ ಒಂದೆರಡು ಹಿಂಗ್ ಕಿತ್ಬಿಟ್ಟು ಅರ್ಜೆಂಟ್ ಆಗಿ ಮಿಕ್ಕಿತಲೆ ಎತ್ತಿಟ್ಬಿಟ್ಟು ಸ್ವಲ್ಪ ಸೊಂಟಿ ಎಲ್ಲ ಹಾಕಿ ಮುಚ್ಚಿ ಯಾರಾದ್ರು ನೋಡ್ಬಿಡ್ತಾರೆ ಅಂತ ಇವ್ರನ್ನ ಕಳ್ಸ್ಬಿಟ್ಟಿದ್ದಾರೆ. ಇವ್ರು ಬಂದ್ಬಿಟ್ಟು ನಮಗ್ ಫೋನ್ ಮಾಡಿದ್ರು, ಸರ್ ಈ ತರ ಇದೆ ಏನ್ ಹೇಳ್ತೀರಾ ಅಂತ. ಅದನ್ನ ತಗೊಂಡೋಗಿ ಚಿನ್ನ ಅಂಗಡಿಯಲ್ಲಿ ತೋರಿಸಿದ್ದಾರೆ, ಅದು ಒಳ್ಳೆ ಚಿನ್ನಾನೆ ಅಂತಾನು ಹೇಳಿದ್ದಾರೆ. ಆಮೇಲೆ ಅವ್ರು ನಮಗ್ ಫೋನ್ ಮಾಡಿದ್ರು, ಏನ್ ಸಿಸ್ಟರ್ ಹಿಂಗಿದೆ ಏನ್ ಹೇಳ್ತೀರಾ ಹಂಗಂತ ಹೇಳಿದ್ರು. ನಾನು ಹೇಳ್ದೆ ಈ ತರ ಎಲ್ಲ ನಾನು ಟಿವಿಯಲ್ಲಿ ತುಂಬಾ ಕಟ್ಟಕತೆಯನ್ನು ನೋಡ್ಬಿಟ್ಟಿದ್ದೀನಿ, ಅವ್ರು ತಗಿತಾರೆ ನೋಡಿ, ಅದು ಮಾತ್ರ ಗೋಲ್ಡ್ ಇರುತ್ತೆ, ಅದು ಅವ್ರಿಗೆ ಗೊತ್ತಿರುತ್ತೆ ಯಾವ ಜಾಗದಲ್ಲಿ ಎತ್ತಬೇಕು ಅಂತ, ಈಗ ಅರ್ಜೆಂಟ್ ಆಗಿ ಎತ್ತದು ಅಂತ ಗೊತ್ತಾಗುತ್ತೆ. ಅದ್ ತಗೊಂಡ್ರ ಮೇಲೆ ಫುಲ್ ನೋಡಿದ್ರೆ ಕವರಿಂಗ್ ಇರುತ್ತೆ, ಆತರ ಯಾಮಾಸ್ತಾರೆ ಇವಾಗ, ಹೆಂಗಾದ್ರೂ ಯಾಮಾಸ್ಬಿಡಲ್ಲ ಅಂತ. ಇವ್ರ ನೈಕಿ ಇವ್ರ ಗೇಮ್ ಆಡಕ್ಕೆ ಈ ತರ ಎಲ್ಲ ಪ್ಲಾನ್ ಹಾಕಿದ್ದಾರೆ. ನಾನ್ ಹೇಳ್ಬಿಟ್ಟೆ ಈ ತರ ಕತೆ ಎಲ್ಲ ನಾವು ತುಂಬಾ ನೋಡ್ಬಿಟ್ಟಿದ್ದೀವಿ, ದಯವಿಟ್ಟು ನೀವ್ ಅದಕ್ಕೆಲ್ಲ ಹೋಗ್ಬೇಡಿ, ಲಕ್ಷಾಂತರ ಸಾಲ ಮಾಡಿ ಏನಕ್ಕೆ ಅವ್ರ ಹತ್ರ ಕೊಡ್ತೀರಾ, ಆ ಕಾಸಿದ್ರೆ ನಿಮ್ ಲೈಫ್ ಹೆಂಗೋ ಒಂದು ಹೋಗುತ್ತೆ. ಅದೇಲ್ಲಾದ್ರೂ ಇರ್ಲಿ, ನಾಳೆ ಪೊಲೀಸು ಅಂತ ಅವ್ರನ್ನ ಬಂದು ಅದ್ ನಿಜವಾಗ್ಲೂ ಚಿನ್ನ ಅಂತ ಇದ್ರೆ ನಿಮ್ಮನ್ನು ಬಂದು ಕರ್ಕೊಂಡು ಹೋಗ್ತಾರೆ, ಇದೆಲ್ಲ ನಿಮ್ಗೆ ಬೇಕಿಲ್ಲ ಹಂಗಂತ ಹೇಳಿ ತಗೊಳ್ಳೋದಿಲ್ಲ ಅವರು ಬೇಡ ಅಂತ ಇವಾಗ ಬಿಟ್ಬಿಟ್ಟು ಸೈಲೆಂಟ್ ಆಗಿದ್ರು. ದೇವ್ರ ಮಕ್ಕಳು ಅದಕ್ಕೆ ಕೈ ಹಾಕಕ್ ಹೋಗ್ಬಾರ್ದು, ಸುಮ್ನೆ ನಪ್ಪ ನಾವು ಡಿಸೆಂಟ್ ಲೈಫ್ ನಿಮ್ಮ ಹತ್ರ ತೊಂದ್ರೆ ಆಗುತ್ತೆ. ಕರೆಕ್ಟ್ ಆಗಿ ಸಿಕ್ಕಿದೆ ಇಂದ ತಗೊಂಡು ಗೌರ್ಮೆಂಟ್ ಅದು ಕೊಟ್ರು ಇಟ್ಕೊಂಡಿರೋ ಅದು ಬೇರೆ ಖರ್ಚು ಮಾಡ್ತಾರೆ, ತುಂಬಾ ಕಷ್ಟ ಇದೆ. ನಾವು ಎಷ್ಟು ನೋಡಿದ್ವಿ ಟಿವಿ ತೋರಿಸ್ತಾರೆ, ಹಿಂಗೆ ಕಾಂಕಸು ಮತ್ತೆ ಚಿಕ್ಕ ಚಿಕ್ಕದ ಕಾಯಿನ್ ಎಲ್ಲ ಇರುತ್ತೆ ನೋಡಿ, ಒಂದೆರಡು ತಗೊಂಡ್ಬಂದು ಕೊಟ್ಬಿಡೋದು, ನೀವ್ ಬೇಕಾದ್ರೆ ಇದನ್ನ ತಕೊಂಡೋಗ್ ನೋಡಿ ಸೇಟ್ ಅಂತ ಹೇಳಿ ನಿಮ್ ಟೈಮ್ ಕೊಡ್ತೀನಿ ಎಲ್ಲ ಹೇಳೋದು. ಇವ್ರು ತಗೊಂಡೋಗಿ ಸೇಟ್ ಅಂತ ಹೇಳಿ ತೋರಿಸಿದ್ರೆ ಅದು ಚಿನ್ನೇ ಆಗಿರುತ್ತೆ, ಚಿನ್ನ ಇರ್ಬೇಕಲ್ಲ. ಸರಿ, ಬೇರೆ ಏನ್ ಡೌಟ್ಸ್ ಇಲ್ವಲ್ಲ?